ಪ್ರಚಾರ ಶುರುವಾದರೂ ಆರದ ಬಿಜೆಪಿ ಬಂಡಾಯ ಕಾಂಗ್ರೆಸ್ ಅಭ್ಯರ್ಥಿಗಳಿಗೂ ಸವಾಲಾಗುತ್ತಾ ಒಳಜಗಳ ನಾಯಕರೆದುರು ಒಪ್ಪಿದವರು ಕ್ಷೇತ್ರಗಳಲ್ಲಿ ಕೈ ಕೊಡ್ತಾರಾ ಇದೇ ಇಂದಿನ ಅಖಾಡ ಒಳಗೊಳಗೆ ಗುದ್ದು ಇದರಲ್ಲಿ ಚರ್ಚೆಯನ್ನು ಆರಂಭಿಸೋದಕ್ಕಿಂತ ಮುಂಚಿತವಾಗಿ ಯಾವ ಸ್ವರೂಪದ ಗುದ್ದಾಟ ಇಲ್ಲಿ ರಾಜಕೀಯ ಪಕ್ಷಗಳ ಒಳಗಡೆ ನಡೀತಾ ಇದೆ ಅಂತೇಳಿ ಹೊರಗಡೆ ಹಿಂಗೂ ವಾಕ್ಸಮರ ನಡೀತಾ ಇದೆ ಒಬ್ರು ಇನ್ನೊಬ್ಬರ ವಿರುದ್ಧ ವಾಗ್ದಾಳಿಯನ್ನು ನಡೆಸ್ತಾ ಇದ್ದಾರೆ ಗೆಲ್ಲೋದು ನಾವೇ ಅಂತೆಲ್ಲ ಹೇಳ್ಕೊಡ್ತಾ ಇದ್ದಾರೆ ಆದರೆ ಒಳಗಡೆ ಹೇಗೆಲ್ಲ ಗುದ್ದಾಟ ಸಾಗ್ತಾ ಇದೆ ಅನ್ನೋದರ ಬಗ್ಗೆ ಒಂದು ವರದಿ ನಿಮಗೆ ತೋರಿಸ್ತೀನಿ ರಾಜ್ಯ ಬಿಜೆಪಿಯಲ್ಲಿಗ ಒಳಬೇಗುದಿ ಧಗಧಗಿಸುತ್ತಿದೆ ಒಳಗೊಳಗೆ ಗುದ್ದು ಬೀಳುತ್ತಿದೆ ಮೋದಿ ಸರ್ಕಾರದ ಪ್ರಭಾವಿ ಸಚಿವ ಪ್ರಹ್ಲಾದ್ ಜೋಶಿಗೆ ಇದೀಗ ಹೊಸ ಟೆನ್ಷನ್ ಹುಬ್ಬಳ್ಳಿ ಧಾರವಾಡ ಭಾಗದ ಪ್ರಭಾವಿ ಲಿಂಗಾಯತ ಸ್ವಾಮೀಜಿ ಗದಗ ಜಿಲ್ಲೆ ಶಿರಹಟ್ಟಿಯ ಭಾವೈಕ್ಯ ಪೀಠದ ದಿಂಗಾಲೇಶ್ವರ ಶ್ರೀ ಪಕ್ಷೇತರರಾಗಿ ಕಣಕ್ಕಿಳಿಯುತ್ತಿದ್ದಾರೆ ಧಾರವಾಡ ಕ್ಷೇತ್ರದಿಂದ ಪಕ್ಷೇತರರಾಗಿ ನಿಲ್ಲೋದಾಗಿ ಘೋಷಿಸಿದ್ದಾರೆ ಸಮುದಾಯದ ಸ್ವಾಮೀಜಿಗಳೊಂದಿಗೆ ಸಾಲು ಸಾಲು ಸಭೆ ಮಾಡಿರೋ ಶ್ರೀಗಳು ಕೊನೆಗೆ ಚುನಾವಣೆಗೆ ನಿಲ್ಲೋದಾಗಿ ಘೋಷಿಸಿದ್ದಾರೆ ನಮ್ಮನ್ನು ಮಾತ್ರ ಯಾರು ಚುನಾವಣೆಗೆ ನಿಲ್ಲಿಸುವ ತೀರ್ಮಾನವನ್ನು ಮಾಡಿದ್ದಾರೆ ಅಂದ್ರೆ ಮತದಾರರು ನಿಲ್ಲಿಸುವ ತೀರ್ಮಾನವನ್ನು ಮಾಡಿದ್ದಾರೆ ನನ್ನ ಘೋಷಣೆ ಏನು ಅಂತಂದ್ರೆ ಧಾರವಾಡ ಮತಕ್ಷೇತ್ರದ ಪಕ್ಷೇತರ ಅಭ್ಯರ್ಥಿಯಾಗಿ ಸ್ಪರ್ಧೆ ಮಾಡುವ ನಿರ್ಣಯವನ್ನು ಇಂದು ನಾಡಿಗೆ ಘೋಷಣೆಯನ್ನ ಮಾಡ್ತಾ ಇದ್ದೇನೆ ಪದೇ ಪದೇ ಪ್ರಹ್ಲಾದ್ ಜೋಶಿ ವಿರುದ್ಧ ಮಾತನಾಡುತ್ತಿದ್ದ ದಿಂಗಾಲೇಶ್ವರ ಶ್ರೀಗಳು ಇಲ್ಲೂ ಹೊಸ ಬಾಂಬ್ ಹಾಕಿದ್ರು ಹಿರಿಯ ನಾಯಕರಾಗಿರ್ತಕ್ಕಂತಹ ಈಶ್ವರಪ್ಪನವರಂತವರಿಗೆ ಒಂದು ಟಿಕೆಟ್ ಕೊಡಲಿಲ್ಲ ಅವರಿಗೆ ಅಲ್ಲಿ ವಂಚನೆ ಮಾಡಲಾಯಿತು ಅಂತಕ್ಕಂಥದ್ದು ರಾಷ್ಟ್ರೀಯ ನಾಯಕರೊಬ್ಬರು ಆ ಜಾತಿಯ ಅವಶ್ಯಕತೆ ನಮಗಿಲ್ಲ ಈ ಜಾತಿಯ ಅವಶ್ಯಕತೆ ನಮಗಿಲ್ಲ ಅಂತಕ್ಕಂಥದ್ದು ಬಹುಶಃ ಅಹಂಕಾರಕ್ಕೆ ಹಿಡಿದ ಕನ್ನಡಿಯಾಗಿದೆ ಅಂತಕ್ಕಂಥದ್ದನ್ನ ಈ ಸಂದರ್ಭದಲ್ಲಿ ತಮ್ಮ ಮುಂದೆ ನಾವು ಹೇಳಲಿಕ್ಕೆ ಬಯಸ್ತೇವೆ ಅಂತಕ್ಕಂಥ ದಿಂಗಾಲೇಶ್ವರ ಶ್ರೀಗಳು ಹೀಗೆ ಘೋಷಣೆ ಮಾಡುತ್ತಲೇ ಶ್ರೀಗಳು ಹಾಗೂ ಜೋಶಿ ಬೆಂಬಲಿಗರ ಪೋಸ್ಟರ್ ವಾರ್ ನಡೆಯುತ್ತಿದೆ ರಾಜಕೀಯ ಮಾಡೋದಾದ್ರೆ ಮಠ ತ್ಯಜಿಸಿ ಡಬಲ್ ಗೇಮ್ ಬೇಡ ಅಂತ ಜೋಶಿ ಬೆಂಬಲಿಗರು ಪೋಸ್ಟ್ ಹಾಕಿದ್ರು ದಿಂಗಾಲೇಶ್ವರ ಶ್ರೀ ಅಭಿಮಾನಿಗಳು ಜನರೇ ಬುದ್ಧಿ ಕಲಿಸ್ತಾರೆ ಎಂದು ಪೋಸ್ಟ್ ಹಾಕಿದ್ದಾರೆ ಎಲ್ಲದರ ಬಗ್ಗೆ ಪ್ರಹ್ಲಾದ್ ಜೋಶಿ ಅವರದ್ದು ನಿಗೂಢ ಉತ್ತರ ಅದರ ಬಗ್ಗೆ ನಂದೇನು ಕಾಮೆಂಟ್ ಇಲ್ಲ ಸೋಷಿಯಲ್ ಮೀಡಿಯಾ ಇದೆ ಓಪನ್ ಫೀಲ್ಡ್ ಅನೇಕರು ನಮ್ಮ ಪರನೂ ಹೇಳೋರಿರ್ತಾರೆ ನಮ್ಮ ವಿರುದ್ಧನೂ ಹೇಳಿರ್ತಾರೆ ಬೇರೆ ಬೇರೆದವ್ರು ಬೇರೆ ರಾಜಕೀಯ ಪಕ್ಷಗಳ ಪರವಾಗಿ ಹೇಳೋರಿರ್ತಾರೆ ವಿರುದ್ಧ ಹೇಳೋರಿರ್ತಾರೆ ಅದ್ರ ಬಗ್ಗೆ ನಂದೇನು ಕಾಮೆಂಟ್ ಇಲ್ಲ ನಂದೇನು ಕಾಮೆಂಟ್ ಇಲ್ಲ ಅದಕ್ಕೆ ಐ ಆಮ್ ಸಾರಿ ಫಾರ್ ದಟ್ ನಮ್ಮ ಪಾರ್ಟಿ ನಾನು ಒಬ್ಬ ಪಾರ್ಟಿ ಕ್ಯಾಂಡಿಡೇಟು ಉಳಿದದ್ದು ಯಾವುದೇ ಕಾಮೆಂಟ್ ಅನ್ನ ಮಾಡಲಿಕ್ಕೆ ಇನ್ನೊಂದೆಡೆ ಯಡಿಯೂರಪ್ಪ ಕುಟುಂಬದ ವಿರುದ್ಧ ಸೆಟೆದು ನಿಂತು ಬಂಡಾಯವಾಗಿ ಸ್ಪರ್ಧೆಯ ರಣಕಹಳೆ ಮುಳುಗಿಸಿರೋ ಮಾಜಿ ಸಚಿವ ಕೆಎಸ್ ಈಶ್ವರಪ್ಪ ರೋಷಾವೇಶ ತಣ್ಣಗಾಗಿಲ್ಲ ಯಾವುದೋ ಒಂದು ಪರಿಸ್ಥಿತಿ ಮತ್ತು ಮನಸ್ಥಿತಿ ಇವತ್ತು ಈ ಸಂದರ್ಭಕ್ಕೆ ಇವತ್ತು ದೂಡಿದೆ ಅಂತೇಳಿ ನನ್ನ ಭಾವನೆ ಹಿರಿಯರಾಗಿರ್ತಕ್ಕಂಥ ಈಶ್ವರಪ್ಪನವ್ರಿಗೆ ಇನ್ನೂ ಕೂಡ ಕಾಲ ಮಿಂಚಿಲ್ಲ ಮಾನ್ಯ ಈಶ್ವರಪ್ಪನವರೇ ದಯವಿಟ್ಟು ನಮ್ಮ ಪಕ್ಷದ ಕಾರ್ಯಕರ್ತರ ಪರವಾಗಿ ತಮ್ಮ ಕೈ ಜೋಡಿಸಿ ನಾ ವಿನಂತಿಯನ್ನು ಮಾಡ್ತಾ ಇದ್ದೇನೆ ಎಲ್ಲಾ ಸಮಸ್ಯೆಗಳಿಗೂ ಉತ್ತರವನ್ನ ಕಂಡುಕೊಳ್ಳೋದಕ್ಕೆ ಸಾಧ್ಯ ಇದೆ ನಿಮ್ಮ ಅಣ್ಣನಿಗೆ ಹೇಳು ನಿಮ್ಮ ಅಣ್ಣನಿಗೆ ರಾಘವೇಂದ್ರನಿಗೆ ಚುನಾವಣೆ ನಿಲ್ಲಲ್ಲ ಈಶ್ವರಪ್ಪ 2 ಲಕ್ಷ ಓಟಲ್ಲಿ ಬಿಜೆಪಿಯಿಂದ ಗೆಲ್ತಾರೆ ನಿಮ್ಮ ಅಣ್ಣಗೆ ಹೇಳು ನನಗೆ ಯಾಕೆ ಹೇಳ್ತೀಯಾ ನಿಮ್ಮ ಅಣ್ಣನಿಗೆ ಹೇಳ ತಾಕತ್ ನಿನಗಿಲ್ವಾ ನೀವೇ ಅಪ್ಪ ಮಕ್ಕಳು ಗೂಟ ಹೊಡ್ಕೊಂಡಿರ್ಬೇಕಾ ನಿಮ್ಮ ಅಪ್ಪನಿಗೆ ಮಕ್ಕಳಿಗೆ ಹೇಳ ಅಪ್ಪ ಅಣ್ಣಂಗೆ ಹೇಳಕ್ ಬರಲ್ಲ 2 ಲಕ್ಷದಲ್ಲಿ ಓಟಲ್ಲಿ ರಾಘವೇಂದ್ರ ಗೆಲ್ತಾರೆ ಮತ್ತೆ ನನ್ನನ್ನು ಯಾಕೆ ವಾಪಸ್ ತಗೊಂತ ಹೇಳ್ತಿದ್ದೀರಿ ಹೀಗೆ ಪಕ್ಷದ ವಿರುದ್ಧವೇ ಬಂಡಾಯ ಎದ್ದಿರುವ ಈಶ್ವರಪ್ಪ ವಿರುದ್ಧ ಕ್ರಮಕ್ಕೆ ಹೈಕಮಾಂಡ್ ಮುಂದಾಗಿದೆ ಭಿನ್ನಮತ ಬಂಡಾಯ ಸಹಿಸಲ್ಲ ಅನ್ನೋ ಸಂದೇಶ ರವಾನೆ ಮಾಡಲು ನಿರ್ಧರಿಸಿದೆ ಈ ಹಿಂದೆ ಕಲ್ಯಾಣ್ ಸಿಂಗ್ ಉಮಾಭಾರತಿ ಶಂಕರ್ ಸಿಂಗ್ ವಘೇಲಾ ವಿರುದ್ಧ ಕ್ರಮ ಆದಂತೆಯೇ ಈಶ್ವರಪ್ಪ ವಿರುದ್ಧವೂ ಕ್ರಮಕ್ಕೆ ನಿರ್ಧರಿಸಿದ್ದಾರೆ ವರಿಷ್ಠರು ಈಶ್ವರಪ್ಪ ನಾಮಪತ್ರ ಸಲ್ಲಿಕೆಗೂ ಮುನ್ನವೇ ಪಕ್ಷದಿಂದಲೇ ಉಚ್ಚಾಟನೆ ಮಾಡುವ ಸಾಧ್ಯತೆಗಳಿವೆ ಬಿಜೆಪಿ ನಾಯಕರಿಗೆ ಫೈರ್ ಬ್ರ್ಯಾಂಡ್ ತಲೆಬಿಸಿ ಅನಂತಕುಮಾರ್ ಹೆಗಡೆ ನಾಟ್ ರೀಚಬಲ್ ತಮ್ಮ ಮಾತಿನಿಂದಲೇ ಟಿಕೆಟ್ ಕಳೆದುಕೊಂಡ ಉತ್ತರ ಕನ್ನಡ ಸಂಸದ ಅನಂತಕುಮಾರ್ ಹೆಗಡೆಯದ್ದೇ ಹೈಕಮಾಂಡ್ಗೆ ಹೆಚ್ಚು ತಲೆಬಿಸಿ ಕಾಗೇರಿಗೆ ಟಿಕೆಟ್ ಘೋಷಣೆಯಾದಾಗಿನಿಂದ ಈವರೆಗೂ ಹೆಗಡೆ ಯಾರ ಕೈಗೂ ಸಿಕ್ಕಿಲ್ಲ ಹೈಕಮಾಂಡ್ ನಾಯಕರು ಕರೆ ಮಾಡಿದ್ರು ಅನಂತಕುಮಾರ್ ಹೆಗಡೆ ಫೋನ್ ನಾಟ್ ರೀಚಬಲ್ ಇದು ಕೇಂದ್ರ ರಾಜ್ಯ ನಾಯಕರಿಗೆ ಆತಂಕ ಸೃಷ್ಟಿಸಿದೆ ಆದರೆ ಕಾಗೇರಿ ಮಾತ್ರ ಹೆಗಡೆ ಅವರನ್ನ ವಿಶ್ವಾಸಕ್ಕೆ ಪಡೆದೇ ಪಡೀತೀನಿ ಅಂತಾರೆ ಅನಂತಕುಮಾರ್ ಹೆಗಡೆ ಅವರು 6 ಬಾರಿಗೆ ನಮ್ಮ ಕ್ಷೇತ್ರದ ಸಂಸದರಾದಂಥವರು ಸಹಜವಾಗಿ ಅವರಿಗೆ ಅನುಭವ ಇದೆ ಕೇಂದ್ರ ಮಂತ್ರಿಯಾಗಿದ್ದು ಅವರು ನಮ್ಮ ಜಿಲ್ಲೆಯ ಅಭಿವೃದ್ಧಿಗೆ ನಮ್ಮ ವಿಚಾರದ ಜನತೆಗೆ ತಲುಪಿಸೋದಕ್ಕೆ ತಮ್ಮ ಕೊಡುಗೆಯನ್ನು ಕೊಟ್ಟಿದ್ದಾರೆ ಮುಂದಿನ ದಿನದಲ್ಲಿ ಅವ್ರ ಸಹಕಾರ ಸಲಹೆ ಸೂಚನೆಯನ್ನು ಪಡೆದು ಇನ್ನೂ ನಾಮಪತ್ರ 12ಕ್ಕೆ ಕೊಡ್ತಿದ್ದೀನಿ ಸಮಯ ಇದೆ ನಿಶ್ಚಿತವಾಗಿ ಸಹಕಾರ ಸಿಗುತ್ತೆ ಕುಮಾರಸ್ವಾಮಿ ಪರ ಪ್ರಚಾರಕ್ಕೆ ಸುಮಲತಾ ಬರ್ತಾರೆ ಬಿಜೆಪಿ ಸೇರಿರೋ ಮಂಡ್ಯ ಸಂಸದೆ ನಡೆ ಈಗಲೂ ನಿಗೂಢ ಮಂಡ್ಯ ಟಿಕೆಟ್ ಸಿಗದೆ ಜೆಡಿಎಸ್ಗೆ ಬಿಟ್ಟುಕೊಟ್ಟು ಬಿಜೆಪಿ ಸೇರಿರುವ ಸುಮಲತಾ ನಡೆ ಇನ್ನೂ ನಿಗೂಢ ಕುಮಾರಸ್ವಾಮಿ ಪರ ಪ್ರಚಾರ ಮಾಡ್ತಾರಾ ಅನ್ನೋದಕ್ಕೆ ಸ್ಪಷ್ಟ ಉತ್ತರವೇ ಇಲ್ಲ ಖಂಡಿತ ಇಫ್ ಪಕ್ಷ ಈ ರೀತಿ ನೀವು ನಮಗಿಲ್ಲಿ ಅಗತ್ಯ ಇದೆ ನೀವು ದಯವಿಟ್ಟು ಅಲ್ಲಿ ಹೋಗಿ ಪ್ರಚಾರ ಮಾಡಬೇಕು. ಅದಕ್ಕೆ ಎಲ್ಲಿ ಹೋಗೋಕ್ಕೂ ರೆಡಿ ನಾನು. ಆವತ್ತು ಮಾತಾಡಿರೋ ಸಭೆ ನನ್ನ ಬಿಜೆಪಿಯಲ್ಲಿ ಸೇರೋ ಒಂದು ನಿರ್ಧಾರ ಆಗಿತ್ತು. ಉಳಿದಿದ್ದೆಲ್ಲ ಎರಡನೇ ಮಾತು. ನನ್ನ ಫೋಕಸ್ ಏನಿದ್ರು ಬಿಜೆಪಿ ಅಂಡ್ ಗೆಟಿಂಗ್ ದ ಮ್ಯಾಕ್ಸಿಮಮ್ ಸೀಟ್ಸ್ ಫಾರ್ NDA. ಮತ್ತೊಂದು ಕಡೆ ತುಮಕೂರಿನಲ್ಲೂ ಬಿಜೆಪಿಗೆ ಬಂಡಾಯದ ಬಿಸಿ. ಮೊನ್ನೆ ಸೋಮಣ್ಣ ಮಾಧುಸ್ವಾಮಿ ಭೇಟಿಗೆ ಹೋದಾಗ ಬಾಗಿಲಲ್ಲೇ ನಿಲ್ಲಿಸಿ ಮಾತಾಡಿಸಿ ಕಳಿಸಿದ್ರು. ಇದೀಗ ಕಾಂಗ್ರೆಸ್ ಅಭ್ಯರ್ಥಿ ಮುದ್ದಹನುಮೇಗೌಡ ಹೋದ್ರೆ ಹಾರ ಹಾಕಿ ಸನ್ಮಾನ ಮಾಡಿದ್ದಾರೆ. ಇದು ಎಚ್ಚರಿಕೆ ಜೊತೆಗೆ ಹೊಸ ಸಂದೇಶ ರವಾನಿಸಿದೆ. ಅಭ್ಯರ್ಥಿಯಾಗಿ ನಮ್ಮ ಮನೆಗೆ ಬಂದಿದ್ದಾರೆ. ನಾನು ಅವರು ಇಬ್ಬರು ಬಹಳ ಹಳೆಯ ಸ್ನೇಹಿತರು, ಇಬ್ಬರು ಒಟ್ಟಿಗೆ ಶಾಸಕರಾಗಿದ್ದರು. ಒಬ್ಬ ಅಭ್ಯರ್ಥಿ ಒಬ್ಬರು ಮನೆಗೆ ಬಂದಾಗ ಏನೋ ಸ್ನೇಹಿತರು ಅಂತ ಬಂದಾಗ ಅದಕ್ಕೆ ವಿಶೇಷವಾಗಿ ಬಣ್ಣ ಕಟ್ಟೋದು, ಚರ್ಚೆ ಮಾಡೋದು, ಮಾಧ್ಯಮಗಳೆಲ್ಲ ಸುದ್ದಿ ಮಾಡೋದು ಏನು ಅಷ್ಟೊಂದು ಮಹತ್ವದ ವಿಷಯ ಅಲ್ಲ ಅಂತೇಳಿ ಕೋರ್ಟ್ ಕೇಳ್ತಾರೆ. ಅವ್ರು ಕೇಳಿದ್ದಾರೆ. ಬಟ್ ನಾವು ಹೆಂಗೆ ಬೇರೆ ಪಕ್ಷದಾಗಿರೋರು ಏನಾದ್ರು ಮಾತು ಕೊಡ್ಲಿಕ್ಕಾಗುತ್ತಾ? ಅದೆಲ್ಲ ಚರ್ಚೆ ಮಾಡಿಲ್ಲ ನಾವು. ಈ ನಡುವೆ ತಿಪಟೂರು ತಾಲೂಕಿನ ನೊಣವಿನಕೆರೆಯಲ್ಲಿ ಸೋಮಣ್ಣ ಪ್ರಚಾರದ ವೇಳೆ JDSನ ಎರಡು ಬಣಗಳ ನಡುವೆ ಗಲಾಟೆ ನಡೆದಿದೆ. ಇನ್ನೊಂದೆಡೆ ಹಾಸನ ದೋಸ್ತಿಯಲ್ಲಿ ಇನ್ನೂ ಬಿರುಕು ಮೂಡಿದೆ. ಪ್ರೀತಂ ಗೌಡ ಶಿಷ್ಯರಿಂದ ಮೈತ್ರಿಗೆ ಒಳೇಟು ಕೊಡುವ ಆತಂಕ ಎದುರಾಗಿದೆ. ಪ್ರೀತಂ ಗೌಡ, ಬಲಗೈ ಬಂಟ, ಉದ್ದೂರು ಪುರುಷೋತ್ತಮ್ ಸೇರಿ ಹಲವರಿಂದ ಕಾಂಗ್ರೆಸ್ ಅಭ್ಯರ್ಥಿಗೆ ಬೆಂಬಲದ ಸಾಧ್ಯತೆಗಳಿವೆ. ಮೊನ್ನೆ ಚುನಾವಣಾ ಉಸ್ತುವಾರಿ ರಾಧಾಮೋಹನ್ ದಾಸ್ ಅಗರ್ವಾಲ್ ನೇತೃತ್ವದ ಸಭೆಗೂ ಪ್ರೀತಂ ಗೌಡ ಗೈರಾಗಿದ್ರು. ಇದೀಗ ಪ್ರೀತಂ ನಡೆಯಿಂದ ಮೈತ್ರಿ ಅಭ್ಯರ್ಥಿಗೆ ಒಳೇಟಿನ ಭಯ ಕಾಡ್ತಿದೆ. ಆದ್ರೆ ಎಲ್ಲವೂ ಸರಿ ಹೋಗುತ್ತೆ ಅನ್ನೋ ವಿಶ್ವಾಸವೂ ಇದೆ. ನಾನು ಯಾರನ್ನು ಭೇಟಿ ಮಾಡಬೇಕಂದ್ರೆ ಒಂದೇ NDA ಅಲ್ವ ಸರ್, ಎಲ್ಲ ಒಂದು ಕುಟುಂಬದವ್ರು ಇದ್ದಂಗೆ ನಾವು ಒಗ್ಗಟ್ಟಾಗಿ ಹೋಗೋಂಥ ಕೆಲಸ ಆಗಲೇ ಮಾಡ್ತಾ ಇದ್ದೀವಿ. ಅವರು ಕೂಡ ನಿನ್ನೆ ಸೂಚನೆ ಕೊಟ್ಟಿದ್ದಾರೆ, ಮೊನ್ನೆನೂ ಸೂಚನೆ ಕೊಟ್ಟಿದ್ದಾರೆ. ಪ್ರಾಣೇಶ್ ಅಣ್ಣನ ಹತ್ರ 2 ಅವರ್ ಮಾತಾಡಿದ್ದಾರೆ. ಮೈಸೂರು ಮತ್ತು ಚಾಮರಾಜನಗರ ಲೋಕಸಭಾ ಕ್ಷೇತ್ರ ಜವಾಬ್ದಾರಿಯನ್ನು ಕೂಡ ನಾವು ಕೊಟ್ಟಿದ್ದೇವೆ. ಅಲ್ಲೇನವರ ಪಕ್ಷ ನಮ್ಮ ಬೇರೆ ಇತರ ಮುಖಂಡರು ಎಲ್ಲರೂ ಕೂಡ ಚುನಾವಣೆಯಲ್ಲಿ ಕೈ ಜೋಡಿಸಬೇಕು ಮತ್ತು ಈಗಾಗಲೇ ಕೆಲಸವನ್ನು ಕೂಡ ಮಾಡ್ತಾ ಇದ್ದಾರೆ. ಅಲ್ಲೊಂದಿಲ್ಲೊಂದು ಸಣ್ಣ ಪುಟ್ಟ ಸಮಸ್ಯೆ ಇದೆ, ಎಲ್ಲ ಕೂಡ ಸರಿ ಹೋಗ್ತದೆ. ಇನ್ನೊಂದು ಕಡೆ ರಾಯಚೂರಿನಲ್ಲೂ ಬಿಜೆಪಿಗೆ ಒಳಬೇಗುರಿಯದ್ದೇ ತಲೆಬಿಸಿ. ಸ್ವಪಕ್ಷೀಯರಿಂದಲೇ ಜಾತ್ಯಸ್ತ್ರ ಪ್ರಯೋಗವಾಗಿತ್ತು. ಇದೀಗ ಗೋ ಬ್ಯಾಕ್ ಅಭಿಯಾನದ ಬಿಸಿ ಮುಟ್ಟಿದೆ. ಟಿಕೆಟ್ ವಂಚಿತ BV ನಾಯಕ್ ಹಾಗೂ ಟಿಕೆಟ್ ಸಿಕ್ಕಿರೋ ರಾಜಾ ಅಮರೇಶ್ವರ್ ನಾಯಕ್ ಸಮುದಾಯಗಳ ನಡುವೆ ಗುದ್ದಾಟವೇ ನಡೆದಿದೆ. ಪಕ್ಷದೊಳಗಿನ ಬೆಳವಣಿಗೆಗಳ ಬಗ್ಗೆ ಬೇಸರ ಹೊರಹಾಕಿದ್ದಾರೆ ಅಮರೇಶ್ವರ್ ನಾಯಕ್. ಈಗ ಯಾರೇ ಪಕ್ಷದ ವಿರುದ್ಧ ಆಗಲಿ ಮಾತಾಡಿದ್ರೆ ಅದು ಅಮರೇಶ್ ನಾಯಕ್ ಅಲ್ಲ, ಈಗ ಇದು ಮೋದಿ ಅವ್ರ ಪರವಾಗಿ ನಾನು ನಿಂತೀನಿ, BJP ಪರವಾಗಿ ನಾನು ನಿಂತೀನಿ. ಅವ್ರು ಏನೇ ಮಾತಾಡಿದ್ರು BJP ಪಕ್ಷಕ್ಕೆ ಮೋದಿ ಅವ್ರಿಗೆ ಮಾಡ್ದಂಗೆ ಆಗ್ತದೆ. ಆ ರೀತಿ ಅಗೌರವಾಗಿ ಯಾರಾದರೂ ಮಾತಾಡಿದ್ರೆ ಕಿವಿ ಹಿಡಿದು ಹೋಗಿದ್ದಾರೆ. ಹೀಗೆ ಒಳಗೊಳಗೆ ಜಿದ್ದಿಗೆ ಬಿದ್ದಿರೋ ನಾಯಕರಿಂದ ಹೈಕಮಾಂಡ್ ಕೂಡ ಗರಂ ಆಗಿದೆ. ಒಬ್ಬಿಬ್ಬರ ವಿರುದ್ಧ ಕ್ರಮ ಕೈಗೊಂಡು ಎಚ್ಚರಿಕೆ ಸಂದೇಶ ರವಾನೆಗೆ ಮುಂದಾಗಿದೆ. ಬ್ಯೂರೋ ರಿಪೋರ್ಟ್, News 18. ಎಸ್, ಇದು ಕೇವಲ ಬಿಜೆಪಿಗೆ ಮಾತ್ರ ಸೀಮಿತವಾದದಲ್ಲ. ಕಾಂಗ್ರೆಸ್ನಲ್ಲೂ ಕೂಡ ಇಂಥದ್ದೇ ಒಳ ಏಟು, ಒಳ ಗುದ್ದಾಟ ನಡೀತಾ ಇದೆ. ಅದರ ಬಗ್ಗೆಯೂ ಕೂಡ ಮುಂದೆ ಮತ್ತೊಂದು ವರದಿಯನ್ನು ನಿಮಗೆ ತೋರಿಸ್ತೀನಿ. ಹಾಗೆ ಮೊದಲು ಚರ್ಚೆ ನಾವು ಆರಂಭಿಸೋಣ. ನಮ್ಮ ಅತಿಥಿಗಳು ಕೂಡ ಜಾಯ್ನ್ ಆಗಿದ್ದಾರೆ. ಕಾಂಗ್ರೆಸ್ನ ವಿಧಾನ ಪರಿಷತ್ ಸದಸ್ಯರಾಗಿರುವ ನಾಗರಾಜ್ ಯಾದವ್ ನಮ್ಮ ಕಾರ್ಯಕ್ರಮದಲ್ಲಿ ಜಾಯ್ನ್ ಆಗಿದ್ದಾರೆ. ಹಾಗೆಯೇ ನಮ್ಮ ಜೊತೆಗೆ ಭಾರತೀಯ ಜನತಾ ಪಕ್ಷದ ರಾಜ್ಯ ವಕ್ತಾರರಾಗಿರುವ HN ಚಂದ್ರಶೇಖರ್ ಜಾಯ್ನ್ ಆಗಿದ್ದಾರೆ ಮತ್ತು JDSನ ರಾಜ್ಯ ವಕ್ತಾರರಾಗಿರುವಂಥ ಅಶ್ವಿನ್ ಕುಮಾರ್ ಜಾಯ್ನ್ ಆಗಿದ್ದಾರೆ. ನೆಟ್ವರ್ಕ್ 18ನ ಎಡಿಟೋರಿಯಲ್ ಅಡ್ವೈಸರ್ ಸೌತ್ DP ಸತೀಶ್ ಅವರು ಕೂಡ ನಮ್ಮ ಕಾರ್ಯಕ್ರಮದಲ್ಲಿ ಜಾಯ್ನ್ ಆಗಿದ್ದಾರೆ. ನಾನು ಚರ್ಚೆನ ಆರಂಭಿಸ್ತೀನಿ ಚಂದ್ರಶೇಖರ್ ಅವರ ಮೂಲಕವೇ. ಚಂದ್ರಶೇಖರ್ ಅವರೇ, ಶಿಸ್ತಿನ ಪಕ್ಷ ನೀವು ಹೇಳ್ತಾ ಇದ್ರಿ. ಈಶ್ವರಪ್ಪ ಅವ್ರದ್ದು ಏನು 1-2 ದಿವಸದಷ್ಟೇ ಆಮೇಲೆಲ್ಲ ಸರಿ ಹೋಗುತ್ತೆ ಅಂತ ಹೇಳ್ತಿದ್ರಿ. ಅವ್ರು ಕೊಡ್ತಿರುವಂಥ ಉತ್ತರವನ್ನು ನೋಡ್ತಾ ಹೋದರೆ ಅದು 2 ದಿವಸದಲ್ಲಂತೂ ಸರಿ ಹೋಗಲಿಲ್ಲ. 2 ವಾರ ಕಳೆದ್ರೂ ಸರಿ ಹೋಗಲಿಲ್ಲ. ನೋಡಿ, ಇದು ಲೋಕಸಭಾ ಚುನಾವಣೆ, ಕರ್ನಾಟಕ ರಾಜ್ಯದಲ್ಲಿ ನಡೀತಿರ್ತಕ್ಕಂತಹ ಲೋಕಸಭಾ ಚುನಾವಣೆ. ಕರ್ನಾಟಕದ ಇತಿಹಾಸವನ್ನೇ ನೋಡ್ಕೊಂಬನ್ನಿ, 20 ವರ್ಷದ ಇತಿಹಾಸವನ್ನು ನೋಡಿ. ನೀವು 2004, 2004ರಿಂದ ಆವತ್ತು BJPಯ ಶಕ್ತಿ ದೇಶದಲ್ಲೂ ಕಡಿಮೆ ಇತ್ತು, ರಾಜ್ಯದಲ್ಲೂ ಕಡಿಮೆ ಇತ್ತು. ಆದರೂ ಕೂಡ 2004ರಿಂದ 2004ರಲ್ಲಿ 18 ಸೀಟ್ ತೊಗೊಂಡ್ವಿ, 2009ರಲ್ಲಿ 19 ಸೀಟ್ ತೊಗೊಂಡ್ವಿ, 2014ರಲ್ಲಿ 17 ಸೀಟ್ ತೊಗೊಂಡ್ವಿ, 2019ರಲ್ಲಿ 25 ಸೀಟ್ ತೊಗೊಂಡ್ವಿ. 2004ರಲ್ಲಿ ಉಚ್ಛಾಯ ಸ್ಥಿತಿಲಿತ್ತು ಕಾಂಗ್ರೆಸ್. 2004, 2009 ಅದೇ ಸಿಂಗಲ್ ಡಿಜಿಟ್. ಅವತ್ತಿಂದಲೂ 20 ವರ್ಷದಿಂದಲೂ 2004ರಲ್ಲಿ 8, ಅದಾದ್ಮೇಲೆ 6, ಅದಾದ್ಮೇಲೆ 9, ಅದಾದ್ಮೇಲೆ 1. ಆವತ್ತೂ ಕೂಡ ಬಿಜೆಪಿನಲ್ಲಿ ಸಣ್ಣ ಅಸಮಾಧಾನಗಳಿದ್ದು ಪ್ರತಿ ಚುನಾವಣೆ ಒಗ್ಗಟ್ಟಿನದ್ದೇ ಇತ್ತು. ಈಗ ಯಾಕೆ ಹೀಗೆ ಅಂತ 25 ಗೆದ್ದ ತಕ್ಷಣ ನೀವು ನಿಮ್ಮ ಉಚ್ಛಾಯಕ್ಕೆ ತಲುಪಿದ ಮೇಲೆ ನೀವು ಹೀಗೆ ಆದ್ರೆ ಹೆಂಗೆ ಅಂತ ಅವರು ಉಚ್ಛಾಯದಲ್ಲಿ ಅವರು ಬಿದ್ದು ಹೋದ್ರಲ್ಲ. ಈಗ 99ರಲ್ಲಿ ಅವರು ಲಾಸ್ಟ್ ಡಬಲ್ ಡಿಜಿಟ್ ತಲುಪಿದ್ದು, 2004ರ ನಂತರ ಸಿಂಗಲ್ ನಂಬರ್ ನಲ್ಲಿ ಇದ್ದಾರೆ ಅವರು. ಅವರು ಉಚ್ಛಾಯದ ನಂತರ ಅವರು ಹಂಗಾಗಿದ್ದಾರೆ, ನೀವು ಹಂಗೆ ಆಗಬೇಕು ಅಂತ ನಿಮ್ಮ ಆಸೆನಾ? ಅಲ್ಲ, ನಾನು ಹೇಳ್ತಾ ಇದ್ದೀನಿ, ಲೋಕಸಭಾ ಚುನಾವಣೆಯಲ್ಲಿ ಯಾವುದೇ ಚುನಾವಣೆ ಆಗಲಿ ಸಣ್ಣ ಪುಟ್ಟ ಭಿನ್ನಾಭಿಪ್ರಾಯಗಳು, ಮನಸ್ಸುಗಳು ಇದ್ದಿದೆ. ಇಂದು ಚುನಾವಣೆಗಳು ಯಾವುದ್ರಲ್ಲಿ ಇರಲಿಲ್ಲ? 2004ರಲ್ಲಿ ಇಲ್ವಾ? 2014ರಲ್ಲಿ ಯಾವ ಪರಿಸ್ಥಿತಿಯಲ್ಲಿ ಇತ್ತು? ಹಾಗಾಗಿ ರಾಜ್ಯದ ದೃಷ್ಟಿಕೋನದಲ್ಲಿ ಕರ್ನಾಟಕ ವೋಟ್ ಮಾಡೋದ್ರಿಂದ 100% ಇವೆಲ್ಲವೂ ಜನರ ಮನಸ್ಸಿಗೆ ಹೋಗೋದೇ ಇಲ್ಲ ಸ್ವಾಮಿ. ಇದು ಕೇವಲ ನಾಯಕರ ಮಟ್ಟದಲ್ಲಿ ಒಂದು ಸ್ವಲ್ಪ ಇರುತ್ತೆ, ಮಾಧ್ಯಮಗಳ ದೃಷ್ಟಿಕೋನದಲ್ಲಿ ಸ್ವಲ್ಪ ಇರುತ್ತೆ ಬಿಟ್ರೆ ಐ ಆಮ್ ಚಾಲೆಂಜಿಂಗ್ ಯು ಟುಡೇ. ಈ ರಿಸಲ್ಟ್ ಈ ಥರ ಬರ್ತದೆ. ಏನು ಇವರು ವಿಜಯೇಂದ್ರ ಅವರು ಹೇಳಿದ್ದಾರೆ 28ಕ್ಕೆ 28 ಅಥವಾ ಮೋದಿ ಅವರು ಹೇಳಿದ್ದಾರೆ 400+ ಅಂತಕ್ಕದ್ದು ಸಹಜವಾಗುತ್ತೆ. ಆಗಿರ್ತಕ್ಕಂಥ ಸಣ್ಣ ಪುಟ್ಟ ನೋವುಗಳಿಗೆ ನಮಗೂ ಅದನ್ನು ವಿಷಾದ ಇದೆ, ಸರಿಯೋಗ್ತದೆ ಅಂತ ಆಶಾಭಾವನೆ ಅನ್ನೋದು. ಆದರೆ ಜನರಿಗೆ ಮಾತ್ರ ಇದು ಯಾವುದು ಎಫೆಕ್ಟ್ ಆಗ್ತಿಲ್ಲ. ಯಾಕೆ ಅಂತ ಹೇಳಿದ್ರೆ ಅತ್ಯಂತ ಬುದ್ಧಿವಂತ ಜನರಿರ್ತಕ್ಕಂಥ ಕರ್ನಾಟಕದ ದೃಷ್ಟಿಕೋನ ಭಾರತದ ಬಗ್ಗೆ, ಭಾರತದ ಏಳ್ಗೆಯ ಬಗ್ಗೆ, ಭಾರತದ ಡೆವಲಪ್ಮೆಂಟ್ ಬಗ್ಗೆ ಇರುತ್ತೆ. ನೋಡ್ಕೊಂಡ್ರೆ ಇಲ್ಲಾರೋ ಸಣ್ಣ ಪುಟ್ಟ ಅವರೇನು ಅಂದ್ರೆ ಅಂತ ಇವರೇನು ಅಂತಕ್ಕಂಥದ್ದು ಜನರ ಮನಸ್ಸಿಗೆ ಬರೋದಿಲ್ಲ. ಇತಿಹಾಸ ಇದನ್ನು ಪ್ರೂವ್ ಮಾಡಿ ತೋರಿಸಿದೆ. ಓಕೆ ಓಕೆ, ಖಂಡಿತ ಚಂದ್ರಶೇಖರ್ ಅವರೇ. ಸತೀಶ್ ಅವರೇ, ತಮ್ಮ ಪ್ರಕಾರ ಏನೂ ಇಲ್ಲದಿರುವಂತಹ ಬಹಳ ಗೌಣವಾದಂತಹ ವಿಚಾರನ ಬಿಜೆಪಿಯಲ್ಲಿ ನಡೀತಾ ಇರುವಂತಹ ಬೆಳವಣಿಗೆಗಳು ಏನೂ ಇಲ್ಲ, ಲೆಕ್ಕಕ್ಕೆ ಇಲ್ಲ. 25 ಗೆದ್ದಿದ್ದೀವಿ, ಸೊ 28 ಟಾರ್ಗೆಟ್ ಇಟ್ಟಿದ್ದೀವಿ, 28 ಗೆದ್ದು ಬಿಡ್ತೀವಿ ಅನ್ನುವಂತಹ ಬಿಜೆಪಿಯವರು ಉತ್ಸಾಹ ಇದೆಯಲ್ಲ, ಅಷ್ಟು ಸಿಂಪಲ್ ಆಗಿದೆಯಾ ಇದೆಲ್ಲವೂ ಕೂಡ? ನೋಡಿ, 2014 ಆದ್ಮೇಲೆ ಈ ತರದ ಭಿನ್ನಮತ ಫಸ್ಟ್ ಈಗ ನೋಡ್ತಾ ಇರೋದು ನಾನು. ಯಾಕೆಂದ್ರೆ ಸುಮಾರು 8ರಿಂದ 10 ಕ್ಷೇತ್ರಗಳಲ್ಲಿ ಭಾರಿ ದೊಡ್ಡ ಭಿನ್ನಮತನೇ ಇದೆ. ಆದ್ರೆ ಇದರಲ್ಲಿ ಬಿಜೆಪಿಯ ಪರವಾಗಿ ಅವ್ರು ಹೇಳಿದ್ರಲ್ಲ, ಆ ಮಾತಲ್ಲಿ ಕೂಡ ಕೆಲವು ಸತ್ಯ ಇದೆ. ವಿಧಾನಸಭೆ ಚುನಾವಣೆಯಲ್ಲಿ ಏನಾದ್ರೂ ಈ ರೀತಿ ಭಿನ್ನಮತ ಆದ್ರೆ ಅಲ್ಲಿ ಒಳಗೇಟು ಹೊಡೆತ ನೀಡೋ ಸಂಭವ ಇರುತ್ತೆ. ಮತ್ತೆ ಪಕ್ಷದ ಅಧಿಕೃತ ಅಭ್ಯರ್ಥಿಗಳು ಕಾಂಗ್ರೆಸ್ ಇರಲಿ, ಬಿಜೆಪಿ ಇರಲಿ, JDS ಇರಲಿ ಸೋಲೋ ಸಾಧ್ಯತೆ ಕೂಡ ಇರುತ್ತೆ. ಯಾಕೆ ಅಂದ್ರೆ ಅಲ್ಲಿ 75,000 1,00,000 ಮತ ಬಂದವರು ಗೆದ್ದು ಬಿಡ್ತಾರೆ. ಯಾರಾದ್ರೂ 15-20 ಸಾವಿರ ಮತ ತಗೊಂಡ್ರೆ ಸೋಲ್ತಾರೆ. ಲೋಕಸಭೆಯಲ್ಲಿ ಪ್ರತಿ ಲೋಕಸಭಾ ಕ್ಷೇತ್ರಕ್ಕೆ 8 ವಿಧಾನಸಭೆ ಕ್ಷೇತ್ರ ಇದೆ. ಸಾಮಾನ್ಯವಾಗಿ ಗೆಲ್ಲುವಂತ ಮಾರ್ಜಿನ್ ಮತಗಳ ಅಂತರ 1,00,000 ತನಕ ಇದೆ. 25,000-50,000 ಮತಗಳ ಅಂತರ ಇದ್ದು ಬಹಳ ಕ್ಲೋಸ್ ಫೈಟ್ ಆದ್ರೆ ಎಲ್ಲಾದ್ರೂ ಯಾರಾದ್ರೂ ಬಂಡಾಯ ಅಭ್ಯರ್ಥಿಗಳು ನಿಂತ್ರೆ ಪಕ್ಷದ ಅಧಿಕೃತ ಅಭ್ಯರ್ಥಿಗಳು ಸೋಲ್ತಾರೆ ಅಂತ ನಾವು ಹೇಳ್ಬೋದು. ಆದ್ರೆ ಆ ಪರಿಸ್ಥಿತಿ ಬಹಳಷ್ಟು ಕಡೆ ಕಾಣಿಸಲ್ಲ. ಮಾರ್ಜಿನ್ ತುಂಬಾ ಜಾಸ್ತಿ ಇದ್ದಾಗ ಯಾರಾದ್ರೂ 20-50 ಸಾವಿರ ಮತಗಳನ್ನ ತಗೊಂಡ್ರೆ ಪಕ್ಷದ ಅಧಿಕೃತ ಅಭ್ಯರ್ಥಿಗಳಿಗೆ ಅದರಿಂದ ಯಾವುದೇ ರೀತಿಯ ನಷ್ಟ ಆಗಲ್ಲ. ಇನ್ನೊಂದು, ಈ ಚುನಾವಣೆಯಲ್ಲಿ ಮತದಾನ ಹೇಗಾಗುತ್ತೆ ಅನ್ನೋದು ಬಹಳ ಇಂಪಾರ್ಟೆಂಟು. ಮೋದಿ ಅವರ ಹೆಸರಲ್ಲಿ, ರಾಷ್ಟ್ರೀಯತೆ ಹೆಸರಲ್ಲಿ, ಪಕ್ಷದ ಹೆಸರಿನಲ್ಲಿ, ಹಿಂದುತ್ವದ ಹೆಸರಿನಲ್ಲಿ ಮತದಾನ ಆದ್ರೆ ಈ ಬಂಡಾಯ ಅಭ್ಯರ್ಥಿಗಳು ಅವ್ರು ಯಾವುದೇ ಜಾತಿಯವರು ಇರ್ಬೋದು, ಯಾವುದೇ ಒಳಪಂಗಡದವ್ರು ಇರ್ಬೋದು, ಎಷ್ಟೇ ಸೀನಿಯರ್ ಲೀಡರ್ ಆಗಿದ್ದಿರ್ಬೋದು, ಅವರಿಗೆ ಯಾರು ಮತ ಹಾಕದೇ ಇರೋದ್ರಿಂದ ಪಕ್ಷದ ಅಧಿಕೃತ ಅಭ್ಯರ್ಥಿಗಳು ಎಷ್ಟೇ ಗೌಣವಾಗಿದ್ದವರು ಕೂಡ ಅವರು ಅಷ್ಟು ಇಂಪಾರ್ಟೆಂಟ್ ವ್ಯಕ್ತಿಗಳಲ್ಲದೆ ಇದ್ರು ಕೂಡ ಗೆಲ್ಲುವಂತಹ ಸಂಭವಗಳು ಇದ್ದೇ ಇರುತ್ತೆ. ಏನಾದ್ರೂ ಚುನಾವಣೆ ಜಾತಿ ಹೆಸರಿನಲ್ಲಿ, ಒಳ ಜಾತಿ ಹೆಸರಿನಲ್ಲಿ, ಪ್ರದೇಶದ ಹೆಸರಿನಲ್ಲಿ, ಲೋಕಲ್ ಇಶ್ಯೂಗಳ ಹೆಸರಿನಲ್ಲಿ ನಡೆದ್ರೂ ಮಾತ್ರ ಒಳೆಯಟ್ಟು ಬರ್ಲಿಕ್ಕೆ ಸಾಧ್ಯ. ಆದ್ರೆ ರಾಜ್ಯದಲ್ಲಿ ಬಿಜೆಪಿಯವರು ಚುನಾವಣೆಯನ್ನು ಮಾಡ್ತಾ ಇರೋದು ಮೋದಿ ಅವರ ಹೆಸರಲ್ಲಿ, ಹಿಂದುತ್ವದ ಹೆಸರಿನಲ್ಲಿ, ರಾಷ್ಟ್ರೀಯತೆ ಹೆಸರಿನಲ್ಲಿ ಹಾಗೂ ಅವರ ಕೇಂದ್ರ ಸರ್ಕಾರದ ಅಭಿವೃದ್ಧಿ ಹೆಸರಿನಲ್ಲಿ. ಆದ್ರಿಂದ ಅವರು ಈ ಜಾತಿ ಒಳಜಾತಿ ವಿಷಯಗಳನ್ನ ಮುನ್ನೆಲೆಗೆ ತಂದು ಜಾಸ್ತಿ ಮಾತಾಡ್ತಾ ಇಲ್ಲ. ಚುನಾವಣೆಯಲ್ಲಿ ಟಿಕೆಟ್ ಕೊಡಬೇಕಿದ್ರೆ ಮತ್ತು ತಾಲೂಕು ಮಟ್ಟದಲ್ಲಿ ಕೆಲವೊಮ್ಮೆ ಅದನ್ನ ಗಮನಕ್ಕೆ ತಗೊಂಡಿದ್ದಿರಬಹುದು. ಆದ್ರೆ ಬಿಜೆಪಿಯ ವರ್ತನೆ ನೋಡಿದ್ರೆ ಇದ್ರ ಬಗ್ಗೆ ಅವರು ತುಂಬಾ ತಲೆ ಕೆಡಿಸ್ಕೊಂಡ್ತಾರೆ, ನನಗೇನು ಕಾಣಿಸುತ್ತೆ. ಓಕೆ ಓಕೆ, ಸತೀಶ್ ಅವರೇ ಮಾತಾಡ್ತೀನಿ. ನನ್ನ ಜೊತೆಗೆ ಚರ್ಚೆ ನಾವು ಮುಂದುವರಿಸೋಣ. ಬಹಳಷ್ಟು ವಿಚಾರಗಳನ್ನು ಮಾತನಾಡುವಂಥದ್ದಿದೆ. ಇಲ್ಲಿ ನಡೀತಾ ಇರುವಂತಹ ಬೆಳವಣಿಗೆಗಳ ಬಗ್ಗೆ ಹೇಗೆ ಒಂದು ಚುನಾವಣೆಯಲ್ಲಿ ಒಳಗುದ್ದು ಕೂಡ ಬಹಳ ಮುಖ್ಯ ಆಗಬಹುದು, ಆಗುವ ಸಾಧ್ಯತೆ ಕೂಡ ಇರುತ್ತೆ ಅನ್ನೋದ್ರ ಬಗ್ಗೆಯೂ ಚರ್ಚೆಯನ್ನು ಮುಂದುವರಿಸೋಣ. ಚಿಕ್ಕ ಬ್ರೇಕ್ ನಂತರ ಒಂದು ಒಳ್ಳೆಯ ಇದೇ ವೇಳೆ ಬಿಜೆಪಿ ಅಭ್ಯರ್ಥಿ ತೇಜಸ್ವಿ ಸೂರ್ಯ ವಿರುದ್ಧ ಸಿಎಂ ಸಿದ್ದರಾಮಯ್ಯ ವಾಗ್ದಾಳಿ ನಡೆಸಿದರು. ಬೆಂಗಳೂರಲ್ಲಿ ಇವತ್ತು ಸಿಎಂ ಸಿದ್ದರಾಮಯ್ಯ ಬಿರುಸಿನ ಪ್ರಚಾರ ಮಾಡಲಿದ್ದಾರೆ. ಬೆಂಗಳೂರು ದಕ್ಷಿಣ ಮತ್ತು ಕೇಂದ್ರ ಲೋಕಸಭಾ ಕ್ಷೇತ್ರಗಳಲ್ಲಿ ಸೌಮ್ಯಾರೆಡ್ಡಿ ಹಾಗೂ ಮನ್ಸೂರ್ ಅಲಿ ಖಾನ್ ಪರ ಪ್ರಚಾರವನ್ನ ಮಾಡಲಿದ್ದಾರೆ. ಜಯನಗರ, ಚಿಕ್ಕಪೇಟೆ, ಬಿಟಿಎಂ ಲೇಔಟ್ನಲ್ಲಿ ಸೌಮ್ಯಾರೆಡ್ಡಿ ಪರ ಪ್ರಚಾರ ಮಾಡಿದರೆ, ರಾಜಾಜಿನಗರ, ಸಿವಿ ರಾಮನಗರ, ಗಾಂಧಿನಗರದಲ್ಲಿ ಮನ್ಸೂರ್ ಅಲಿ ಖಾನ್ ಪರ ಮತ ಪ್ರಚಾರವನ್ನ ನಡೆಸಲಿದ್ದಾರೆ. ಮುಂದಿನ ವಿಧಾನಸಭೆ ಚುನಾವಣೆಗೆ ನಾನು ಸ್ಪರ್ಧೆ ಮಾಡಲ್ಲ, ಗೌರವಯುತವಾಗಿ ಸಕ್ರಿಯ ರಾಜಕಾರಣದಿಂದ ನಿವೃತ್ತಿ ಆಗ್ತೇನೆ ಅಂತ ಮಾಜಿ ಸ್ಪೀಕರ್ ರಮೇಶ್ ಕುಮಾರ್ ಭಾವುಕರಾಗಿದ್ದಾರೆ. ಕೋಲಾರ ಜಿಲ್ಲೆಯ ಶ್ರೀನಿವಾಸಪುರದ ಅಡ್ಡಗಲ್ನಲ್ಲಿ ಮಾತನಾಡಿದ ಅವರು, ರಾಜಕಾರಣದಲ್ಲಿ ಮೌಲ್ಯಗಳು ಉಳಿದಿಲ್ಲ, ರಾಜಕೀಯ ಜೀವನದಲ್ಲಿ ಇಷ್ಟು ವರ್ಷ ನ್ಯಾಯಯುತವಾಗಿ ಬದುಕಿದ್ದೇನೆ. ಪಕ್ಷದ ಕೆಲವರು ಹಣಕ್ಕೆ ತಲೆಮಾರ್ಕೊಂಡು ಮೋಸ ಮಾಡಿ ಸೋಲಿಸಿದ್ರು, ನನಗೆ ಮೋಸ ಮಾಡಿದವರು ಸರ್ವನಾಶ ಆಗ್ತಾರೆ ಅಂತ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಚಾಮರಾಜನಗರ ಗೆಲುವಿಗೆ ಸಿಎಂ ಸಿದ್ದರಾಮಯ್ಯ ರಣತಂತ್ರ ಹೂಡಿದ್ದಾರೆ. ಇದಕ್ಕಾಗಿ ಚಾಮರಾಜನಗರ ಲೋಕಸಭೆ ವ್ಯಾಪ್ತಿಯ ಶಾಸಕರಿಗೆ ಸಿಎಂ ಟಾಸ್ಕ್ ಕೊಟ್ಟಿದ್ದಾರೆ. ಸಿಎಂ ಸೂಚನೆ ಬೆನ್ನಲ್ಲೇ ಕಾಂಗ್ರೆಸ್ ಶಾಸಕರು ತಮ್ಮ ಕ್ಷೇತ್ರಗಳಲ್ಲಿ ಅಭ್ಯರ್ಥಿ ಸುನೀಲ್ ಬೋಸ್ ಪರ ಮತಬೇಟೆ ಮಾಡ್ತಾ ಇದ್ದಾರೆ. ಚಾಮರಾಜನಗರದಲ್ಲಿ ಪುಟ್ಟರಂಗಶೆಟ್ಟಿ, ಗುಂಡ್ಲುಪೇಟೆಯಲ್ಲಿ ಗಣೇಶ್ ಪ್ರಸಾದ್, ಕೊಳ್ಳೇಕಾಲದಲ್ಲಿ ಎಆರ್ ಕೃಷ್ಣಮೂರ್ತಿ ಬಿರುಸಿನ ಮತಪ್ರಚಾರ ಮಾಡ್ತಾ ಇದ್ದಾರೆ. ಚಿಕ್ಕಮಗಳೂರು ಕ್ಷೇತ್ರದ ಕಡೂರಿನಲ್ಲಿ ಕಾಂಗ್ರೆಸ್ ಹಾಗೂ ಜೆಡಿಎಸ್ ನಡುವೆ ಪೋಸ್ಟರ್ ವಾರ್ ಜೋರಾಗಿದೆ. ಕಾಂಗ್ರೆಸ್ ಅಭ್ಯರ್ಥಿ ಶ್ರೇಯಸ್ ಪಟೇಲ್ ವಿರುದ್ಧ ಪೋಸ್ಟರ್ ವಾರ್ ಆರಂಭಿಸಿದ ಜೆಡಿಎಸ್, ಕಾಂಗ್ರೆಸ್ ಹಾಗೂ ಕೆಜೆ ಜಾರ್ಜ್ರಿಂದ ಕಡೂರಿಗೆ ಕೊಡುಗೆ ಏನು? ಜಿಲ್ಲಾ ಪಂಚಾಯಿತಿ ಸದಸ್ಯನಾಗಿ ದಂಡಿಗನಹಳ್ಳಿಗೆ ಶ್ರೇಯಸ್ ಕೊಡುಗೆ ಏನು ಅಂತ ಪ್ರಶ್ನೆ ಮಾಡಿದ್ದಾರೆ. ನಿನಗಿಷ್ಟೇ ಪ್ರಜ್ವಲ್ ರೇವಣ್ಣ ವಿರುದ್ಧ ಕಾಂಗ್ರೆಸ್ ಅಭಿಯಾನ ಮಾಡಿತ್ತು, ಈಗ ಜೆಡಿಎಸ್ ಕೌಂಟರ್ ಕೊಟ್ಟಿದೆ. ಕೋಲಾರ ಜೆಡಿಎಸ್ ಅಭ್ಯರ್ಥಿ ಮಲೇಶ್ ಬಾಬು ಬಿಜೆಪಿ ಭಿನ್ನಮತದಿಂದ ಕಂಗಾಲಾಗಿದ್ದಾರೆ. ಕೆಜಿಎಫ್ ಪ್ರಚಾರ ಸಭೆಯಲ್ಲಿ ಬಿಜೆಪಿ ನಾಯಕರ ಮಧ್ಯೆ ಭಿನ್ನಮತ ಮೂಡಿದೆ. ಟಿಕೆಟ್ ವಂಚಿತ ಹಾಲಿ ಸಂಸದ ಎಸ್ ಮುನಿಸ್ವಾಮಿ, ಹೂಡಿ ವಿಜಯ್ ಕುಮಾರ್, ಮೋಹನ್ ಕೃಷ್ಣ ಮಧ್ಯೆ ಬಿರುಕು ಮೂಡಿದ್ದು ಜೆಡಿಎಸ್ ಅಭ್ಯರ್ಥಿಗೆ ಒಳೆಯೇಟಿನ ಆತಂಕ ಎದುರಾಗಿದೆ. ಈ ಮಧ್ಯೆ ಟಿಕೆಟ್ ವಂಚಿತ ಬಿಜೆಪಿ ನಾಯಕರಿಗೆ ಕಾಂಗ್ರೆಸ್ ಗಾಳ ಹಾಕಿದೆ. ಪುತ್ರನಿಗೆ ಟಿಕೆಟ್ ಸಿಗದ ಹಿನ್ನೆಲೆ ಕೆಎಸ್ ಈಶ್ವರಪ್ಪ ಬಿಜೆಪಿ ವಿರುದ್ಧ ಬಂಡಾಯವೆದ್ದಿದ್ದಾರೆ. ಬಿಜೆಪಿ ನಾಯಕರಿಗೆ ಈಗ ಶಿವಮೊಗ್ಗ ಕ್ಷೇತ್ರವೇ ಟಾರ್ಗೆಟ್ ಆಗಿದೆ. ಸದ್ಯ ಕಾದು ನೋಡುವ ತಂತ್ರಕ್ಕೆ ಬಿಜೆಪಿ ಮೊರೆ ಹೋಗಿದೆ. ಈ ಮಧ್ಯೆ ವಿಜಯೇಂದ್ರ ಮಾತನಾಡಿ, ಈಶ್ವರಪ್ಪನವರಿಗೆ ಇನ್ನೂ ಅವಕಾಶ ಇದೆ, ಬಂಡಾಯವೇಳದೆ ನಮ್ಮ ಜೊತೆ ಬನ್ನಿ ಅಂತ ಹೇಳ್ತಿದ್ದಾರೆ. ಕುಮಾರಸ್ವಾಮಿ ಹಾಗೂ ಡಾಕ್ಟರ್ ಮಂಜುನಾಥ್ ಗೆದ್ರೆ ಇಬ್ಬರು ಕೇಂದ್ರದಲ್ಲಿ ಮಂತ್ರಿ ಆಗ್ತಾರೆ ಅಂತ ಹೇಳಿ ಚರ್ಚೆ ನಡೀತಾ ಇದೆ. ಎಚ್ಡಿಕೆಗೆ ಕೃಷಿ ಖಾತೆ ಕೊಡ್ತಾರೆ, ಡಾಕ್ಟರ್ ಮಂಜುನಾಥ್ಗೆ ಆರೋಗ್ಯ ಖಾತೆ ಕೊಡ್ತಾರೆ ಅನ್ನೋ ಚರ್ಚೆ ಆಗ್ತಾ ಇದೆ. ಈ ವಿಚಾರವನ್ನ ಚರ್ಚೆ ಮಾಡಬಾರ್ದು, ಫಸ್ಟ್ ಗೆಲ್ಲೋ ಕಡೆ ಗಮನ ಕೊಡಿ ಅಂತ ದೆಹಲಿಯಿಂದ ಹೈಕಮಾಂಡ್ ಸೂಚನೆ ಕೊಟ್ಟಿದೆಯಂತೆ. ದಾವಣಗೆರೆಯಲ್ಲಿ ಬಿಜೆಪಿ ಕಾಂಗ್ರೆಸ್ ಪ್ರಚಾರದ ವೇಳೆ ಕಾರ್ಯಕರ್ತರ ನಡುವೆ ಗಲಾಟೆಯಾಗಿದೆ. ಬಿಜೆಪಿ ಅಭ್ಯರ್ಥಿ ಗಾಯತ್ರಿ ಸಿದ್ದೇಶ್ವರ್ ಪ್ರಚಾರಕ್ಕೆ ಸ್ಥಳೀಯ ಕಾಂಗ್ರೆಸ್ ಕಾರ್ಪೊರೇಟರ್ ಪಾಮೇನಹಳ್ಳಿ ನಾಗರಾಜ್ ಅಡ್ಡಿ ಮಾಡಿದ್ದಾರೆ. ಅಲ್ಲದೆ ಜಿಎಂ ಸಿದ್ದೇಶ್ವರ್ ವಿರುದ್ಧ ಘೋಷಣೆ ಕೂಗಿ ಸಚಿವ ಮಲ್ಲಿಕಾರ್ಜುನ್ಗೆ ಕಾಂಗ್ರೆಸ್ ಕಾರ್ಯಕರ್ತರು ಜೈಕಾರ ಹಾಕಿದ್ದಾರೆ. ಇನ್ನು ಬಿಜೆಪಿ ಕಾರ್ಯಕರ್ತರು ಸಹ ಗಾಯತ್ರಿ ಸಿದ್ದೇಶ್ವರ್ ಪರ ಘೋಷಣೆ ಕೂಗಿ ಪ್ರಧಾನಿ ಮೋದಿಗೆ ಜೈಕಾರ ಹಾಕಿದ್ದಾರೆ. ಬಳ್ಳಾರಿಯ ಕಂಬಳಿ ಬಜಾರ್ನಲ್ಲಿರುವಂತಹ ನರೇಶ್ ಗೋಲ್ಡ್ ಶಾಪ್ ಮಾಲೀಕರ ಮನೆಯಲ್ಲಿ 5.60 ಕೋಟಿ ನಗದು, 1 ಕೆಜಿ ಬಂಗಾರ, 68 ಕೆಜಿ ಗಟ್ಟಿ ಬೆಳ್ಳಿ, 103 ಕೆಜಿ ಬೆಳ್ಳಿ ಆಭರಣ ಪತ್ತೆಯಾಗಿವೆ. ಹಣ ಚಿನ್ನಾಭರಣ ಕುರಿತ ದಾಖಲೆ ನೀಡುವಂತೆ ಗೋಲ್ಡ್ ಶಾಪ್ ಮಾಲೀಕ ನರೇಶ್ ಸೋನಿಗೆ ನೋಟಿಸ್ ನೀಡಲಾಗಿದೆ. ಮೊದಲಿಗೆ ರಾಜಕೀಯದ ಪ್ರಮುಖ ಸುದ್ದಿ ಒಂದೊಂದಾಗಿ ನೋಡೋಣ. ರಾಜ್ಯದಲ್ಲಿ ಮೊದಲ ಹಂತದ ಮತದಾನಕ್ಕೆ 14 ಲೋಕಸಭಾ ಕ್ಷೇತ್ರಗಳಲ್ಲಿ ಅಭ್ಯರ್ಥಿಗಳು ಸಲ್ಲಿಸಿರುವಂತಹ ನಾಮಪತ್ರ ವಾಪಸ್ ಪಡೆಯುವುದಕ್ಕೆ ಇವತ್ತು ಕಡೆಯ ದಿನವಾಗಿದೆ. ರಾಜ್ಯದಲ್ಲಿ ಒಟ್ಟು 358 ಅಭ್ಯರ್ಥಿಗಳು 492 ಉಮೇದುವಾರಿಕೆ ಸಲ್ಲಿಸಿದ್ದಾರೆ. ಈ ಪೈಕಿ 300 ಅಭ್ಯರ್ಥಿಗಳ ನಾಮಪತ್ರ ಕ್ರಮಬದ್ಧವಾಗಿದ್ದು ಉಳಿದವು ಅಮಾನ್ಯಗೊಂಡಿವೆ. ಇವತ್ತು ಸಂಜೆ ವೇಳೆಗೆ 14 ಕ್ಷೇತ್ರಗಳಲ್ಲಿ ಕಣದಲ್ಲಿ ಉಳಿಯಲಿರುವಂತಹ ಅಭ್ಯರ್ಥಿಗಳ ಸ್ಪಷ್ಟ ಚಿತ್ರಣ ಹೊರಬೀಳಲಿದೆ. ಮಾಜಿ ಶಾಸಕ ಅಖಂಡ ಶ್ರೀನಿವಾಸ ಮೂರ್ತಿ ಬಿಜೆಪಿ ಸೇರಲು ಮುಂದಾಗಿದ್ದಾರೆ ಎನ್ನಲಾಗಿದೆ. ಈಗಾಗಲೇ ಶೋಭಾ ಕರಂದ್ಲಾಜೆ ಜೊತೆ ಮಾತುಕತೆಯಾಗಿದೆ. ಬೆಂಗಳೂರು ಉತ್ತರದಲ್ಲಿ ಶೋಭಾ ಪರ ಪ್ರಚಾರ ಮಾಡುವಂತೆ ಬಿಜೆಪಿ ನಾಯಕರು ಮನವಿ ಮಾಡಿದ್ದಾರೆ. ಶೀಘ್ರದಲ್ಲೇ ಅಧಿಕೃತವಾಗಿ ಬಿಜೆಪಿ ಸೇರ್ಪಡೆಯಾಗಿ ಅಧಿಕೃತವಾಗಿ ಅಖಂಡ ಪ್ರಚಾರವನ್ನು ಶುರು ಮಾಡಲಿದ್ದಾರೆ. ಧಾರವಾಡ ಲೋಕಸಭಾ ಕ್ಷೇತ್ರದಿಂದ ಬಿಜೆಪಿ ಅಭ್ಯರ್ಥಿ ಪ್ರಹ್ಲಾದ್ ಜೋಶಿ ವಿರುದ್ಧ ಸ್ಪರ್ಧಿಸುವ ಇರಾದೆ ವ್ಯಕ್ತಪಡಿಸಿದ್ದಾರೆ ದಿಂಗಾಲೇಶ್ವರ ಸ್ವಾಮೀಜಿ. ಈ ಮಧ್ಯೆ ತಮ್ಮ ಸಮುದಾಯದ ನಾಯಕರ ಜೊತೆ ಚರ್ಚೆ ಮಾಡಿರುವಂತಹ ದಿಂಗಾಲೇಶ್ವರ ಶ್ರೀಗಳು ಇವತ್ತು ತಮ್ಮ ನಿರ್ಧಾರವನ್ನು ತಿಳಿಸಲಿದ್ದಾರೆ. ಇವತ್ತು ಬೆಂಗಳೂರಿನ ವೀರಶೈವ ಲಿಂಗಾಯತ ಭವನದಲ್ಲಿ ಚಿಂತನ ಮಂಥನ ಸಭೆ ಕರೆದಿರುವಂತಹ ದಿಂಗಾಲೇಶ್ವರ ಶ್ರೀಗಳು ಇವತ್ತು ತಮ್ಮ ನಿರ್ಧಾರವನ್ನು ತಿಳಿಸಿದ್ದಾರೆ. ರಾಯಚೂರು ಲೋಕಸಭಾ ಚುನಾವಣೆ ಅಖಾಡ ರಂಗೇರಿದೆ. ಬಿಜೆಪಿ ಅಭ್ಯರ್ಥಿ ಪರ ಜನಾರ್ದನ ರೆಡ್ಡಿ ಮಸ್ಕಿಯಲ್ಲಿ ಪ್ರಚಾರ ಮಾಡಿದರು. ಈ ವೇಳೆ ಮಾತನಾಡಿದ ರೆಡ್ಡಿ, ನನ್ನ ವಿಚಾರದಲ್ಲಿ ಕಾಂಗ್ರೆಸ್ ಪಕ್ಷ ಅಪಪ್ರಚಾರ ಮಾಡ್ತಾ ಇದೆ. 13 ವರ್ಷಗಳಾದರೂ ಒಂದು ಆರೋಪ ಕೂಡ ಸಾಬೀತು ಮಾಡಲಿಲ್ಲ ಅಂತ ಹೇಳಿದ್ದಾರೆ. ಲೋಕಸಭೆ ಅಖಾಡ ರಂಗೇರಿದೆ. ಈ ಚುನಾವಣೆಯಲ್ಲಿ ಕಾಂಗ್ರೆಸ್ 20ಕ್ಕೂ ಹೆಚ್ಚು ಸ್ಥಾನ ಗೆಲ್ಲುವಂತ ಗುರಿ ಹೊಂದಿದೆ. ಇದಕ್ಕಾಗಿ ಬಿಡುವಿಲ್ಲದೆ ಸಿಎಂ ಸಿದ್ದರಾಮಯ್ಯ, ಡಿಸಿಎಂ ಡಿಕೆ ಶಿವಕುಮಾರ್ ಪ್ರಚಾರ ಮಾಡ್ತಾ ಇದ್ದಾರೆ. ಈ ಮೂಲಕ ಲೋಕಸಭೆ ಗೆಲ್ಲೋದಕ್ಕೆ ಇಬ್ಬರು ಘಟಾನುಘಟಿ ನಾಯಕರು ಒಗ್ಗಟ್ಟಿನ ಮಂತ್ರ ಜಪಿಸಿದ್ದಾರೆ. ಇನ್ನು ಏಪ್ರಿಲ್ 12ರಿಂದ ಪ್ರಜಾಧ್ವನಿ 2.0 ಯಾತ್ರೆ ಆರಂಭವಾಗಲಿದ್ದು, ಯಾತ್ರೆಯಲ್ಲಿ ಸಿಎಂ ಡಿಸಿಎಂ ಪಾಲ್ಗೊಳ್ತಾರೆ. ಚಾಮರಾಜನಗರ, ಮೈಸೂರು, ಕೊಡಗು ಕ್ಷೇತ್ರದಲ್ಲಿ ನಡೆಯಲಿರುವಂತಹ ಪ್ರಜಾಧ್ವನಿ ಯಾತ್ರೆಯಲ್ಲಿ ಇಬ್ಬರು ಮತಬೇಟೆಯನ್ನು ನಡೆಸಲಿದ್ದಾರೆ. ಬೆಂಗಳೂರು ದಕ್ಷಿಣ ಲೋಕಸಭಾ ಕ್ಷೇತ್ರದ ಅಭ್ಯರ್ಥಿ ಸೌಮ್ಯಾರೆಡ್ಡಿ ಪರ ಸಿಎಂ ಸಿದ್ದರಾಮಯ್ಯ ಭರ್ಜರಿ ಪ್ರಚಾರ ಮಾಡಿದರು. ಬೊಮ್ಮನಹಳ್ಳಿಯ ಹೊಂಗಸಂದ್ರ ಬಸ್ ನಿಲ್ದಾಣದಿಂದ ಮಂಗನಮ್ಮನಪಾಳ್ಯದವರೆಗೆ ರೋಡ್ ಶೋ ಮಾಡಿದರು. ಸಿಎಂ ಸಿದ್ದರಾಮಯ್ಯಗೆ ಹೂವಿನ ಸುರಿಮಳೆಗೈದು ಕಾರ್ಯಕರ್ತರು ಅದ್ದೂರಿಯಾಗಿ ಸ್ವಾಗತಿಸಿದರು. ಸಚಿವ ರಾಮಲಿಂಗಾರೆಡ್ಡಿ, ಮಾಜಿ ಎಂಎಲ್ಸಿ ನಾರಾಯಣಸ್ವಾಮಿ, ಕಾಂಗ್ರೆಸ್ ಮುಖಂಡ ಉಮಾಪತಿ ಸೇರಿದಂತೆ ಹಲವರು ಸಾಥ್ ನೀಡಿದರು. ಇದೇ ವೇಳೆ ಬಿಜೆಪಿ ಅಭ್ಯರ್ಥಿ ತೇಜಸ್ವಿ ಸೂರ್ಯ ವಿರುದ್ಧ ಸಿಎಂ ಸಿದ್ದರಾಮಯ್ಯ ವಾಗ್ದಾಳಿ ನಡೆಸಿದರು. ಬೆಂಗಳೂರಲ್ಲಿ ಇವತ್ತು ಸಿಎಂ ಸಿದ್ದರಾಮಯ್ಯ ಬಿರುಸಿನ ಪ್ರಚಾರ ಮಾಡಲಿದ್ದಾರೆ. ಬೆಂಗಳೂರು ದಕ್ಷಿಣ ಮತ್ತು ಕೇಂದ್ರ ಲೋಕಸಭಾ ಕ್ಷೇತ್ರಗಳಲ್ಲಿ ಸೌಮ್ಯಾರೆಡ್ಡಿ ಹಾಗೂ ಮನ್ಸೂರ್ ಅಲಿ ಖಾನ್ ಪರ ಪ್ರಚಾರವನ್ನ ಮಾಡಲಿದ್ದಾರೆ. ಜಯನಗರ, ಚಿಕ್ಕಪೇಟೆ, ಬಿಟಿಎಂ ಲೇಔಟ್ನಲ್ಲಿ ಸೌಮ್ಯಾರೆಡ್ಡಿ ಪರ ಪ್ರಚಾರ ಮಾಡಿದರೆ, ರಾಜಾಜಿನಗರ, ಸಿವಿ ರಾಮನಗರ, ಗಾಂಧಿನಗರದಲ್ಲಿ ಮನ್ಸೂರ್ ಅಲಿ ಖಾನ್ ಪರ ಮತ ಪ್ರಚಾರವನ್ನು ನಡೆಸಲಿದ್ದಾರೆ. ಮುಂದಿನ ವಿಧಾನಸಭೆ ಚುನಾವಣೆಗೆ ನಾನು ಸ್ಪರ್ಧೆ ಮಾಡಲ್ಲ, ಗೌರವಯುತವಾಗಿ ಸಕ್ರಿಯ ರಾಜಕಾರಣದಿಂದ ನಿವೃತ್ತಿ ಆಗ್ತೇನೆ ಅಂತ ಮಾಜಿ ಸ್ಪೀಕರ್ ರಮೇಶ್ ಕುಮಾರ್ ಭಾವುಕರಾಗಿದ್ದಾರೆ. ಕೋಲಾರ ಜಿಲ್ಲೆಯ ಶ್ರೀನಿವಾಸಪುರದ ಅಡ್ಡಗಲ್ನಲ್ಲಿ ಮಾತನಾಡಿದ ಅವರು, ರಾಜಕಾರಣದಲ್ಲಿ ಮೌಲ್ಯಗಳು ಉಳಿದಿಲ್ಲ, ರಾಜಕೀಯ ಜೀವನದಲ್ಲಿ ಇಷ್ಟು ವರ್ಷ ನ್ಯಾಯಯುತವಾಗಿ ಬದುಕಿದ್ದೇನೆ. ಪಕ್ಷದ ಕೆಲವರು ಹಣಕ್ಕೆ ತಲೆ ಮಾರ್ಕೊಂಡು ಮೋಸ ಮಾಡಿ ಸೋಲಿಸಿದ್ರು, ನನಗೆ ಮೋಸ ಮಾಡಿದವರು ಸರ್ವನಾಶ ಆಗ್ತಾರೆ ಅಂತ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಚಾಮರಾಜನಗರ ಗೆಲುವಿಗೆ ಸಿಎಂ ಸಿದ್ದರಾಮಯ್ಯ ರಣತಂತ್ರ ಹೂಡಿದ್ದಾರೆ. ಇದಕ್ಕಾಗಿ ಚಾಮರಾಜನಗರ ಲೋಕಸಭೆ ವ್ಯಾಪ್ತಿಯ ಶಾಸಕರಿಗೆ ಸಿಎಂ ಟಾಸ್ಕ್ ಕೊಟ್ಟಿದ್ದಾರೆ. ಮತ್ತೊಮ್ಮೆ ಸ್ವಾಗತ. ನಾವು ಚರ್ಚೆನ ಮುಂದುವರಿಸೋಣ. ನಾಗರಾಜ್ ಅವರೇ, ಎಷ್ಟು ಮಟ್ಟಿಗೆ ಈ ಬಾರಿ ನಿಮ್ಮ ಪ್ರಕಾರ ಬಿಜೆಪಿಯಲ್ಲಿರುವಂತಹ ಬಂಡಾಯ ಅನುಕೂಲ ಆಗುತ್ತೆ ಅಂತೇಳಿ? ನೋಡಿ, ನಾವು ಒಂದು ಮಾತ್ರ ಹೇಳ್ತೀನಿ, ಇವ್ರದ್ದು ಮಾತಾಡುವಾಗ ನಮ್ಮ ಪಕ್ಷದಲ್ಲಿ ಏನೇ ಆದರೂ ಕೂಡ ನಾವು ಗೆಲ್ತೀವಿ, ಮೋದಿಯವ್ರ ಮಕ್ಕ ನೋಡಿ ಓಟ್ ಹಾಕ್ತೀರಿ ಅಂತ ಅವರ ಭಾವನೆಗಳು ಹೇಳಿರ್ಬೋದು. ಆದರೆ ಯಾವುದೇ ರಾಜಕೀಯ ಪಕ್ಷ ಭಿನ್ನಮತವನ್ನು ಅಷ್ಟು ಸುಲಭವಾಗಿ ಅಲ್ಲಗಳಿಲಿಕ್ಕೆ ಸಾಧ್ಯ ಇಲ್ಲ. ವಿಚಾರ ಬಂದಿರತಕ್ಕಂಥ 25 ಜನ ಗೆದ್ದಿರತಕ್ಕಂತಹ ಪಾರ್ಟಿ ವಿತ್ ಡಿಫ್ರೆನ್ಸ್ ಅಂತೇಳಿ ಸಂಪೂರ್ಣವಾಗಿ ಡಿಫ್ರೆನ್ಸಸ್ಸೇ ಆಗಿಬಿಟ್ರೆ ಅದು ಒಡೆತ ಬೀಳ್ತಕ್ಕಂಥದ್ದು ಗ್ಯಾರಂಟಿ ಅಂತಕ್ಕಂಥ ಒಪ್ಕೋಬೇಕು. ಇಮ್ಮೆಟೀರಿಯಲ್ ವಿಚ್ ಪೊಲಿಟಿಕಲ್ ಪಾರ್ಟಿ ಇಟ್ ಬಿಲಾಂಗ್ಸ್ ಟು. ಕಾಂಗ್ರೆಸ್ಸಲ್ಲಿ ವಿಚಾರ ಕೂಡ ಭಿನ್ನಮತ ಬಂದಾಗ ನಾವು ಶಮನ ಮಾಡಲಿಕ್ಕೆ ಪ್ರಯತ್ನವನ್ನು ಮಾಡ್ತೀವಿ, ಖಂಡಿತವಾಗ್ಲೂ ಮಾಡ್ತೀವಿ. ಯಾವುದೇ ಒಂದು ಪಕ್ಷ ಅಂದರೆ ಒಂದು ಹೋಟೆಲ್ ಗೆದ್ದಿದ್ದು ನೀವು ನೋಡಿದಿರ ಚುನಾವಣೆಗಳಲ್ಲಿ, ಒಂದು ಹೋಟೆಲ್ ಗೆದ್ದಿದ್ದ ಉದಾಹರಣೆಗಳು ಕರ್ನಾಟಕದಲ್ಲಿ ಇರತಕ್ಕಂಥ ಸಂದರ್ಭದಲ್ಲಿ ನಾವು ಯಾವುದೇ ಭಿನ್ನಮತವನ್ನು ನಾವು ಒಪ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ. ಅದನ್ನು ಶಮನ ಮಾಡಬೇಕಾಗ್ತದೆ. ಆ ಪಾರ್ಟಿಯ ಕ್ಯಾಂಡಿಡೇಟ್ ಗೆಲ್ಲಬೇಕು ಅನ್ನೋದ್ರೆ. ಹಾಗಾಗಿ ನಮ್ಮಲ್ಲಿ ಏನಾದರೂ ಡಿಫ್ರೆನ್ಸ್ ಮೊನ್ನೆ ನೋಡಿ ಇವು ದಾವಣಗೆರೆ ಬಗ್ಗೆ ಹೇಳಿದ್ರಿ, ಖಂಡಿತವಾಗ್ಲೂ ಸಿ ಎಂ ಮಾತಾಡಿರ್ತಕ್ಕಂಥದ್ದು ಖಂಡಿತವಾಗ್ಲೂ ಕೂಡ ಈ ಮಾಧ್ಯಮದಲ್ಲಿ ಹೇಳ್ತಾರೆ ಅವ್ರು ಒಪ್ಕೊಂಡಿಲ್ಲ ಅಂತಕ್ಕಂಥ. ನನ್ನ ಮಾಹಿತಿ ಪ್ರಕಾರ ಅವ್ರು ಒಪ್ಕೊಂಡಿರ್ತಕ್ಕಂಥದ್ದು ಪಾರ್ಟಿ ಕೆಲಸ ಮಾಡ್ತೀನಿ ನಾನು, ಐ ವಿಲ್ ನಾಟ್ ಕಂಟೆಸ್ಟೇಬಲ್ ಅಂತ ಹೇಳಿರ್ತಕ್ಕಂಥದ್ದು ನನಗೆ ಇರ್ತಕ್ಕಂಥ ಮಾಹಿತಿ. ಅದು ಯಾರೇ ಅವ್ನು ಹೊಸಬ ಹುಡುಗ ನಿಂತ್ಕೊಂಡಿದ್ದಾನೆ, ಮತ್ತೆ ಮಾತಾಡ್ತೀನಿ ನಾನು ನಿಮ್ಮ ಜೊತೆಗೆ. ಆದರೆ ಭಿನ್ನಮತ ಅಂತಕ್ಕಂಥದ್ದು ಯಾವುದೇ ಪಾರ್ಟಿಗೆ ಅದರ ಏಳಿಗೆ ಕುಂಠಿತಗೊಳಿಸ್ತದೆ. ಅಶ್ವಿನವರು, ಎಷ್ಟು ಮಟ್ಟಿಗೆ ಹಾಸನದಲ್ಲಿ ಈಗ ನಿಮ್ಮ ನಾಯಕರುಗಳಿಗೆ ಹೇಳ್ತಿರುವಂತಹ ಮಾತುಗಳನ್ನು ಗಮನಿಸಿದಾಗ, ನಿಮ್ಮ ಮಿತ್ರ ಪಕ್ಷದ ನಾಯಕರುಗಳು ಮಾತುಗಳನ್ನು ಗಮನಿಸಲು ಕೂಡ ಎಲ್ಲೂ ಹೋಗಿ ಕೆಲಸ ಮಾಡಿ ಅನ್ನೋ ಥರದಲ್ಲಿ ಇಲ್ಲ, ನಾನೊಂದು ತೀರ ನೀನೊಂದು ತೀರ ಅಂತ ಹೇಳಿದ್ರೆ ಜನ ಯಾರ ಕಡೆಗೆ ಹೋಗಬೇಕು ಅಂತ ಇಲ್ಲ. ಹಾಸನದ ಎಲ್ಲ ವಿಧಾನಸಭಾ ಕ್ಷೇತ್ರದ ಅಲ್ಲಿ ಶಾಸಕರು ಇರ್ಬೋದು, ಬಿ ಜೆ ಪಿಯ ನಮ್ಮ ಒಂದು ಮೈತ್ರಿಕೂಟದ ಮಾಜಿ ಶಾಸಕರುಗಳಿರ್ಬೋದು, ಎಲ್ಲೂ ಒಂದು ಅಸಮಾಧಾನ ಇಲ್ಲ. ಇಲ್ಲೋ ಪ್ರೀತಮ್ ಗೌಡ್ರು ಇವತ್ತೊಂದು ಹೇಳಿಕೆ ತುಂಬ ಚೆನ್ನಾಗಿ ಕೊಟ್ಟಿದ್ದಾರೆ. ಮೊನ್ನೆ ರೇವಣ್ಣವರು ಒಳನರಸೀಪುರದಲ್ಲಿ ಏನು ಲೀಡ್ ಕೊಡ್ತಾರೋ ಅದಕ್ಕಿಂತ ಜಾಸ್ತಿ ನಾನು ಲೀಡ್ ಕೊಡ್ತೀನಿ ಅಂತ. ಅಂದರೆ ಇಲ್ಲೇನಾಗಿದೆ, ಎಲ್ಲೂ ಒಂದು ಅಸಮಾಧಾನ ಇರುತ್ತೆ ಸ್ವಲ್ಪ. ಅದನ್ನ ಇನ್ನೊಂದು ಉಲ್ಟಾ ಇದಿರುತ್ತೆ. ರೇವಣ್ಣವರು ಕಳೆದ ಬಾರಿಗೆ ಇದ್ರೆ ಕೇವಲ 3,000 ಒಂದು ವೇಳೆ ಕಾಂಗ್ರೆಸ್ ಅಲ್ಲಿ ಲೀಡ್ ತಗೊಂಡು ಅಂದ್ರೆ ಅಷ್ಟೇ ಲೀಡು ಹಾಸನದಲ್ಲೂ ಆಗಬಾರ್ದಲ್ಲ. ಇಲ್ಲ, ಈಗ DP ಸತೀಶ್ ಅವರು ಆರಂಭದಲ್ಲಿ ಒಂದು ವಾಕ್ಯನ ಮಾಡ್ತಾ ಇದ್ರು, ವಿಧಾನಸಭಾ ಚುನಾವಣೆಗಳಲ್ಲಿ ಎಲ್ಲೋ ಒಂದು ಕಡೆ ಜಾತಿ ಆಧಾರಿತವಾಗಿ ಚುನಾವಣೆಗಳಾಗುತ್ತೆ, ಅದೇ ಲೋಕಸಭೆಗೆ ಬಂದಾಗ ನ್ಯಾಷನಲ್ ಇಂಟಿಗ್ರಿಟಿ ಆಗಿರ್ಬೋದು, ಒಂದು ನಮ್ಮ ದೇಶ ಅನ್ನೋ ಒಂದು ಅಭಿಮಾನ ಅನ್ನೋದು ಇರುತ್ತೆ. ಇದರಲ್ಲಿ ಜಾತಿ ಮೇಲೆ ಒಂದು ರಾಜಕಾರಣ ಆಗಲ್ಲ. ಈಗ ನೋಡಿ, ಚಂದ್ರಾಪಣ್ಣ ಇರ್ಬೋದು, ಅರಸೀಕೆರೆ ತುಂಬ ಚೆನ್ನಾಗಿದೆ, ಸಕಲೇಶ್ಪುರ, ಕಡೂರು, ಬೇಲೂರು, ನಮ್ಮ ಅರಕಲಗೂಡು ನಮ್ಮ ಶಾಸಕರೇ ಇದ್ದಾರೆ, ಒಳನರಸೀಪುರ, ಇದನ್ನೆಲ್ಲ ಒಂದು ಪರಿಗಣನೆಗೆ ತಗೊಂಡಾಗ ಹಾಸನ ತಾಲೂಕಲ್ಲಿ ಪ್ರೀತಮ್ ಗೌಡರು ಹೇಳಿರೋದು ನಮ್ಗೆ ಇವತ್ತು ಖುಷಿ ಕೊಡುವಂಥ ವಿಚಾರನೇ ಆಗಿದೆ. ಯಾಕೆಂದರೆ ಅವರು ನಾನು ಮೈಸೂರು ಮತ್ತು ಚಾಮರಾಜನಗರದ ಉಸ್ತುವಾರಿ ಆಗಿದ್ದೀನಿ, ನನಗೆ ಹಾಸನಲ್ಲೂ ನನ್ನದೇ ಆದಂಥ ಒಂದು ಅಭಿಮಾನಿಗೆ ಬಳಗ ಇದೆ, ಮತದಾರರು ಅವರ ಹಿಂದೆ ಇದ್ದಾರೆ. ಸೊ ನನಗೆ ನನ್ನ ಮತದಾರರು ಎಲ್ಲೂ ಬಿಟ್ಟೋಗಲ್ಲ. ಆಗುತ್ತೆ ಒಂದೊಂದು ಸಲ ಚುನಾವಣೆ ಅಂದಾಗ. ಈಗ ಮಂಡ್ಯದಲ್ಲಿ ಮಾನ್ಯ ಸಂಸದರಾದಂಥ ಸುಮಲತಾ ಅವರು ಹೇಳಿದ್ರು, ನನ್ನ ಅಗತ್ಯತೆ ಇದ್ದರೆ ನಾನು BJP ಪರವಾಗಿ ಬರ್ತೀನಿ. ಹೌದು, ನಾವು ಮೈತ್ರಿ ಧರ್ಮ ಇರೋದ್ರಿಂದ NDAಗೆ ಅವರು ಬಂದೇ ಬರ್ತಾರೆ. ಮತ್ತು ಅವ್ರು ಹೇಳಿದ್ದಾರೆ ಕಾಂಗ್ರೆಸ್ಗೆ ನನ್ನ ಅಗತ್ಯತೆ ಇಲ್ಲ ಅಂದರೆ ಅಲ್ಲಿಗೆ ಅರ್ಥ ಏನು? ಮಾನ್ಯ ಸಂಸದರ ಎಲ್ಲ ಬೆಂಬಲಿಗರು ಒಂದು ಮೈತ್ರಿ ಧರ್ಮನ ಪಾಲನೆ ಮಾಡ್ತಾರೆ. ಒಂದು NDA ಭಾಗವಾಗಿರೋದ್ರಿಂದ ಈ ಬಾರಿ JDSಗೆ ಮತ ಕೊಟ್ಟೇ ಕೊಡ್ತಾರೆ. ಎಲ್ಲೂ ಒಂದು ಗೊಂದಲ ಇಲ್ಲ. ನಾವು ಕಳೆದ ಲೋಕಸಭೆ ಚುನಾವಣೆ ತಗೊಂಡ್ರೆ ಖಂಡಿತವಾಗ್ಲೂ ಮತದಾರರಿಂದ ಹಿಡಿದು ನಾಯಕರವರಿಗೆ ಹರಿಸರ್ ಗೊಂದಲ ಇತ್ತು. ಓಕೆ, ಆದರೆ DP ಸತೀಶ್ ಅವರೇ, ಇಲ್ಲಿ ಕಾಂಗ್ರೆಸ್ ನಿಜಕ್ಕೂ ಕೂಡ ಬಿಜೆಪಿಯಲ್ಲಿರುವಂತಹ ಬಂಡಾಯವನ್ನು, ಫಾರ್ ಎಕ್ಸಾಂಪಲ್ ಶಿವಮೊಗ್ಗದಲ್ಲಿ ಈಗ ಈಶ್ವರಪ್ಪ ಅಂತಹ ನಾಯಕರೇ ಇಂಡಿಪೆಂಡೆಂಟ್ ಆಗಿ ನಿಲ್ಲುವಂತಹ ತೀರ್ಮಾನಕ್ಕೆ ಬಂದರೆ, ವಿಜೇಂದ್ರ ಅವರು ಮಾತನಾಡಿದ್ರೆ ಹೇಳ್ತಾರೆ ನಿಮ್ಮ ಅಣ್ಣನಿಗೆ ಟಿಕೆಟ್ ಏನು ನಾಮಿನೇಷನ್ ಹಿಂದೆ ತೆಗೆದುಕೊಳ್ಳೋಕ್ಕೆ ಹೇಳು, ಬಿಟ್ಕೊಡೋಕ್ಕೆ ಹೇಳು, ಸೀಟ್ ಬಿಟ್ಕೊಡೋಕ್ಕೆ ಹೇಳು ಅನ್ನೋ ಲೆವೆಲ್ ಅಲ್ಲಿ ಮಾತಾಡ್ತಾರೆ. ಆದರೆ ಇದನ್ನು ಎನ್ಕ್ಯಾಶ್ ಮಾಡಿಕೊಳ್ಳುವಷ್ಟು ಶಕ್ತಿ ಕಾಂಗ್ರೆಸ್ಗೆ ಇದೆಯಾ ಆಯಾ ಕ್ಷೇತ್ರಗಳಿಗೆ ನೋಡಿದಾಗ ಅಂತ? ಈಗ ಶಿವಮೊಗ್ಗ ಕ್ಷೇತ್ರದಲ್ಲಿ ಬಗ್ಗೆ ಹೇಳೋದಾದ್ರೆ, ನಾನೀಗ ಶಿವಮೊಗ್ಗದಲ್ಲಿ ಇದ್ದೀನಿ, ನಮ್ಮ ಊರಲ್ಲಿ. ಈ ಶಿವಮೊಗ್ಗ ಕ್ಷೇತ್ರದ ಬಗ್ಗೆ ಹೇಳೋದಾದ್ರೆ ಇಲ್ಲಿ ಬಂಡಾಯ ಅತ್ಯಂತ ತೀವ್ರ ಆಗಿದೆ. ಈಶ್ವರಪ್ಪನವರು ಬಹುಶಃ ನೆಗೋಷಿಯೇಷನ್, ಮಾತುಕತೆಯ ಎಲ್ಲಾ ಭಾಗಗಳನ್ನು ಬಂದ್ ಮಾಡ್ದಂಗೆ ಕಾಣಿಸುತ್ತೆ. ಅವರು ಮಾತುಕತೆಯ ಎಲ್ಲಾ ಮಾರ್ಗಗಳು ಬಂದ್ ಆಗಿದೆ. ಎಲೆಕ್ಷನ್ ನಿಲ್ಲೋದು निश्चित अंत हेळिकोंडु माताड्ता इद्दारे मत्ते शिवमोग्गा जिल्लेय एल्ल 8 विधानसभा क्षेत्रगळु इवरु ईगागले ಒಂದು ಸಲ ಭೇಟಿ ಕೊಟ್ಟಿದ್ದಾರೆ ನಮ್ಮ ಊರು ಸಾಗರಕ್ಕೆ ಕೂಡ ಈ ಒಂದು 3 ದಿನದ ಹಿಂದೆ ಬಂದಿದ್ರು ಸಾಗರದ ಒಂದು ಕಲ್ಯಾಣ ಮಂಟಪದಲ್ಲಿ ನಡೆದ ಸಭೆಯಲ್ಲಿ ಕಿಕ್ಕಿರಿದು ಜನ ಸೇರಿದ್ರು ಈ ಹಿಂದುತ್ವವಾದಿಗಳು ಆರ್ಎಸ್ಎಸ್ನವರು ಮತ್ತು ಅವರಿಗೆ ಬಹಳ ಬೇಕಾದರೂ ತುಂಬಾ ಅಂದ್ರೆ ತುಂಬಾ ಜನ ಸೇರಿದ್ರು ಮುಖ್ಯವಾಗಿ ಮಹಿಳೆಯರು ಕೂಡ ಬಂದಿದ್ರು ಇವರನ್ನೆಲ್ಲ ನೋಡಿ ಈಶ್ವರಪ್ಪನವರು ಹೇಳೋದೇನು ಅಂದ್ರೆ ಕಟ್ಟರ್ ಬಿಜೆಪಿಯ ಮತದಾರರುಗಳು ಈ ತರ ಖಂಡಿತವಾಗಿ ತನಗೆ ಮತ ಹಾಕ್ತಾರೆ ಯಾವುದೇ ಕಾರಣಕ್ಕೂ ಇವರಿಗೆ ಹಾಕಲ್ಲ ಅಂತ ಆದರೆ ಶಿವಮೊಗ್ಗ ಜಿಲ್ಲಾ ಬಿಜೆಪಿ ಇದೆಯಲ್ಲ ಸಾರಿ ಕಾಂಗ್ರೆಸ್ ಅವರು ಬಹಳ ದೇ ಆರ್ ಪ್ಲೇಯಿಂಗ್ ಇಟ್ ಸೇಫ್ ಇಲ್ಲ ಜಿಲ್ಲಾ ಉಸ್ತುವಾರಿ ಸಚಿವ ಮಧು ಬಂಗಾರಪ್ಪನವರು ಕೂಡ ಇದನ್ನ ಬಹಳ ಸೇಫ್ ಆಗಿ ಇಲ್ಲಿ ಆಟ ಆಡ್ತಾ ಇದ್ದಾರೆ ಅವರದ್ದು ಏನು ಅಂದ್ರೆ ಈಶ್ವರಪ್ಪನವರ ಬಂಡಾಯದಿಂದ ನಾವು ಗೆಲ್ತೀವಿ ಅನ್ನೋ ಮೆಸೇಜ್ ಹೋಗಬಾರದು ಬಿಜೆಪಿಯನ್ನ ನಾವು ಡಿವೈಡ್ ಮಾಡಕ್ಕೆ ಹೋಗ್ತಾ ಇದೀವಿ ಅನ್ನೋ ಮೆಸೇಜ್ ಹೋಗಬಾರದು ನಾವು ನಮ್ಮ ಸ್ವಂತ ಶ್ರಮದಲ್ಲಿ ಗೆಲ್ತಾ ಇದೀವಿ ಅನ್ನೋ ಮೆಸೇಜ್ ಹೋಗಬೇಕು ಅನ್ನೋ ಕಾರಣಕ್ಕಾಗಿ ಅವರು ಇದ್ರ ಬಗ್ಗೆ ಜಾಸ್ತಿ ಮಾತಾಡ್ತಾ ಇಲ್ಲ ಈ ಆಯನೂರು ಮಂಜುನಾಥ್ ಅವರು ಬಿಜೆಪಿ ಬಿಟ್ಟು ಕಾಂಗ್ರೆಸ್ಗೆ ಬಂದ್ರು ಅವರು ಹೇಳ್ತಾ ಇದ್ರು ಈಶ್ವರಪ್ಪನವರು ನಿಲ್ಸಿದ್ದ ಯಡಿಯೂರಪ್ಪನವರು ಹಿಂದುಳಿದ ವರ್ಗಗಳ ಮತಗಳನ್ನು ಹೊಡಿಬೇಕು ಅನ್ನೋ ಕಾರಣಕ್ಕಾಗಿ ನಿಲ್ಸಿದ್ದಾರೆ ಅಂತ ಯಾರೋ ಅವರನ್ನ ಕೇಳಿದಾಗ ಇದ್ರ ಬಗ್ಗೆ ನೀವೇನ್ ಹೇಳ್ತೀರಿ ಕಾಂಗ್ರೆಸ್ ಅವ್ರು ನಿಲ್ಸಿದ್ದಾರೆ ಅಂತ ಹೇಳಿದಾಗ ಈ ರೀತಿ ಉತ್ತರವನ್ನ ಆಯನೂರು ಮಂಜುನಾಥ್ ಅವರು ಕೊಟ್ಟರು ಆದ್ರಿಂದ ಕಾಂಗ್ರೆಸ್ನವರು ಸಾರ್ವಜನಿಕವಾಗಿ ಎಲ್ಲೂ ಇದ್ರ ಬಗ್ಗೆ ಜಾಸ್ತಿ ಮಾತಾಡ್ತಾ ಇರೋದು ಬಿಜೆಪಿಯ ಇಂಟರ್ನಲ್ ಪಾಲಿಟಿಕ್ಸ್ ಆದ್ರಿಂದ ಈಶ್ವರಪ್ಪನವರು ತಮಗೆ ಅನ್ಯಾಯ ಆಗಿದೆ ಚುನಾವಣೆ ನಿಲ್ತೀನಿ ಅಂತ ಹೇಳ್ತಾ ಇದ್ರೆ ಬಿಟ್ರೆ ಬೇರೆ ಮಾತಾಡ್ತಾ ಇಲ್ಲ ಅವರು ಈಗ ಧಾರವಾಡದಲ್ಲಿ ಕೂಡ ಅದೇ ಇದೆ ದಿಂಗಾಲೇಶ್ವರ ಶ್ರೀಗಳು ನಿಲ್ತೀನಿ ಅಂತ ಹೇಳಿದಾಗ ಕಾಂಗ್ರೆಸ್ನವರು ಅಲ್ಲಿಯ ಸಂತೋಷ್ ಲಾಡ್ ಅವರು ಕೂಡ ಅತ್ಯಂತ ಸೇಫ್ ಆಗಿ ಒಂದು ಉತ್ತರವನ್ನು ಕೊಟ್ಟಿದ್ದಾರೆ ಬಿಟ್ರೆ ನೇರವಾಗಿ ಅವರು ಏನನ್ನು ಹೇಳ್ತಾ ಇಲ್ಲ ಅವರು ಇವತ್ತು ಸಂತೋಷ್ ಲಾಡ್ ಅವರ ಒಂದು ಮಾತನ್ನು ಅಬ್ಸರ್ವ್ ಮಾಡಿ ನೋಡಿ ಶ್ರೀಗಳಿಗೆ ಕಾಂಗ್ರೆಸ್ ಅಲ್ಲೂ ಸಪೋರ್ಟರ್ ಇದ್ದಾರೆ ಬಿಜೆಪಿಯಲ್ಲೂ ಇದ್ದಾರೆ ಅವ್ರು ಯಾರು ಓಟ್ ಹೊಡಿತಾರೆ ಅಂತ ನಮ್ಗೆ ಗೊತ್ತಾಗಲ್ಲ ಯಾರು ಓಟ್ ಬೇಕಿದ್ರು ಹೊಡಿಬಹುದು ಅಂತ ಹೇಳಿದ್ರು ಬಿಜೆಪಿ ಓಟ್ ಹೊಡಿತಾರೆ ಅಂತ ಎಲ್ಲೂ ಹೇಳಿಲ್ಲ ಹಾಗೇನಾದ್ರು ಹೇಳಿದ್ರೆ ಕಾಂಗ್ರೆಸ್ ಅವರು ನಿಲ್ಸಿದ್ದಾರೆ ಅನ್ನೋ ಆಪಾದನೆ ಅವ್ರ ಮೇಲೆ ಬಂದಿರೋದು ಆದ್ರೆ ಕಾಂಗ್ರೆಸ್ ಅವರು ಇದನ್ನು ಅತ್ಯಂತ ಸೂಕ್ಷ್ಮವಾಗಿ ಗಮನಿಸ್ತಾ ಇದ್ದಾರೆ ಸುಮಾರು 7-8 ಕ್ಷೇತ್ರಗಳಲ್ಲಿ ಎಲ್ಲಿ ಬಿಜೆಪಿಯಲ್ಲಿ ಭಾರಿ ಬಂಡಾಯ ಅಥವಾ ಬೇಗುದಿ ಇದೆ ಅದನ್ನ ಹೇಗಾದ್ರೂ ತಮ್ಮ ಅಡ್ವಾಂಟೇಜ್ ತಗೋಬೇಕು ಆದ್ರೆ ಸಾರ್ವಜನಿಕವಾಗಿ ಅದಾಗಬಾರದು ಅನ್ನೋದು ಕಾಂಗ್ರೆಸ್ನ ಉದ್ದೇಶ ಅನ್ಸುತ್ತೆ. ಆದ್ರೆ ಇಲ್ಲಿ ಸತೀಶ್ ಅವರು ಒಂದು ಅಂಶದ ಬಗ್ಗೆ ಕ್ವಿಕ್ ಆಗಿ ತಮ್ಮ ಹತ್ರ ಕೇಳುವಂಥದ್ದು ಈ ಯಡಿಯೂರಪ್ಪ ಮತ್ತು ವಿಜಯೇಂದ್ರ ಅವರು ರಾಜ್ಯಾಧ್ಯಕ್ಷ ಆಗಿರೋ ಕಾರಣಕ್ಕಾಗಿ ಮತ್ತು ಈ ಬಾರಿ ಟಿಕೆಟ್ ಹಂಚಿಕೆಯಲ್ಲಿ ಯಡಿಯೂರಪ್ಪನವರು ಬಹಳ ನಿರ್ಣಾಯಕವಾದಂತಹ ಪಾತ್ರವನ್ನು ಕರ್ನಾಟಕದಲ್ಲಿ ನಿಭಾಯಿಸಿದ್ದಾರೆ ಅನ್ನೋದ್ರ ಬಗ್ಗೆ ಚರ್ಚೆಗಳಿದ್ದಾವೆ. ಈ ಕಾರಣಕ್ಕಾಗಿ ಅವರೇನೋ ಬಂಡಾಯವನ್ನು ಹ್ಯಾಂಡಲ್ ಮಾಡ್ತೀವಿ ಎಲ್ಲವೂ ಕೂಡ ಸರಿಯಾಗುತ್ತೆ ಅನ್ನೋಂಥ ರೀತಿಯಲ್ಲಿದ್ದರು. ಆದರೆ ಅವರು ಕೇಳಿ ಕರೆಸಿ ಮಾತಾಡಿದಾಗೆಲ್ಲ ಒಪ್ಕೊಂಡು ಹೋಗ್ತಿದ್ದಾರೆ, ಕ್ಷೇತ್ರದಲ್ಲಿ ಹೋದಾಗ ಹಾಗೆ ಆಗುತ್ತೆ ಇಲ್ಲ ಅನ್ನೋದ್ರ ಬಗ್ಗೆ ಸ್ಪಷ್ಟತೆ ಇಲ್ಲ. ರಾಧಾಮೋಹನ್ ಅವ್ರನ್ನ ಈಗ ಅದರ ಫಾಲೋ ಅಪ್ ರೀತಿಯಲ್ಲಿ ಅವರು ಆ ಕೆಲಸವನ್ನು ಮಾಡಬೇಕಂತ ಪರಿಸ್ಥಿತಿ ನಿರ್ಮಾಣ ಆಗ್ತಾ ಇದೆ. ಇದು ಎಷ್ಟರ ಮಟ್ಟಿಗೆ ಯಡಿಯೂರಪ್ಪನವ್ರು ಹಿಂದೆ ಇದ್ದಂಥ ಅವ್ರು ಕರೆಸಿ ಮಾತಾಡಿದ ತಕ್ಷಣವೇ ಬಂಡಾಯ ಶಮನ ಅನ್ನೋಂಥದ್ದು ಈಸಿಯಾಗಿ ಆಗಿ ಹೋಗ್ತಿತ್ತು, ಅಷ್ಟೇ ಸುಲಭವಾಗಿ ಈಗ ಯಾಕೆ ಆಗ್ತಿಲ್ಲ ಅಂತೇಳಿ ತಮಗನ್ಸುತ್ತೆ? ಈಗ ನೋಡಿ ಯಡಿಯೂರಪ್ಪನವರು ವಿರೋಧ ಪಕ್ಷದಲ್ಲಿದ್ದಾರೆ ಕರ್ನಾಟಕದ ಮಟ್ಟಿಗೆ. ಯಡಿಯೂರಪ್ಪನವರಿಗೆ ಈ ಬಂಡಾಯ ಅಭ್ಯರ್ಥಿಗಳಿಗೆ ಅಥವಾ ಯಾರು ಬಂಡಾಯವನ್ನು ಎದ್ದಿದ್ದಾರೆ ಅವರಿಗೆ ಆಫರ್ ಮಾಡ್ಲಿಕ್ಕೆ ಅವ್ರ ಹತ್ರ ಏನೂ ಇಲ್ಲ. ಮುಂದೆ ನೋಡ್ಕೋತೀವಿ ಅನ್ನೋದ್ರ ಬಗ್ಗೆ ರಾಜಕೀಯದಲ್ಲಿ ಯಾರು ಅಷ್ಟು ಗಮನ ಕೊಡಲ್ಲ. ಮುಂದೆ ಏನ್ ಬೇಕಿದ್ರು ಆಗೋದು, ನಾಳೆನೇ ಗೊತ್ತಿಲ್ಲ ಇದ್ದಾಗ ಇನ್ನು 3 ವರ್ಷ ಬಿಟ್ಟು 4 ವರ್ಷ ಬಿಟ್ಟು ಏನ್ ಮಾಡ್ತಾರೆ ಅನ್ನೋ ಪರಿಸ್ಥಿತಿ ಕೆಲವರಿಗೆ ಇರುತ್ತೆ. ಅದಕ್ಕಾಗಿ ಯಡಿಯೂರಪ್ಪನವರ ಮಾತನ್ನ ಅಷ್ಟು ಸೀರಿಯಸ್ ಆಗಿ ತಗೊಂಡಾಗ ಕಾಣಲ್ಲ. ಕರ್ನಾಟಕದಲ್ಲಿ ಬಿಜೆಪಿ 25 ಕ್ಷೇತ್ರದಲ್ಲಿ ನಿಂತಿದೆ, ಅದರಲ್ಲಿ 18-19 ಕ್ಷೇತ್ರಗಳಲ್ಲಿ ಯಡಿಯೂರಪ್ಪನವರು ಹೇಳಿದವರಿಗೆ ಟಿಕೆಟ್ ಸಿಕ್ಕಿದೆ. ಕೆಲವರು ಹಾಲಿ ಇದ್ದಿರ್ಬೋದು, ಅವರನ್ನ ಯಡಿಯೂರಪ್ಪನವರ ಒತ್ತಾಯಕ್ಕಾಗಿ ಬದಲಾವಣೆ ಮಾಡಿಲ್ಲ, ಹೊಸ ಅಭ್ಯರ್ಥಿಗಳಿಗೆ ಟಿಕೆಟ್ ಕೊಟ್ಟಿದ್ದಾರೆ. ಯಡಿಯೂರಪ್ಪನವ್ರು ಏನ್ ಗ್ಯಾರಂಟಿ ಕೊಟ್ಟಿದ್ರು ಅಂದ್ರೆ ಯಾವುದೇ ಬಂಡಾಯ ಆದ್ರೆ ಭಿನ್ನಮತ ಆದ್ರೆ ಶಮನ ಮಾಡ್ತೀನಿ ಅಂತ. ಆದ್ರೆ ಆ ಮಾತು ಈಗ ನಡೆದಂಗೆ ಕಾಣ್ತಾ ಇಲ್ಲ. ಯಡಿಯೂರಪ್ಪನವರಿಗೆ ಖಂಡಿತವಾಗಿ ಅವರು ಊರಿನಲ್ಲೇ ಆಗಿರುವಂತದನ್ನ ಸುಧಾರಿಸ್ಕೊಳಕ್ ಆಗ್ತಾ ಇಲ್ಲ. ಶಿವಮೊಗ್ಗದಲ್ಲಿ ಯಡಿಯೂರಪ್ಪನವರ ಅತ್ಯಂತ ಆಪ್ತ, ಅವರ ಸುಮಾರು 40-45 ವರ್ಷಗಳ ಒಡನಾಡಿ ಈಶ್ವರಪ್ಪನವರೇ ತಿರುಗಿಬಿದ್ದಿದ್ದಾರೆ. ಅವರ ವಿರುದ್ಧ ಅತ್ಯಂತ ಅವಾಚ್ಯವಾಗಿ ಬೈಕೊಂಡು ಓಡಾಡ್ತಾ ಇದ್ದಾರೆ. ಅವ್ರ ಮಗನೇ ರಾಜ್ಯ ಬಿಜೆಪಿ ಅಧ್ಯಕ್ಷರು, ಇನ್ನೊಬ್ಬ ಮಗ ಸಿಟ್ಟಿಂಗ್ ಎಂಪಿ. ಯಡಿಯೂರಪ್ಪನವರಿಗೆ ಶಿವಮೊಗ್ಗದಲ್ಲೇ ಬೇಗುದಿಯನ್ನ ತಣಿಸ್ಲಿಕ್ಕೆ ಆಗದೆ ಇರೋದ್ರಿಂದ ಬೇರೆ ಕಡೆ ಅವರು ಎಷ್ಟರ ಮಟ್ಟಿಗೆ ತಣಿಸ್ತಾರೆ ಅಂತ ಗೊತ್ತಿಲ್ಲ. ನಿಜ ಪಕ್ಕದಲ್ಲಿದ್ದಾರೆ. ಎಸ್, ಧನ್ಯವಾದ ಸತೀಶ್ ಅವರು ಇಷ್ಟೊತ್ತು ನಮ್ಮ ಜೊತೆ ಜಾಯ್ನ್ ಆಗಿ ತಮ್ಮ ಅಭಿಪ್ರಾಯವನ್ನು ಶೇರ್ ಮಾಡ್ಕೊಳ್ಳೋದಕ್ಕಾಗಿ. ಚರ್ಚೆ ನಾನು ಮುಂದುವರಿಸ್ತೀನಿ. ಹಾಗೆಯೇ ಕಾಂಗ್ರೆಸ್ನಲ್ಲಿರುವಂತಹ ಬೇಗುದಿಯು ಕೂಡ ಯಾವ ಸ್ವರೂಪದ್ದು ಅನ್ನೋದ್ರ ಬಗ್ಗೆ ಚರ್ಚೆ ನಾವು ಮುಂದುವರಿಸೋಣ ಚಿಕ್ಕ ಬ್ರೇಕ್ ನಂತರ. ನಮ್ಮಲ್ಲಿನ ವಿವಿಧ ಹಿನ್ನೆಲೆ ಕಾಂಗ್ರೆಸ್ ಶಾಸಕರು ತಮ್ಮ ತಮ್ಮ ಕ್ಷೇತ್ರಗಳಲ್ಲಿ ಅಭ್ಯರ್ಥಿ ಸುನೀಲ್ ಬೋಸ್ ಪರ ಮತಬೇಟೆ ಮಾಡ್ತಾ ಇದ್ದಾರೆ. ಚಾಮರಾಜನಗರದಲ್ಲಿ ಪುಟ್ಟರಂಗಶೆಟ್ಟಿ, ಗುಂಡ್ಲುಪೇಟೆಯಲ್ಲಿ ಗಣೇಶ್ ಪ್ರಸಾದ್, ಕೊಳ್ಳೇಗಾಲದಲ್ಲಿ ಎಆರ್ ಕೃಷ್ಣಮೂರ್ತಿ ಬಿರುಸಿನ ಮತಪ್ರಚಾರ ಮಾಡ್ತಾ ಇದ್ದಾರೆ. ಚಿಕ್ಕಮಗಳೂರು ಕ್ಷೇತ್ರದ ಕಡೂರಿನಲ್ಲಿ ಕಾಂಗ್ರೆಸ್ ಹಾಗೂ ಜೆಡಿಎಸ್ ನಡುವೆ ಪೋಸ್ಟರ್ ವಾರ್ ಜೋರಾಗಿದೆ. ಕಾಂಗ್ರೆಸ್ ಅಭ್ಯರ್ಥಿ ಶ್ರೇಯಸ್ ಪಟೇಲ್ ವಿರುದ್ಧ ಪೋಸ್ಟರ್ ವಾರ್ ಆರಂಭಿಸಿದ ಜೆಡಿಎಸ್, ಕಾಂಗ್ರೆಸ್ ಹಾಗೂ ಕೆಜೆ ಜಾರ್ಜ್ರಿಂದ ಕಡೂರಿಗೆ ಕೊಡುಗೆ ಏನು? ಜಿಲ್ಲಾ ಪಂಚಾಯಿತಿ ಸದಸ್ಯನಾಗಿ ದಂಡಿಕನಹಳ್ಳಿಗೆ ಶ್ರೇಯಸ್ ಕೊಡುಗೆ ಏನು ಅಂತ ಪ್ರಶ್ನೆ ಮಾಡಿದ್ದಾರೆ. ನಿನ್ನೆಗಷ್ಟೇ ಪ್ರಜ್ವಲ್ ರೇವಣ್ಣ ವಿರುದ್ಧ ಕಾಂಗ್ರೆಸ್ ಅಭಿಯಾನ ಮಾಡಿತ್ತು, ಈಗ ಜೆಡಿಎಸ್ ಕೌಂಟರ್ ಕೊಟ್ಟಿದೆ. ಕೋಲಾರ ಜೆಡಿಎಸ್ ಅಭ್ಯರ್ಥಿ ಮಲೇಶ್ ಬಾಬು ಬಿಜೆಪಿ ಭಿನ್ನಮತದಿಂದ ಕಂಗಾಲಾಗಿದ್ದಾರೆ. ಕೆಜಿಎಫ್ ಪ್ರಚಾರ ಸಭೆಯಲ್ಲಿ ಬಿಜೆಪಿ ನಾಯಕರ ಮಧ್ಯೆ ಭಿನ್ನಮತ ಮೂಡಿದೆ. ಟಿಕೆಟ್ ವಂಚಿತ ಹಾಲಿ ಸಂಸದ ಎಸ್ ಮುನಿಸ್ವಾಮಿ ಹೂಡಿ ವಿಜಯ್ ಕುಮಾರ್ ಮೋಹನ್ ಕೃಷ್ಣ ಮಧ್ಯೆ ಬಿರುಕು ಮೂಡಿತು ಜೆಡಿಎಸ್ ಅಭ್ಯರ್ಥಿಗೆ ಒಳೆಯಟಿನ ಆತಂಕ ಎದುರಾಗಿದೆ ಈ ಮಧ್ಯೆ ಟಿಕೆಟ್ ವಂಚಿತ ಬಿಜೆಪಿ ನಾಯಕರಿಗೆ ಕಾಂಗ್ರೆಸ್ ಗಾಳ ಹಾಕಿದೆ ಪುತ್ರನಿಗೆ ಟಿಕೆಟ್ ಸಿಗದ ಹಿನ್ನೆಲೆ ಕೆಎಸ್ ಈಶ್ವರಪ್ಪ ಬಿಜೆಪಿ ವಿರುದ್ಧ ಬಂಡಾಯವೆದ್ದಿದ್ದಾರೆ ಬಿಜೆಪಿ ನಾಯಕರಿಗೆ ಈಗ ಶಿವಮೊಗ್ಗ ಕ್ಷೇತ್ರವೇ ಟಾರ್ಗೆಟ್ ಆಗಿದೆ ಸದ್ಯ ಕಾದು ನೋಡುವ ತಂತ್ರಕ್ಕೆ ಬಿಜೆಪಿ ಮೊರೆ ಹೋಗಿದೆ ಈ ಮಧ್ಯೆ ವಿಜಯೇಂದ್ರ ಮಾತನಾಡಿ ಈಶ್ವರಪ್ಪನವರಿಗೆ ಇನ್ನೂ ಅವಕಾಶ ಇದೆ ಬಂಡಾಯವೇಳದೆ ನಮ್ಮ ಜೊತೆ ಬನ್ನಿ ಅಂತ ಹೇಳ್ತಿದ್ದಾರೆ ಕುಮಾರಸ್ವಾಮಿ ಹಾಗೂ ಡಾಕ್ಟರ್ ಮಂಜುನಾಥ್ ಗೆದ್ರೆ ಇಬ್ಬರು ಕೇಂದ್ರದಲ್ಲಿ ಮಂತ್ರಿ ಆಗ್ತಾರೆ ಅಂತ ಹೇಳಿ ಚರ್ಚೆ ನಡೀತಾ ಇದೆ ಎಚ್ಡಿಕೆಗೆ ಕೃಷಿ ಖಾತೆ ಕೊಡ್ತಾರೆ ಡಾಕ್ಟರ್ ಮಂಜುನಾಥ್ಗೆ ಆರೋಗ್ಯ ಖಾತೆ ಕೊಡ್ತಾರೆ ಅನ್ನೋ ಚರ್ಚೆ ಆಗ್ತಾ ಇದೆ ಈ ವಿಚಾರವನ್ನ ಚರ್ಚೆ ಮಾಡಬಾರದು ಫಸ್ಟ್ ಗೆಲ್ಲೋ ಕಡೆ ಗಮನ ಕೊಡಿ ಅಂತ ದೆಹಲಿಯಿಂದ ಹೈಕಮಾಂಡ್ ಸೂಚನೆ ಕೊಟ್ಟಿದೆಯಂತೆ ದಾವಣಗೆರೆಯಲ್ಲಿ ಬಿಜೆಪಿ ಕಾಂಗ್ರೆಸ್ ಪ್ರಚಾರದ ವೇಳೆ ಕಾರ್ಯಕರ್ತರ ನಡುವೆ ಗಲಾಟೆಯಾಗಿದೆ ಬಿಜೆಪಿ ಅಭ್ಯರ್ಥಿ ಗಾಯತ್ರಿ ಸಿದ್ದೇಶ್ವರ್ ಪ್ರಚಾರಕ್ಕೆ ಸ್ಥಳೀಯ ಕಾಂಗ್ರೆಸ್ ಕಾರ್ಪೊರೇಟರ್ ಪಾಮೇನಹಳ್ಳಿ ನಾಗರಾಜ್ ಅಡ್ಡಿ ಮಾಡಿದ್ದಾರೆ ಅಲ್ಲದೆ ಜಿಎಂ ಸಿದ್ದೇಶ್ವರ್ ವಿರುದ್ಧ ಘೋಷಣೆ ಕೂಗಿ ಸಚಿವ ಮಲ್ಲಿಕಾರ್ಜುನ್ಗೆ ಕಾಂಗ್ರೆಸ್ ಕಾರ್ಯಕರ್ತರು ಜೈಕಾರ ಹಾಕಿದ್ದಾರೆ ಇನ್ನು ಬಿಜೆಪಿ ಕಾರ್ಯಕರ್ತರು ಸಹ ಗಾಯತ್ರಿ ಸಿದ್ದೇಶ್ವರ್ ಪರ ಘೋಷಣೆ ಕೂಗಿ ಪ್ರಧಾನಿ ಮೋದಿಗೆ ಜೈಕಾರ ಹಾಕಿದ್ದಾರೆ ಬಳ್ಳಾರಿಯ ಕಂಬಳಿ ಬಜಾರ್ನಲ್ಲಿರುವಂತ ನರೇಶ್ ಗೋಲ್ಡ್ ಶಾಪ್ ಮಾಲೀಕರ ಮನೆಯಲ್ಲಿ 5.60 ಕೋಟಿ ನಗದು 1 ಕೆಜಿ ಬಂಗಾರ 68 ಕೆಜಿ ಗಟ್ಟಿ ಬೆಳ್ಳಿ 103 ಕೆಜಿ ಬೆಳ್ಳಿ ಆಭರಣ ಪತ್ತೆಯಾಗಿವೆ ಹಣ ಚಿನ್ನಾಭರಣ ಕುರಿತ ದಾಖಲೆ ನೀಡುವಂತೆ ಗೋಲ್ಡ್ ಶಾಪ್ ಮಾಲೀಕ ನರೇಶ್ ಸೋನಿಗೆ ನೋಟಿಸ್ ನೀಡಲಾಗಿದೆ ಮೊದಲಿಗೆ ರಾಜಕೀಯದ ಪ್ರಮುಖ ಸುದ್ದಿ ಒಂದೊಂದಾಗಿ ನೋಡೋಣ ರಾಜ್ಯದಲ್ಲಿ ಮೊದಲ ಹಂತದ ಮತದಾನಕ್ಕೆ 14 ಲೋಕಸಭಾ ಕ್ಷೇತ್ರಗಳಲ್ಲಿ ಅಭ್ಯರ್ಥಿಗಳು ಸಲ್ಲಿಸಿರುವಂತಹ ನಾಮಪತ್ರ ವಾಪಸ್ ಪಡೆಯುವುದಕ್ಕೆ ಇವತ್ತು ಕಡೆಯ ದಿನವಾಗಿದೆ ರಾಜ್ಯದಲ್ಲಿ ಒಟ್ಟು 358 ಅಭ್ಯರ್ಥಿಗಳು 492 ಉಮೇದುವಾರಿಕೆ ಸಲ್ಲಿಸಿದ್ದಾರೆ ಈ ಪೈಕಿ ಪತ್ರ ಕ್ರಮಬದ್ಧವಾಗಿದ್ದು ಉಳಿದವು ಅಮಾನ್ಯಗೊಂಡಿವೆ ಇವತ್ತು ಸಂಜೆ ವೇಳೆಗೆ 14 ಕ್ಷೇತ್ರಗಳಲ್ಲಿ ಕಣದಲ್ಲಿ ಉಳಿಯಲಿರುವಂತಹ ಅಭ್ಯರ್ಥಿಗಳ ಸ್ಪಷ್ಟ ಚಿತ್ರಣ ಹೊರಬೀಳಲಿದೆ ಮಾಜಿ ಶಾಸಕ ಅಖಂಡ ಶ್ರೀನಿವಾಸ ಮೂರ್ತಿ ಬಿಜೆಪಿ ಸೇರಲು ಮುಂದಾಗಿದ್ದಾರೆ ಎನ್ನಲಾಗಿದೆ ಈಗಾಗಲೇ ಶೋಭಾ ಕರಂದ್ಲಾಜೆ ಜೊತೆ ಮಾತುಕತೆಯಾಗಿದೆ ಬೆಂಗಳೂರು ಉತ್ತರದಲ್ಲಿ ಶೋಭಾ ಪರ ಪ್ರಚಾರ ಮಾಡುವಂತೆ ಬಿಜೆಪಿ ನಾಯಕರು ಮನವಿ ಮಾಡಿದ್ದಾರೆ ಶೀಘ್ರದಲ್ಲೇ ಅಧಿಕೃತವಾಗಿ ಬಿಜೆಪಿ ಸೇರ್ಪಡೆಯಾಗಿ ಅಧಿಕೃತವಾಗಿ ಅಖಂಡ ಪ್ರಚಾರವನ್ನು ಶುರು ಮಾಡಲಿದ್ದಾರೆ ಧಾರವಾಡ ಲೋಕಸಭಾ ಕ್ಷೇತ್ರದಿಂದ ಬಿಜೆಪಿ ಅಭ್ಯರ್ಥಿ ಪ್ರಹ್ಲಾದ್ ಜೋಶಿ ವಿರುದ್ಧ ಸ್ಪರ್ಧಿಸುವ ಇರಾದೆ ವ್ಯಕ್ತಪಡಿಸಿದ್ದಾರೆ ದಿಂಗಾಲೇಶ್ವರ ಸ್ವಾಮೀಜಿ ಈ ಮಧ್ಯೆ ತಮ್ಮ ಸಮುದಾಯದ ನಾಯಕರ ಜೊತೆ ಚರ್ಚೆ ಮಾಡಿರುವಂತಹ ದಿಂಗಾಲೇಶ್ವರ ಶ್ರೀಗಳು ಇವತ್ತು ತಮ್ಮ ನಿರ್ಧಾರವನ್ನು ತಿಳಿಸಲಿದ್ದಾರೆ ಇವತ್ತು ಬೆಂಗಳೂರಿನ ವೀರಶೈವ ಲಿಂಗಾಯತ ಭವನದಲ್ಲಿ ಚಿಂತನ ಮಂಥನ ಸಭೆ ಕರೆದಿರುವಂತಹ ದಿಂಗಾಲೇಶ್ವರ ಶ್ರೀಗಳು ಇವತ್ತು ತಮ್ಮ ನಿರ್ಧಾರವನ್ನು ತಿಳಿಸಿದ್ದಾರೆ ರಾಯಚೂರು ಲೋಕಸಭಾ ಚುನಾವಣೆ ಅಖಾಡ ರಂಗೇರಿದೆ ಬಿಜೆಪಿ ಅಭ್ಯರ್ಥಿ ಪರ ಜನಾರ್ದನ ರೆಡ್ಡಿ ಮಸ್ಕಿಯಲ್ಲಿ ಪ್ರಚಾರ ಮಾಡಿದ್ರು ಈ ವೇಳೆ ಮಾತನಾಡಿದ ರೆಡ್ಡಿ ನನ್ನ ವಿಚಾರದಲ್ಲಿ ಕಾಂಗ್ರೆಸ್ ಪಕ್ಷ ಅಪಪ್ರಚಾರ ಮಾಡ್ತಾ ಇದೆ 13 ವರ್ಷಗಳಾದರೂ ಒಂದು ಆರೋಪ ಕೂಡ ಸಾಬೀತು ಮಾಡಲಿಲ್ಲ ಅಂತ ಹೇಳಿದ್ದಾರೆ ಲೋಕಸಭೆ ಅಖಾಡ ರಂಗೇರಿದೆ ಈ ಚುನಾವಣೆಯಲ್ಲಿ ಕಾಂಗ್ರೆಸ್ 20ಕ್ಕೂ ಹೆಚ್ಚು ಸ್ಥಾನ ಗೆಲ್ಲುವಂತ ಗುರಿ ಹೊಂದಿದೆ ಇದಕ್ಕಾಗಿ ಬಿಡುವಿಲ್ಲದೆ ಸಿಎಂ ಸಿದ್ದರಾಮಯ್ಯ ಡಿಸಿಎಂ ಡಿಕೆ ಶಿವಕುಮಾರ್ ಪ್ರಚಾರ ಮಾಡ್ತಾ ಇದ್ದಾರೆ ಈ ಮೂಲಕ ಲೋಕಸಭೆ ಗೆಲ್ಲೋದಕ್ಕೆ ಇಬ್ಬರು ಘಟಾನುಘಟಿ ನಾಯಕರು ಒಗ್ಗಟ್ಟಿನ ಮಂತ್ರ ಜಪಿಸಿದ್ದಾರೆ ಇನ್ನು ಏಪ್ರಿಲ್ 12ರಿಂದ ಪ್ರಜಾಧ್ವನಿ 2.0 ಯಾತ್ರೆ ಆರಂಭವಾಗಲಿದ್ದು ಯಾತ್ರೆಯಲ್ಲಿ ಸಿಎಂ ಡಿಸಿಎಂ ಪಾಲ್ಗೊಳ್ಳುತ್ತಾರೆ ಚಾಮರಾಜನಗರ ಮೈಸೂರು ಕೊಡಗು ಕ್ಷೇತ್ರದಲ್ಲಿ ನಡೆಯಲಿರುವಂತಹ ಪ್ರಜಾಧ್ವನಿ ಯಾತ್ರೆಯಲ್ಲಿ ಇಬ್ಬರು ಮತಬೇಟೆಯನ್ನು ನಡೆಸಲಿದ್ದಾರೆ ಬೆಂಗಳೂರು ದಕ್ಷಿಣ ಲೋಕಸಭಾ ಕ್ಷೇತ್ರದ ಅಭ್ಯರ್ಥಿ ಸೌಮ್ಯಾರೆಡ್ಡಿ ಪರ ಸಿಎಂ ಸಿದ್ದರಾಮಯ್ಯ ಭರ್ಜರಿ ಪ್ರಚಾರ ಮಾಡಿದರು ಬೊಮ್ಮನಹಳ್ಳಿಯ ಹೊಂಗಸಂದ್ರ ಬಸ್ ನಿಲ್ದಾಣದಿಂದ ಮಂಗನಮ್ಮನಪಾಳ್ಯದವರೆಗೆ ರೋಡ್ ಶೋ ಮಾಡಿದರು ಸಿಎಂ ಸಿದ್ದರಾಮಯ್ಯಗೆ ಹೂವಿನ ಸುರಿಮಳೆಗೈದು ಕಾರ್ಯಕರ್ತರು ಅದ್ದೂರಿಯಾಗಿ ಸ್ವಾಗತಿಸಿದರು ಸಚಿವ ರಾಮಲಿಂಗಾರೆಡ್ಡಿ ಮಾಜಿ ಎಂಎಲ್ಸಿ ನಾರಾಯಣಸ್ವಾಮಿ ಕಾಂಗ್ರೆಸ್ ಮುಖಂಡ ಉಮಾಪತಿ ಸೇರಿದಂತೆ ಹಲವರು ಸಾಥ್ ನೀಡಿದರು ಇದೇ ವೇಳೆ ಬಿಜೆಪಿ ಅಭ್ಯರ್ಥಿ ತೇಜಸ್ವಿ ಸೂರ್ಯ ವಿರುದ್ಧ ಸಿಎಂ ಸಿದ್ದರಾಮಯ್ಯ ವಾಗ್ದಾಳಿ ನಡೆಸಿದರು ಬೆಂಗಳೂರಲ್ಲಿ ಇವತ್ತು ಸಿಎಂ ಸಿದ್ದರಾಮಯ್ಯ ಬಿರುಸಿನ ಪ್ರಚಾರ ಮಾಡಲಿದ್ದಾರೆ ಬೆಂಗಳೂರು ದಕ್ಷಿಣ ಮತ್ತು ಕೇಂದ್ರ ಲೋಕಸಭಾ ಕ್ಷೇತ್ರಗಳಲ್ಲಿ ಸೌಮ್ಯಾರೆಡ್ಡಿ ಹಾಗೂ ಮನ್ಸೂರ್ ಅಲಿ ಖಾನ್ ಪರ ಪ್ರಚಾರವನ್ನ ಮಾಡಲಿದ್ದಾರೆ ಜಯನಗರ ಚಿಕ್ಕಪೇಟೆ ಬಿಟಿಎಂ ಲೇಔಟ್ನಲ್ಲಿ ಸೌಮ್ಯಾರೆಡ್ಡಿ ಪರ ಪ್ರಚಾರ ಮಾಡಿದರೆ ರಾಜಾಜಿನಗರ ಸಿಬಿ ರಾಮನಗರ ಗಾಂಧಿನಗರದಲ್ಲಿ ಮನ್ಸೂರ್ ಅಲಿ ಖಾನ್ ಪರ ಮತಪ್ರಚಾರವನ್ನು ನಡೆಸಲಿದ್ದಾರೆ ಮುಂದಿನ ವಿಧಾನಸಭೆ ಚುನಾವಣೆಗೆ ನಾನು ಸ್ಪರ್ಧೆ ಮಾಡಲ್ಲ ಗೌರವಯುತವಾಗಿ ಸಕ್ರಿಯ ರಾಜಕಾರಣದಿಂದ ನಿವೃತ್ತಿ ಆಗ್ತೇನೆ ಅಂತ ಮಾಜಿ ಸ್ಪೀಕರ್ ರಮೇಶ್ ಕುಮಾರ್ ಭಾವುಕರಾಗಿದ್ದಾರೆ ಕೋಲಾರ ಜಿಲ್ಲೆಯ ಶ್ರೀನಿವಾಸಪುರದ ಅಡ್ಡಗಲ್ನಲ್ಲಿ ಮಾತನಾಡಿದ ಅವರು ರಾಜಕಾರಣದಲ್ಲಿ ಮೌಲ್ಯಗಳು ಉಳಿದಿಲ್ಲ ರಾಜಕೀಯ ಜೀವನದಲ್ಲಿ ಇಷ್ಟು ವರ್ಷ ನ್ಯಾಯಯುತವಾಗಿ ಬದುಕಿದ್ದೇನೆ ಪಕ್ಷದ ಕೆಲವರು ಹಣಕ್ಕೆ ತಲೆಮಾರ್ಕೊಂಡು ಮೋಸ ಮಾಡಿ ಸೋಲಿಸಿದರು ನನಗೆ ಮೋಸ ಮಾಡಿದವರು ಸರ್ವನಾಶ ಆಗ್ತಾರೆ ಅಂತ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ ಚಾಮರಾಜನಗರ ಗೆಲುವಿಗೆ ಸಿಎಂ ಸಿದ್ದರಾಮಯ್ಯ ರಣತಂತ್ರ ಹೂಡಿದ್ದಾರೆ. ಇದಕ್ಕಾಗಿ ಚಾಮರಾಜನಗರ ಲೋಕಸಭೆ ವ್ಯಾಪ್ತಿಯ ಶಾಸಕರಿಗೆ ಸಿಎಂ ಟಾಸ್ಕ್ ಕೊಟ್ಟಿದ್ದಾರೆ. ಸಿಎಂ ಸೂಚನೆ ಬೆನ್ನಲ್ಲೇ ಕಾಂಗ್ರೆಸ್ ಶಾಸಕರು ತಮ್ಮ ತಮ್ಮ ಕ್ಷೇತ್ರಗಳಲ್ಲಿ ಅಭ್ಯರ್ಥಿ ಸುನಿಲ್ ಬೋಸ್ ಪರ ಮತಬೇಟೆ ಮಾಡ್ತಾ ಇದ್ದಾರೆ. ಚಾಮರಾಜನಗರದಲ್ಲಿ ಪುಟ್ಟರಂಗಶೆಟ್ಟಿ, ಗುಂಡ್ಲುಪೇಟೆಯಲ್ಲಿ ಗಣೇಶ್ ಪ್ರಸಾದ್, ಕೊಳ್ಳೇಕಾಲದಲ್ಲಿ ಎಆರ್ ಕೃಷ್ಣಮೂರ್ತಿ ಬಿರುಸಿನ ಮತಪ್ರಚಾರ ಮಾಡ್ತಾ ಇದ್ದಾರೆ. ಚಿಕ್ಕಮಗಳೂರು ಕ್ಷೇತ್ರದ ಕಡೂರಿನಲ್ಲಿ ಕಾಂಗ್ರೆಸ್ ಹಾಗೂ ಜೆಡಿಎಸ್ ನಡುವೆ ಪೋಸ್ಟರ್ ವಾರ್ ಜೋರಾಗಿದೆ. ಕಾಂಗ್ರೆಸ್ ಅಭ್ಯರ್ಥಿ ಶ್ರೇಯಸ್ ಪಟೇಲ್ ವಿರುದ್ಧ ಪೋಸ್ಟರ್ ವಾರ್ ಆರಂಭಿಸಿದ ಜೆಡಿಎಸ್, ಕಾಂಗ್ರೆಸ್ ಹಾಗೂ ಕೆಜೆ ಜಾರ್ಜ್ರಿಂದ ಕಡೂರಿಗೆ ಕೊಡುಗೆ ಏನು, ಜಿಲ್ಲಾ ಪಂಚಾಯಿತಿ ಸದಸ್ಯನಾಗಿ ದಂಡಿಕನಹಳ್ಳಿಗೆ ಶ್ರೇಯಸ್ ಕೊಡುಗೆ ಏನು ಅಂತ ಪ್ರಶ್ನೆ ಮಾಡಿದ್ದಾರೆ. ನಿನ್ನೆಗಷ್ಟೇ ಪ್ರಜ್ವಲ್ ರೇವಣ್ಣ ವಿರುದ್ಧ ಕಾಂಗ್ರೆಸ್ ಅಭಿಯಾನ ಮಾಡಿತ್ತು, ಈಗ ಜೆಡಿಎಸ್ ಕೌಂಟರ್ ಕೊಟ್ಟಿದೆ. ಕೋಲಾರ ಜೆಡಿಎಸ್ ಅಭ್ಯರ್ಥಿ ಮಲೇಶ್ ಬಾಬು ಬಿಜೆಪಿ ಭಿನ್ನಮತದಿಂದ ಕಂಗಾಲಾಗಿದ್ದಾರೆ. ಕೆಜಿಎಫ್ ಪ್ರಚಾರ ಸಭೆಯಲ್ಲಿ ಬಿಜೆಪಿ ನಾಯಕರ ಮಧ್ಯೆ ಭಿನ್ನಮತ ಮೂಡಿದೆ. ಟಿಕೆಟ್ ವಂಚಿತ ಹಾಲಿ ಸಂಸದ ಎಸ್ ಮುನಿಸ್ವಾಮಿ ವೇಗೇಂದ್ರ ಅಖಾಡಕ್ಕೆ ಮತ್ತೊಮ್ಮೆ ಸ್ವಾಗತ. ಬಂಡಾಯ ಅನ್ನೋದು ಕೇವಲ ಬಿಜೆಪಿಗೆ ಸೀಮಿತ ಆಗಿಲ್ಲ, ಅಥವಾ ಮೈತ್ರಿ ಪಕ್ಷಗಳ ನಡುವೆ ಇರುವಂತಹ ತಿಕ್ಕಾಟಕ್ಕೆ ಸೀಮಿತ ಆಗಿಲ್ಲ. ಇದು ಕಾಂಗ್ರೆಸ್ ಮನೆಯನ್ನು ಕೂಡ ಸುಡ್ತಾ ಇರುವಂತಹ ವಿಚಾರಣೆ. ಇಲ್ಲೂ ಕೂಡ ಒಳಜಗಳೇನು ಕಡಿಮೆ ಆಗಿಲ್ಲ. ನಾಯಕರು ಕರೆಸಿ ಮಾತನಾಡ್ತಾರೆ, ಮಂತ್ರಿಯನ್ನೇ ಮಾತನಾಡಿಸಿದ್ರು ಕೂಡ ಮಂತ್ರಿಯೂ ಕೂಡ ನಾಮಿನೇಷನ್ ಸಂದರ್ಭದಲ್ಲಿ ಇರೋದಿಲ್ಲ, ಮಂತ್ರಿಯೂ ಕೂಡ ಕಾರ್ಯಕ್ರಮಗಳ ಪ್ರಚಾರದ ಆರಂಭದ ಸಂದರ್ಭದಲ್ಲಿ ಇರೋದಿಲ್ಲ. ಅಂದರೆ ಯಾವ ಸಂದೇಶವನ್ನು ಕಾಂಗ್ರೆಸ್ ಕೊಡ್ತಾ ಇದೆ ಅನ್ನೋಂಥ ಪ್ರಶ್ನೆಯೂ ಕೂಡ ಇದೆ. ಕಾಂಗ್ರೆಸ್ನಲ್ಲಿ ಯಾವ ರೀತಿಯಾದಂತಹ ಒಳಜಗಳ ಮುಂದುವರೆದಿದೆ ಅನ್ನೋದ್ರ ಬಗ್ಗೆ ಒಂದು ವರದಿಯನ್ನು ನಿಮಗೆ ತೋರಿಸ್ತೀನಿ. ಬಿಜೆಪಿಯಂತೆಯೇ ಕಾಂಗ್ರೆಸ್ಗೂ ಕೂಡ ಬಂಡಾಯದ ಬಿಸಿ ತಟ್ಟಿದೆ. ಟಿಕೆಟ್ ವಂಚಿತ ಜಿಬಿ ವಿನಯ್ ಕುಮಾರ್ ಮನವೊಲಿಸಿದ್ರು ಸಿಎಂ ಸಿದ್ದರಾಮಯ್ಯ. ಕಾಗಿನೆಲೆ ಶ್ರೀಗಳ ಮೂಲಕ ಮನವೊಲಿಸಿ ತಮ್ಮ ನಿವಾಸಕ್ಕೆ ಕರೆಸಿಕೊಂಡಿದ್ರು. ಮುಂದೆ ಯಾವುದಾದರೊಂದು ಅಸೆಂಬ್ಲಿ ಕ್ಷೇತ್ರ ಅಥವಾ ಪರಿಷತ್ ಸದಸ್ಯ ಸ್ಥಾನದ ಭರವಸೆಯನ್ನು ನೀಡಿದ್ರು. ಆದರೆ ಬೆಂಗಳೂರಿನಿಂದ ದಾವಣಗೆರೆಗೆ ಹೋದ ಬಳಿಕ ವಿನಯ್ ಕುಮಾರ್ ವರಸೆಯೇ ಬದಲಾಗಿದೆ. ಸಿಎಂ ಸಭೆಯ ಬಳಿಕವೂ ಬಗ್ಗದ ವಿನಯ್ ಕುಮಾರ್ ಬೆಂಬಲಿಗರ ಸಭೆಯನ್ನ ಮಾಡಿದ್ರು. ಪಕ್ಷೇತರವಾಗಿ ಕಣಕ್ಕೆ ಇಳಿಯುವಂತೆ ಕಾರ್ಯಕರ್ತರು ಪಟ್ಟಣ ಹಿಡಿದ್ರು. ಕಾಂಗ್ರೆಸ್ ಬಿಜೆಪಿಗಳೆರಡರಲ್ಲೂ ಕೂಡ ಕುಟುಂಬ ರಾಜಕಾರಣ ಇದೆ. ಅದಕ್ಕಾಗಿ ಪಕ್ಷೇತರರಾಗಿ ಕಣಕ್ಕಿಳಿರಿ ಎಂಬ ಸಲಹೆಯನ್ನ ಕೊಟ್ಟರು ಬೆಂಬಲಿಗರು. ಕಾಂಗ್ರೆಸ್ ಬಂಡಾಯ ಅಭ್ಯರ್ಥಿಯಾಗಿ ವಿನಯ್ ಕಣಕ್ಕಿಳಿಯುವಂಥದ್ದು ಬಹುತೇಕ ಫಿಕ್ಸ್ ಆಗಿದೆ. ಯುಗಾದಿ ಮುಗಿಯುತ್ತಲೇ ನಾಡಿದ್ದು ಅಧಿಕೃತವಾಗಿ ನಿರ್ಧಾರ ಪ್ರಕಟಿಸೋದಾಗಿ ಹೇಳಿದ್ದಾರೆ. ತುಂಬ ಆಲೋಚನೆ ಮಾಡಿದ್ದೀನಿ ಇದ್ರ ಬಗ್ಗೆ. ಇದು ದುಡುಕಿ ತಗೊಳ್ತಿರೋ ನಿರ್ಧಾರ ಅಲ್ಲ. ಇದು ನಾವು ರಾಜಕಾರಣದ ಹಿನ್ನೆಲೆಯಲ್ಲೇ ಬಂದಿರೋದ್ರಿಂದ ಇದು ನನಗನ್ಸೋದೇನಪ್ಪ ಅಂತಂದರೆ, ಒಂದು ದಾವಣಗೆರೆಗೆ ಒಂದು ಸುವರ್ಣಾವಕಾಶ, ಸಾಮಾನ್ಯರನ್ನು ಗೆಲ್ಲಿಸಿ ಬೆಳೆಸೋವಂಥ ಒಂದು ಕೆಲಸ ಜನಗಳೇ ಮಾಡೋಕ್ಕೆ ನಿಂತಿದ್ದಾರೆ ಅಂದಮೇಲೆ ಅದರಿಂದ ನಾನು ಹಿಂದೆ ಸರಿದ್ರೆ ಸರಿ ಇರಲ್ಲ ಅಂತ ತುಂಬ ಆಳವಾಗಿ ಬಂದುಬಿಟ್ಟಿದ್ದೀನಿ. ಇವಾಗ ಇಲ್ಲಿಂದ ಹಿಂದೆ ಹೋಗೋಕ್ಕಾಗ್ತಾಯಿಲ್ಲ. 100% ಮಾಡ್ತೀನಿ. ಮನೆಯವ್ರನ್ನೆಲ್ಲ ಕೇಳಿ ಒಂದು ನಿರ್ಧಾರ ಮಾಡ್ತೀನಿ, ಅಧಿಕೃತವಾಗಿ ಅನೌನ್ಸ್ ಮಾಡ್ತೀನಿ. ಕೋಲಾರದಲ್ಲಿ ತಣ್ಣಗಾಗದ ಬಂಡಾಯದ ಬೆಂಕಿ. ಗೌತಮ್ ಪರ ಪ್ರಚಾರಕ್ಕಿಳಿಯದ ಮುನಿಯಪ್ಪ ಟೀಮ್. ಕೋಲಾರ ಕಾಂಗ್ರೆಸ್ನಲ್ಲಿ ಬಂಡಾಯದ ಬಾವುಟ ಹಾರಾಡ್ತಾನೆ ಇದೆ. ಮುನಿಯಪ್ಪ ಬಣದಲ್ಲಿ ಹೊತ್ತಿದಂತ ಅಸಮಾಧಾನದ ಕಿಚ್ಚು ಇನ್ನೂ ತಣ್ಣಗಾಗಿಲ್ಲ. ಗೌತಮ್ ಪರ ಪ್ರಚಾರಕ್ಕೆ ತೆರಳದೆ ನಮಗೂ ಇದಕ್ಕೂ ಸಂಬಂಧನೇ ಇಲ್ಲ ಅಂತ ನಡೆದುಕೊಳ್ತಾ ಇದ್ದಾರೆ. ಸಿಎಂ ಡಿಸಿಎಂ ಬಂದು ರಣಕಹಳೆ ಮೊಳಗಿಸಿದ್ರು ಕೂಡ ಕ್ಯಾರೆ ಅಂತ ಇಲ್ಲ. ನಾಮಿನೇಷನ್ ಹಾಕಿ ಬರಕ್ಕೆ ಹೋಗಿ ಬಂದ್ನಲ್ಲ, ಇಲ್ಲಿ ಈ ಜಿಲ್ಲೆ ಉಸ್ತುವಾರಿ ನೋಡಕ್ಕೆ ಹೇಳಿದ್ದಾರೆ. ಇಲ್ಲಿ ಕೆಲಸ ಮಾಡ್ತಾ ಇದ್ದೀನಿ, ಅಲ್ಲಿ ಸುರೇಶ್ ಉಸ್ತುವಾರಿ ಇದೆ, ಅವ್ರು ಮಾಡ್ತಾ ಇದ್ದಾರೆ. ಏನೂ ಅಭ್ಯಂತರ ಇಲ್ಲ. ತಾವು ಕೂಡ ಹೋಗಿಲ್ಲ, ಮತ್ತೆ ನಿಮ್ಮ ಮಗಳು ಕೂಡ ಹೋಗಿಲ್ಲ. ನಿನ್ನೆ ಕಾರ್ಯಕ್ರಮದ ಬಗ್ಗೆ ನಾನು ಇಲ್ಲಿ ಬೇರೆ ಪ್ರೋಗ್ರಾಮ್ನಲ್ಲಿದ್ದೆ, ಬಟ್ ಅವರು ನಮ್ಗೆ ವರ್ತಮಾನನೂ ಕೊಟ್ಟಿಲ್ಲ. ಇಲ್ಲಿ ಬೆಂಗಳೂರು ಗ್ರಾಮಾಂತರ ನಂದು, ನಾವು ಒಬ್ಬೊಬ್ರು ಒಂದೊಂದು ಕಡೆ ಕೆಲಸ ಮಾಡಬೇಕೆಲ್ಲ, ಒಂದೇ ಕಡೆ ಕೆಲಸ ಮಾಡೋಕ್ಕಾಗಲ್ಲ. ಮುಖ್ಯಮಂತ್ರಿಗಳು ಅಧ್ಯಕ್ಷರು ನಮ್ಗೆ ಇಲ್ಲಿ ಮಾಡೋಕ್ಕೆ ಹೇಳಿದ್ದಾರೆ, ಇಲ್ಲಿ ಮಾಡ್ತಾರೆ. ಯಾರು ಹೇಳಿದ್ರಿ? ನಿನ್ನೆಲ್ಲ ಮೊನ್ನೆ ಇದ್ರು. ಬಂದು ಭಾಷಣ ಮಾಡಿದ ತಕ್ಷಣ ಪ್ರಚಾರ ಇದ್ದಾಗಿನ ರಮೇಶ್ ಕುಮಾರ್ ಅವರು ನಾನು ಜೊತೆಗೆ ಮುಳಬಾಗಿಲು ದೇವಸ್ಥಾನಕ್ಕೆ ಹೋಗಿದ್ದೆವು. ಮುಳಬಾಗಿಲು ದೇವಸ್ಥಾನ ಪ್ರಚಾರಕ್ಕೆ ಹೋಗಿದ್ದೆ. ಮತ್ತೊಂದು ಕಡೆ ಬಾಗಲಕೋಟೆಯಲ್ಲಿ ವೀಣಾ ಕಾಶಪ್ಪನವರ್ ಮುನಿಸು ಇನ್ನೂ ತಣ್ಣಗಾಗಿಲ್ಲ. ಸಂಯುಕ್ತ ಪಾಟೀಲ್ ಪರ ಕ್ಯಾಂಪೇನ್ಗೆ ಇನ್ನೂ ಬರ್ತಾ ಇಲ್ಲ. ಮನೆಯವರೇ ಬಂದ ಮೇಲೆ ಮನೆ ಮಂದಿಯೆಲ್ಲ ಬಂದೇ ಬರ್ತಾರೆ ಅಂತ ಹೇಳಿದ್ರು ಶಿವಾನಂದ ಪಾಟೀಲ್. ನೀವು ಇಷ್ಟೆಲ್ಲ ಜನ ಇದ್ದ ಮೇಲೆ, ಮನೆಯವ್ರು ಬಂದ ಮೇಲೆ मनी मंदी ಎಲ್ಲ ಬಂದೇ ಬರ್ತಾರೆ ಅನ್ನೋದ್ರಲ್ಲಿ ಎರಡು ಮಾತಿಲ್ಲ ಅಂತ ಹೇಳಿ ನಾನು ಹೇಳ್ತೇನೆ. ನಿಮಗೆಲ್ಲ ಗೊತ್ತಿದೆ ನಮ್ಮ ಯಾರಲ್ಲಿ ಕೂಡ ತಪಸ್ವರ ಇಲ್ಲ. ಪಂಚ ಗ್ಯಾರಂಟಿ ಅಸ್ತ್ರ ಹಿಡಿದು ಪಾರ್ಲಿಮೆಂಟ್ ಮತಯುದ್ಧಕ್ಕೆ ಕಾಂಗ್ರೆಸ್ ಧುಮುಕಿದೆ. ಅತಿ ಹೆಚ್ಚು ಸ್ಥಾನ ಗೆಲ್ತೇವೆ ಅನ್ನುವಂತ ಭರವಸೆಯಲ್ಲಿದೆ. ಈ ಹುಮ್ಮಸ್ಸಿಗೆ ಬಂಡಾಯದ ಬಿರುಗಾಳಿ ಬಿಸಿ ಮುಟ್ಟಿಸಿದೆ. ಬ್ಯೂರೋ ರಿಪೋರ್ಟ್. ಎಸ್, ಯಾವ ಸ್ವರೂಪದಲ್ಲಿ ಕಾಂಗ್ರೆಸ್ನ ಒಳಗಡೆ ನಡೀತಾ ಇರುವಂತಹ ಬೆಳವಣಿಗೆಗಳು ಅನ್ನೋದನ್ನು ಕೂಡ ನೋಡ್ತಾ ಇದ್ವಿ. ಇಲ್ಲಿ ನಗರಾಜದವರೇ, ನೀವು ಹೇಳಿದ್ರಿ ಕರೆಸಿ ಮಾತಾಡಿದ್ವಿ, ನಿಮ್ಮವರೆಲ್ಲ ಕೂಡ ಕರೆಸಿ ಮಾತಾಡ್ತಾ ಇದ್ದಾರೆ ನಿಜ, ಆದರೆ ಕರೆಸಿ ಮಾತಾಡಿದವರು ಅಲ್ಲಿ ಕ್ಷೇತ್ರಕ್ಕೆ ಹೋದಾಗ ಏನು ಮಾಡ್ತಾ ಇದ್ದಾರೆ? ನಾನು ಹೇಳ್ತೀನಿ, ಆಗಲೇ ನಾನು ಮಾತಾಡೋ ಸ್ಟ್ಯಾಂಡಿಗೆ ಈಗಲೂ ಬದ್ಧವಾಗಿದ್ದೀನಿ. ಯಾವುದೇ ಪಕ್ಷ ಭಿನ್ನಮತವನ್ನು ಲೈಟಾಗಿ ತೊಗೊಂಡ್ರೆ ಸಾಧ್ಯ ಇಲ್ಲ. ಅದರ ಸೀರಿಯಸ್ ಪ್ರಾಬ್ಲಮ್, ಸೀರಿಯಸ್ ಡಿಸೀಸ್, ಯು ಹ್ಯಾವ್ ಟು ಅದನ್ನು ಸರಿ ಮಾಡ್ತಕ್ಕಂಥ ಕೆಲಸವನ್ನು ರಾಜಕೀಯ ಪಕ್ಷಗಳು ಮಾಡಲೇಬೇಕಾಗ್ತದೆ. ಇಮ್ಯಾಟರ್ ವಿಚ್ ಪೊಲಿಟಿಕಲ್ ಪಾರ್ಟಿ ಇಟ್ ಈಸ್. ಈಗ ಮೂರು ಕ್ಷೇತ್ರಗಳನ್ನು ಆಯ್ಕೆ ತೊಗೊಂಡು ಮಾಡಿದ್ವಿ. ಕೋಲಾರ ವಿಚಾರ ತೊಗೊಂಡಾಗ ಯಾಕಂದರೆ ಈ 7 ಸಲ ಎಂ ಪಿ ಆಗಿದ್ದಂತಹ ಮುನಿಯಪ್ಪ ಅವರು, ಅವರ ಪ್ರೆಸೆನ್ಸ್ ಭಾಳ ಮುಖ್ಯ ಆಗ್ತದೆ. ಅವ್ರಿಗೂ ಕೂಡ ಚುನಾವಣೆ ಗೆದ್ದು ಅವರ ಅಖಾಡದಲ್ಲಿ ಏನಿದೆ ಅಂತ ಗೊತ್ತಿರ್ತಕ್ಕಂಥ ವಿಚಾರ ಆಗಿರೋದ್ರಿಂದ ಅವರು ಕೂಡ ಭಾಳ ಇಂಪಾರ್ಟೆಂಟ್ ಫ್ಯಾಕ್ಟರ್ ಇನ್ ಕೋಲಾರ. ಅವ್ರನ್ನ ಕಾನ್ಫಿಡೆನ್ಸ್ ತೊಗೊಳ್ತಕ್ಕಂಥ ಕೆಲಸನ ನಾವು KPCC ಅಧ್ಯಕ್ಷರು ಮುಖ್ಯಮಂತ್ರಿಗಳು ಮಾಡ್ತಾರೆ ಅಂತ ನಂಬಿಕೆ ಇದೆ. ಯಾಕಂದರೆ ಅವ್ರ ಕ್ಯಾಬಿನೆಟ್ನ ಕೊಲೀಗ್ ಆಗಿರೋದ್ರಿಂದ ಈ ವಿಲ್ ನಾಟ್ ಗೋ ಅವೇ ಫ್ರಮ್ ಹಿಸ್ ರೆಸ್ಪಾನ್ಸಿಬಿಲಿಟೀಸ್, ಈ ವಿಲ್ ಡೂ ಇಟ್ ಅಂತ ನಮಗಿದೆ. ಆದರೆ ಅವರು ಶಾಸಕರಾಗಿರ್ತಕ್ಕಂಥದ್ದು ಇನ್ನೊಂದು ಕ್ಷೇತ್ರಕ್ಕೆ ಬರ್ತಕ್ಕಂಥ ಚಿಕ್ಕಬಳ್ಳಾಪುರ ಕ್ಷೇತ್ರಕ್ಕೆ ಬರ್ತಕ್ಕಂಥ ಕ್ಷೇತ್ರದಲ್ಲಿ ಅಲ್ಲಿನ ಜವಾಬ್ದಾರಿಗಳನ್ನು ನಿಭಾಯಿಸಬೇಕಾಗಿರೋದ್ರಿಂದ, ಅಲ್ಲಿನ ನಾಮಿನೇಷನ್ ವಿಚಾರಗಳಿಂದ, ಅಲ್ಲಿನ ಮೀಟಿಂಗ್ಗಳಿಂದ ಆವತ್ತಿನ ದಿವಸ ಹೋಗ್ಲಿಕ್ಕೆ ಆಗಲಿಲ್ಲ ಅಂತಕ್ಕಂಥದ್ದು ಸ್ಪಷ್ಟ ಗಿರ್ತಕ್ಕಂಥ ವಿಚಾರ. ದೇರ್ ವಾಸ್ ಸಮ್ ಡಿಫರೆನ್ಸಸ್ ಬಿಕಾಸ್ ಯು ಹ್ಯಾಡ್ ಎ ಕ್ಯಾಂಡಿಡೇಟ್. ಅವ್ರು ಅಳಿಯನ್ನು ಕೊಡಬೇಕು ಅಂತಕ್ಕಂಥದ್ದು, ಅದನ್ನ ಹೈಕಮಾಂಡ್ ಅವ್ರು ಮಾತಾಡಿದ ನಂತರ ಒಪ್ಕೊಂಡಿರೋದು ನಿಜ. ಅದನ್ನ ಒಪ್ಕೊಂಡು ಅದನ್ನು ಅವ್ರಿಗೆ ಒಪ್ಪಿಸಿ ಆ ಟಿಕೆಟ್ ಕೊಟ್ಟಿರ್ತಕ್ಕಂಥ ವಿಚಾರ ಅನ್ನೋ ವಿಚಾರನ ಹೇಳ್ತಾ ಇದ್ದೀನಿ. ಅಲ್ಲಿಂದ ಬಂದು ಈ ದಾವಣಗೆರೆ ವಿಚಾರ ಬಂದಾಗಲೂ ಕೂಡ ಅದು ಮನೆ ಮುಖ್ಯಮಂತ್ರಿಗಳು ಮಾತಾಡಿದ್ದಾರೆ. ಆ ಯುವಕ ಇದ್ದಾನೆ, ಮುಂದಿನ ಒಳ್ಳೆಯ ಭವಿಷ್ಯ ಇದೆ ನಿನಗೆ, ನಾವು ಡೆಫಿನೆಟ್ಲಿ ನಿನ್ನ ಕನ್ಸಿಡರ್ ಮಾಡ್ತೀವಿ, ನಿಮ್ಮ ಸಂಘಟನೆ ಕನ್ಸಿಡರ್ ಮಾಡಿ ನಿಮ್ಗೆ ಮುಂದಿನ ಉಜ್ವಲ ಭವಿಷ್ಯ ಇದೆ ಅಂತ ಹೇಳಿದಾಗ ಮಾತು ಕೊಟ್ಟು ಹೋಗಿರ್ತಕ್ಕಂಥ ಯುಗಾದಿ ಆದ ನಂತರ ನಾನು ತೀರ್ಮಾನ ಮಾಡ್ತೀನಿ, 2 ದಿನ ಟೈಮ್ ಕೊಡಿ ಅಂತ ಹೇಳಿರ್ತಕ್ಕಂಥ ನಿಜ. ಆಂತರಿಕ ಹೇಳ್ತಾ ಇದ್ದೀನಿ, ರಾಜ್ಯದ ಮುಖ್ಯಮಂತ್ರಿಗಳು ಮಾತು ಕೊಟ್ಟು ಹೋಗಿದ್ದಾರೆ, ಅವ್ರು ಇಂಡಿಪೆಂಡೆಂಟ್ ಕಂಟೆಸ್ಟ್ ಮಾಡಲ್ಲ ಅಂತ ನಂಬಿಕೆ ನನಗಿದೆ. ಅದ ನಂತರ ಬಂದಾಗ ನೀವು ಬಾಗಲಕೋಟೆ ವಿಚಾರ ಬಂದಾಗ ಕೂಡ ಅವರು ಶಾಸಕರಾಗಿರ್ತಕ್ಕಂಥವ್ರು ಮತ್ತು ಅವರ ವೀಣಾ ಕಾಶ್ಯಪ್ನವ್ರ ವಿಚಾರ ಬಂದಾಗ ಕೂಡ ಅದನ್ನು ಅವ್ರ ಯಜಮಾನರೇ ಸರಿ ಮಾಡ್ತಕ್ಕಂಥ ಜವಾಬ್ದಾರಿ ಅವ್ರು ತೊಗೊಂಡಿದ್ದಾರೆ, ಸರಿ ಮಾಡ್ತಾರೆ. ನಮ್ಮಲ್ಲಿರ್ತಕ್ಕ ಭಿನ್ನಮತ ಇಸ್ ನಾಟ್ ಲೈಕ್ ವಾಟ್ ಈಸ್ ಇನ್ BJP. ಈ ಈಶ್ವರಪ್ಪನ ಮಾತುಗಳನ್ನು ನೋಡಿದ್ರೆ ನೀವು ಏಕವಚನದಲ್ಲಿ ಮಾತ್ರ ಯಡಿಯೂರಪ್ಪ ಅಂತಕ್ಕಂಥವ್ರು ಯಾವುದೇ ಪಾರ್ಟಿ ಲೀಡರ್ಗೂ ವರಿಷ್ಠ ನಾಯಕರಾಗಿ BJPಯಲ್ಲಿ ಕಟ್ಟಿ ಬೆಳೆಸಿದಂಥವ್ರು. ಇವರು ಕೂಡ ಅವರು ಅದರಲ್ಲಿ ಜೊತೆಯಲ್ಲಿ ಸಹಪಾಠಿ ಆಯ್ಕೆ ಕೆಲಸ ಮಾಡಿದಂಥವ್ರು. ಅವ್ರು ಮಾತಾಡಿದಂಥ ಭಾಷೆ ನೋಡಿದಾಗ ಅದು ಗ್ರೀವಿಯಸ್ ಪ್ರಾಬ್ಲಮ್ಸ್ ಅದೇರ್ ಇನ್ BJP ಅಂತ ವಿಚಾರಗಳನ್ನ ಹೇಳ್ತಾ ಇದ್ವಿ. ತದನಂತರ BJPಯಲ್ಲಿರ್ತಕ್ಕಂತಹ ಫೈರ್ ಬ್ರ್ಯಾಂಡ್ಗಳಾಗಿರ್ತಕ್ಕಂಥವ್ರು ಹಲವಾರು ಜನ ಕೈಗೆ ಸಿಗೋದಿಲ್ಲ ಅಂದರೆ ಅನಂತಕುಮಾರ್ ಹೆಗಡೆ ಅವರು ಯಾವ ರೀತಿ ಅವ್ರ ಪಾರ್ಟಿಯಲ್ಲಿ ಕಾಂಟ್ರಿಬ್ಯೂಟ್ ಮಾಡಿದರು, ಯಾವ ರೀತಿ BJPನ ಪೋಲರೈಸ್ ಮಾಡಿದರು, ಯಾವ ರೀತಿ ಒಂದು 30 ಸೆಕೆಂಡ್ ಯಾವ ರೀತಿ ಪೋಲರ್ ಮಾಡಿ. ಆಮೇಲೆ ಇವ್ರು ಫೈರ್ ಬ್ರ್ಯಾಂಡ್ ಅಂತ ಪ್ರತಾಪ್ ಸಿಂಹ ಅವರೇ ಇರ್ಬೋದು, ಒಳಗಿಂದೊಳಗಡೆ ಕೋಪನ ಇರ್ತಕ್ಕಂಥ ಕ್ಯಾಂಡಿಡೇಟ್ ಸಿಕ್ಕಿಲ್ಲ ಟಿಕೆಟ್ ಅಂತೇಳಿ ಸಿಟಿದವರು ಅಸಮಾಧಾನದಿಂದ ಕೂಡಿರ್ತಕ್ಕಂಥ ನಿಜಾನೇ. ಶೋಭಾ ಕರಂದ್ಲಾಜಿನ ಸದಾನಗೌಡರು ಒಬ್ಬದೇ ಇರೋದು ನಿಜಾನೇ. ಅನಂತಕುಮಾರ್ ಹೆಗಡೆ ಕೈಗೆ ಸಿಗದೇ ಇರೋದು ನಿಜಾನೇ. ಈಶ್ವರಪ್ಪ ಅಂತೂ ಸವಾಲಿಗೆ ಸವಾಲು ಹಾಕಿರೋದು. ಅವ್ರ ನಮ್ಮ ಬೆನ್ನ ಡಿಫರೆನ್ಸ್ ಇದೆ, BJP ಪಾರ್ಟಿ ಡಿಫರೆನ್ಸಸ್ ಆಗಿರೋದ್ರಿಂದ ಖಂಡಿತವಾಗ್ಲೂ ಸೋಲನ್ನು. ಓಕೆ, ಆದ್ರೆ ನಿಮ್ಮ ಫೈರ್ ಬ್ರ್ಯಾಂಡ್ ಗಳಿಗೆಲ್ಲ ಈ ರೀತಿಯಾದಂತಹ ಸ್ಥಿತಿ ಬಂದಿದೆ ಅಂತ ಫೈರ್ ಬ್ರ್ಯಾಂಡ್ ಗಳು ಒಂದು ಫೈರ್ ಆಗ್ತಾ ಇಲ್ಲ ಈ ಸಲ. ನೊಂದಿರೋ ಜೀವ ಫೈರ್ ಬ್ರ್ಯಾಂಡ್ ಅದಕ್ಕೆ ನಾವ್ಯಾಕೆ ಬೇಡ. ನೋಡಿ, ಈ ಚುನಾವಣೆ ನಡೀತಿರ್ತಕ್ಕಂಥದ್ದು ಮೋದಿ ವರ್ಸಸ್ ಝೀರೋ ವರ್ಸಸ್ ಯಾರು ಇಲ್ವೇ ಇಲ್ಲ. ಇವತ್ತು ನಾವಲ್ಲ, ನೀವೇ ಮೀಡಿಯಾದವರಂತೂ ತೋರಿಸಿರ್ತಕ್ಕಂಥವ್ರಿಗೂ 400+, ನಿಮ್ಮದೇ ಚಾನಲ್ ತೋರಿಸಿತ್ತು 400+, ಎಲ್ಲ ಊರಿನೂ 400 ಅಂತ ಹೇಳಿದ್ರೆ BJP ಒಂದು ಹೋರಾಟ ಮಾಡ್ತಿರೋದು ತಾನೇ ತನ್ನ ಟಾರ್ಗೆಟ್ಗಳನ್ನ ಫಿಕ್ಸ್ ಮಾಡ್ಕೊಂಡು ಹೋಗ್ತಾ ಇದೆ, ನಾನು ಯಾಕೆ ಅಂತ ಹೇಳಿದ್ರೆ ಇವತ್ತು ಇಡೀ ದೇಶದ ಪರಿಸ್ಥಿತಿ ಒಳಗಡೆ ಮೋದಿ ಮಾಡಿರ್ತಕ್ಕಂಥ ಕೆಲಸಗಳು ಜೊತೆಗೆ 70 ವರ್ಷ ಭಾರತವನ್ನು ಯಾರು ಹಾಳು ಮಾಡಿದ್ರು ಇದೇ ವಿಚಾರದಲ್ಲಿ ಮನವಿ ಮಾಡ್ತಾ ಇದ್ದೀನಿ, ದಯವಿಟ್ಟು ಬನ್ನಿ 28ಕ್ಕೆ ಬನ್ನಿ, ಬರಗಾಲದ ವಿಚಾರಕ್ಕೆ ಬನ್ನಿ, ನಿಮ್ಮ ನಿಮ್ಮ ಬರಗಾಲ ಪರಿಹಾರ ಕೊಡದೇ ವಿಚಾರಕ್ಕೆ ಬನ್ನಿ, ನಿಮ್ಮ ಭಿನ್ನಮತ ಕರ್ನಾಟಕ ರಾಜಕಾರಣ ಬಗ್ಗೆ ಮಾಡಿ. ಇದೇ ವಿಚಾರದಲ್ಲಿ ಕರ್ನಾಟಕದ ವಿಚಾರದಲ್ಲೂ ಇದೇ ಚಾನಲ್ಗಳು ತೋರಿಸಿದಷ್ಟು 25, 28ಕ್ಕೆ 25. ಹಾಗಾಗಿ ಏನಂತ ಹೇಳಿದ್ರೆ ಜನ ಯೋಚನೆ ಮಾಡ್ತಿರ್ತಕ್ಕಂಥ ಅದೇ ಇವರೇ. ಇವತ್ತು ಫಸ್ಟ್ ಟೈಮ್ ವೋಟರ್ಸ್ ಇದ್ದಾರೆ, 45 ವರ್ಷದಿಂದ ಒಳಗಡೆ ವೋಟರ್ಸ್ ಇದ್ದಾರೆ, ಹೆಣ್ಣುಮಕ್ಳು ವೋಟರ್ಸ್ ಇದ್ದಾರೆ. ಯಾಕೆಂತ ಹೇಳಿದ್ರೆ ಸೆಮಿಫೈನಲ್ ನಾವು ರಿಸಲ್ಟ್ ನೋಡ್ಬಿಟ್ವಿ. 3 ರಾಜ್ಯಗಳಲ್ಲಿ ಇವ್ರದೇ 2 ರಾಜ್ಯಗಳಲ್ಲಿ ಆಡಳಿತ ಇದ್ರು ಕೂಡ ಈವನ್ ಇದಾದ್ರೂ ಕೂಡ ಯಾವ ಇವತ್ತು ಒಂದ್ ನಿಮಿಷ ಯಾವ ಕರ್ನಾಟಕದಲ್ಲಿ 5 ಗ್ಯಾರಂಟಿಗಳನ್ನ ಇಟ್ಕೊಂಡು ಚುನಾವಣೆಗೆ ಹೋಗಿ ಮಂಕುಮೂದಿ ಹಚ್ಚಿದ್ರಲ್ಲ, ಇವತ್ತು ನನ್ನ ಮ್ಯಾನಿಫೆಸ್ಟೋ ನೋಡಿದ್ರೆ ಅದನ್ನು ಬಿಟ್ಬಿಟ್ರೆ ಅದ್ರ ಮೇಲೆ ನಂಬಿಕೆ ಹೋಗ್ಬಿಟ್ಟಿದೆ. ಕೇವಲ ಒಂದು ಮಾತ್ರ ಇಟ್ಟಿದ್ದಾರೆ, ಅದು 1 ಲಕ್ಷ ಕೊಡ್ತೀವಿ ಅಂತ ಬಿಟ್ಬಿಟ್ರೆ ಇವರಿಗೆ ಇದ್ರ ಮೇಲೂ ನಂಬಿಕೆ ಹೋಗಿದೆ. ಜೊತೆಗೆ ಯಾವುದಾದ್ರೂ ಒಂದು ಇದ್ರೊಳಗಡೆಗೆ ಇಡೀ ಭಾರತಕ್ಕೆ NDA ಗಾಗಲಿ BJP ಗಾಗಲಿ ಟಕ್ಕರ್ ಕೊಡ್ತಕ್ಕಂಥ ಸಿಚುಯೇಷನ್ ಅಲ್ಲಿ ಕಾಂಗ್ರೆಸ್ ಇದೆಯಾ? ಹಾಗಾಗಿ ಜನವೂ ಸೀರಿಯಸ್ ಆಗಿ ಇದನ್ನ ತಗೊಂಡಿಲ್ಲ, ಈ ಪಕ್ಷವನ್ನ ತಗೊಂಡಿಲ್ಲ, ಆ ಪಕ್ಷದ ಲೀಡರ್ಗಳು ಅವರನ್ನ ಸೀರಿಯಸ್ ಆಗಿ ತೆಗೆದುಕೊಳ್ಳದೇ ಇದ್ರೆ ನಿಮ್ಮ ಪಕ್ಷವನ್ನಾದರೂ ನೀವು ಸೀರಿಯಸ್ ಆಗಿ ತೆಗೆದುಕೊಳ್ಳಬೇಕು. ಪ್ರಶ್ನೆ ಅರ್ಥ ಸರ್, ಕರ್ನಾಟಕ ಭಿನ್ನಮತದ ಬಗ್ಗೆ ಹೇಳಿ ಸರ್. ಹಾಗಾಗಿ ಎಷ್ಟೇ ಭಿನ್ನಮತ ಸಣ್ಣ ಅಭಿಪ್ರಾಯಗಳು ಏನೇ ಇರಲಿ ಜನರ ಮನಸ್ಸಿಗೆ ಅದು ನಾಟೋದಿಲ್ಲ. ಜನರು ಯಾವುದೋ ಒಂದು ಸಣ್ಣ ಕ್ಷುಲ್ಲಕ ವಿಷಯಕ್ಕೆ ಯೋಚನೆ ಮಾಡಲ್ಲ. ದೇಶದ ವಿಚಾರದಲ್ಲಿ 2004ರಿಂದ ಇರ್ಬೋದು ಯಾವತ್ತಿಂದಲೂ ದೇಶದ ವಿಚಾರವನ್ನ ನೋಡ್ತಾ ಇದ್ದಾರೆ, ಮೋದಿ ಅವರನ್ನೇ ನೋಡ್ತಾ ಇದ್ದಾರೆ. ಅದು ಇವನ್ ಮತವಾಗಿ ಪರಿವರ್ತನೆ ಆಗ್ತಿದೆ. 17 ಸೀಟಿಗೂ ಬಹಳ ವ್ಯತ್ಯಾಸ ಇದೆ. 17 ಸೀಟಿಗೂ 25 ಸೀಟಿಗೂ ಬಹಳ ವ್ಯತ್ಯಾಸ ಇದೆ. ಹೌದು, 17 ಸೀಟ್ ಗೆದ್ದಿರುವಂತಹ ಸಾಧನೆಗಳು ಎದುರುಗಡೆ 25 ತುಂಬಾ ಮೇಲ್ಗಡೆ ಇರುವಂತಹ ಸಾಧನೆ. ಖಂಡಿತ 28ಕ್ಕೆ ಹೋಗಬೇಕು ಅಂದಿದ್ದೀರಿ. ಈ ಬಾರಿ ಆ 25-28 ಆಗುತ್ತೆ. ಯಾಕೆ ಅಂತ ಹೇಳಿದ್ರೆ ಜನರ ಮುಂದಿರ್ತಕ್ಕಂಥ ಆಯ್ಕೆಗಳು ಬಹಳ ಸ್ಪಷ್ಟವಾಗಿದೆ. ಒಂದು ಕಡೆ ಇಡೀ ದೇಶವನ್ನು ಜಗತ್ತಿನ ವಿಶ್ವಗುರು ಮಾಡ್ತಿರ್ತಕ್ಕಂತಹ ಒಂದು ಈಶ್ವರಪ್ಪನ ಯಾಕೆ ಮನವೊಲಿಸಕ್ಕೆ ಆಗ್ತಾ ಇಲ್ಲ ಅದನ್ನ ಹೇಳ್ರಿ. ಪ್ರತಿ ಮನೆಗೂ ಅನ್ನ, ಪ್ರತಿ ಮನೆಗೂನಲ್ಲಿ ಪ್ರತಿ ಮನೆಗೂ ಗ್ಯಾಸ್ ಕೊಟ್ಕೊಂಡಿರ್ತಕ್ಕಂತಹ ಬಡವರನ್ನ ಉದ್ಧಾರ ಮಾಡ್ತಿರ್ತಕ್ಕಂತಹ ಅಶ್ವಿನವರೇ, ಎಷ್ಟರ ಮಟ್ಟಿಗೆ ಇಲ್ಲಿ ನಿಮಗೂ ಕೂಡ ಕಾಡ್ತಾ ಇರುವಂತಹ ವಿಚಾರಗಳಿಗೆ ಬಂದಾಗ ನಿಂತಿರುವಂತಹ 3 ಕ್ಷೇತ್ರಗಳಲ್ಲಿ 2 ಕ್ಷೇತ್ರಗಳಲ್ಲಿ ಇರುವಂತಹದ್ದು ಅಭಿಪ್ರಾಯಗಳು ಏನು ಬಹಳ ಪೂರಕವಾಗಿದೆ ಅನ್ನೋಂಥ ರೀತಿಯಲ್ಲಿ ಇಲ್ಲ, ಸಂಪೂರ್ಣ ಸಹಕಾರದ ಸ್ವರೂಪಗಳಿಲ್ಲ. ಎಲ್ಲಿ ನೋಟಕ್ಕೆ ಒಂದು ಮಾತು ಬರ್ತಾ ಇದೆ, ಒಳಗಡೆ ಇನ್ನೇನೋ ನಡೀತಾ ಇದೆ ಅಂತ ಹೇಳ್ಕೊಂಡು ಕರೆಸಿ ಮಾತಾಡಿದವರೆಲ್ಲರೂ ಕೂಡ ಹೌದೌದು ನಾವು ಮೈತ್ರಿ ಪರವಾಗಿದ್ದೀವಿ, ನಾವು ಗೆಲ್ಲಿಸ್ತೀವಿ ಅಂತ ಹೇಳ್ತಾರೆ. ಚುನಾವಣಾ ಕ್ಷೇತ್ರದಲ್ಲಿ ಏನ್ ಕತೆ ಸರ್? ನಮ್ಮ ಪಕ್ಷದ ಒಂದು ಬ್ಯೂಟಿ ಅಂದರೆ ಚುನಾವಣೆ ಅನೌನ್ಸ್ ಆಗಬೇಕಾದ್ರೆ ಇರುತ್ತೆ ಒಳ ಏಟುಗಳಿರುತ್ತೆ. ನಾನು ಒಳ ಏಟುಗಳು ಯಾವ ರೀತಿಯಲ್ಲೂ ನಾನು ಹಗುರವಾಗಿನೂ ಅದನ್ನ ತಳ್ಳಾಕ್ಲಿಕ್ಕೆ ಆಗಲ್ಲ. ಎಲ್ಲ ಪಕ್ಷಗಳಲ್ಲಿರುತ್ತೆ, ಹಾಗೆ ಸಾಮಾನ್ಯ ಒಂದು ಪಕ್ಷ ಅಂದಾಗ ಇದ್ದೇ ಇರುತ್ತೆ. ಈ ಚುನಾವಣೆ ಹತ್ರ ಬರ್ತಿದ್ದಾಗಿ ನಮ್ಮ ಪಕ್ಷದ ಒಂದು ಬ್ಯೂಟಿ ಅಂದರೆ ಎಲ್ಲ ನಾಯಕರುಗಳು ಒಂದಾಗ್ಬಿಡ್ತಾರೆ. ಅದು ಏನೇ ಬೇಗುದಿರಲಿ ಏನೇ ಇರಲಿ. ಉದಾಹರಣೆಗೆ ಸರ್, ನಮಗೆ ಈ ರೀತಿ ಈ ಬಾರಿ ಪೂರಕವಾದಂಥ ವಾತಾವರಣ ಇದೆ. ಕೋಲಾರ ಇರ್ಬೋದು, ನಮಗೆ ಕೊಟ್ಟು ಹಾಸನ ಇರ್ಬೋದು, ಮಂಡ್ಯ 3. ಈಗ ಮಂಡ್ಯ ನಾವು ಏನು ನೀವು ವೋಟ್ ಹಾಕಿ ಅಂತ ಯಾವ ಅಂದರೆ ಅಭಿವೃದ್ಧಿ ವಿಚಾರದಲ್ಲಿ ನಾವು ಮತ ಕೇಳ್ತಿದ್ದೀವಿ. ನಾವು ಯಾವುದೇ ಈ ಕಾಂಗ್ರೆಸ್ ಅವರ ವಿರುದ್ಧ ನಾವು ಮಾತಾಡಲಿ ಇಲ್ಲ, ಯಾಕೆಂದರೆ ಈ ಸಲ ಕಾಂಗ್ರೆಸ್ ಅವರು ಯಾವ ಅಭಿವೃದ್ಧಿ ಮಾಡಿಲ್ಲ ಅನ್ನೋ ವಿಚಾರ ಇಟ್ಕೊಂಡು ಮತ್ತು ಕುಮಾರಣ್ಣವರು ಜನರು ಮಾತಾಡ್ತಿದ್ದಾರೆ, ಏನೋ ಕೇಂದ್ರದಲ್ಲಿ ಮಂತ್ರಿ ಆಗ್ತಾರಂತೆ, ಏನೋ ಒಂದು ಕಾವೇರಿ ನೀರನ್ನ ನಮಗೆ ಅಂತಾನೆ ಉಳಿಸ್ಕೊಳ್ತಾರೆ, ಮೇಕೆದಾಟು ಯೋಜನೆಗೆ ಒತ್ತು ಕೊಡ್ತಾರೆ, ಕರ್ನಾಟಕದಲ್ಲಿರೋ ನೀರಾವರಿ ಯೋಜನೆಗಳಿಗೆ ಒತ್ತು ಕೊಡ್ತಾರೆ. ಕುಮಾರಣ್ಣ ಅವ್ರನ್ನ ಗೆಲ್ಲಿಸ್ಬೇಕಂದ್ರೆ ಒಂದು ಸರ್ ಕಾಂಗ್ರೆಸ್ನ ಕಳೆದ 9 ತಿಂಗಳ ದುರಾಡಳಿತ ಏನಿದೆ ಅದರ ವಿರುದ್ಧ ನಾವು ಚುನಾವಣೆಗೆ ಹೋಗ್ತಿದ್ದೀವಿ. ಒಳಬೇಗುದಿ ಒಳ ಏಟುಗಳು ಇದ್ದೇ ಇರುತ್ತೆ. ನಾನು ಮತ್ತೆ ಕಾಂಗ್ರೆಸ್ನ ಅಷ್ಟು ಈಸಿಯಾಗೂ ಹಗುರವಾಗಿ ತಳ್ಳಿ ಆಗ್ತಿಲ್ಲ. ನಮಗೆ ಏನಕ್ಕೆ ಪೂರಕವಾದ ವಾತಾವರಣ ಇದೆ ಅಂದರೆ ಕಾಂಗ್ರೆಸ್ಸಲ್ಲಿರುವಂಥ ಡಜನ್ ನಾಯಕರ ಕಿತ್ತಾಟ ಹೇಳ್ತಾ ಇದ್ರು, ಹಿರಿಯ ವಕ್ತಾರರು ಹೇಳ್ತಾ ಇದ್ರು ಕಾಂಗ್ರೆಸ್ನ. ಸರ್, ಚಾಮರಾಜನಗರದಿಂದ ಹಿಡಿದು ಬೆಳಗಾವಿವರೆಗೂ ಅವರಲ್ಲಿ ನಾವೆಲ್ಲರೂ ಒಟ್ಟಿಗೆ ಹೋಗಿದ್ದೇವೆ. ಈಗ 3 ಸೀಟ್ ನಮಗಿದೆ ಅಲ್ಲ ಸರ್, ಕುಮಾರಣ್ಣ ಅವರ ಕೆಲಸ ಏನಿದೆ ಅಂತಂದ್ರೆ ಈ 3 ಸೀಟಲ್ಲಿ ಹೋಗಿ ಕ್ಯಾಂಪೇನ್ ಮಾಡ್ಕೊಂಡು ಬರೋ ಅಂತದಲ್ಲ. 17 ಕ್ಷೇತ್ರಗಳಿಗೆ ಬಿಜೆಪಿ ಪರವಾಗಿ ನಾವು ನಿಲ್ಲಬೇಕು. ಅದು ಚಿತ್ರದುರ್ಗ ಇರ್ಬೋದು, ತುಮಕೂರು ಇರ್ಬೋದು, ರಾಯಚೂರು ಇರ್ಬೋದು, ಬೀದರ್, ಬಾಗಲಕೋಟೆ ಇರ್ಬೋದು. ಒಂದು ಸರ್ ಕಾಂಗ್ರೆಸ್ಸಲ್ಲಿ ಅಬ್ಸರ್ವ್ ಮಾಡಿ 2 ತಿಂಗಳಿಂದೆ ಮಿನಿಸ್ಟ್ರುಗಳೆಲ್ಲ ಉತ್ಸಾಹದಲ್ಲಿದ್ದರು, ನಾವು ನಿಲ್ತೀವಿ, ಆಯಿತು ನಾವು ಗೆದ್ಕೊಂಡು ಬರ್ತೀವಿ ಅಂತ ಹೇಳ್ತಾ ಇದ್ರು. ಅದಕ್ಕೆ ಅವ್ರು ಆನ್ಸರ್ ಮಾಡಲಿ, ಅವ್ರು ಇಲ್ಲ ಅಂತ ಹೇಳೋದು. ಯಾವಾಗ BJP ಮತ್ತು JDS ಮೈತ್ರಿ ಆಯಿತು ಅಲ್ಲಿ ಒಳಗಡೆ ಕಾಂಗ್ರೆಸ್ಸಲ್ಲಿ ಭಯ ಶುರುವಾಯಿತು. ಈ ಬಾರಿ ಅಂದ್ರೆ ಕಾಂಗ್ರೆಸ್ ಜೊತೆ ಮೈತ್ರಿ ಮಾಡಿದಾಗ ನಾವು ಕಾರ್ಯಕರ್ತರ ಕಿತ್ತಾಟ ಇರ್ತಿತ್ತು. ನೀವು ಆನ್ಸರ್ ಮಾಡಿ, ಕೊಡಿ ಕೌಂಟರ್ ಕೊಡಿ. ಬಿಜೆಪಿ ಮತ್ತೆ JDS ಅಲ್ಲಿ ಯಾವುದೇ ಭಿನ್ನಾಭಿಪ್ರಾಯಗಳಿರಲ್ಲ, ದ್ವೇಷ ರಾಜಕಾರಣ ಎಲ್ಲೂ ಇಲ್ಲ. ಒಂದು ಆ ಒಂದು ಮೈತ್ರಿ ಧರ್ಮ ಅಂತಂದ್ರೆ ಮೈತ್ರಿ ಇದ್ದೇ ಇರುತ್ತೆ ಅನ್ನೋ ರೀಸನ್ಗೆ ಸರ್ ಏನಾಯ್ತು ಅಂದ್ರೆ ಕೋಲಾರ ಇರ್ಬೋದು, ಚಿತ್ರದುರ್ಗ ಇರ್ಬೋದು, ನೀವೇ ಉಲ್ಲೇಖ ಮಾಡಿರೋ ರಾಯಚೂರಿನಲ್ಲಿ ಸಂಪೂರ್ಣವಾದ ಸಪೋರ್ಟ್ ಇದೆಯಾ? ನಿಮ್ಮದೇ ಆದಂತಹ ಗುರುಮಿಟ್ಕಲ್ನ ಶಾಸಕರು ನಿಮ್ಮದೇ ಗುರುಮಿಟ್ಕಲ್ನ ಶಾಸಕರು ಮೌನವಾಗಿ ಕೂರ್ತಿದ್ದಾರೆ ಸರ್. ಗುರುಮಿಟ್ಕಲ್ ಶಾಸಕರು ಯುವ ಶಾಸಕರು ಅವರು ಬಿಜೆಪಿ ಜಾಧವ್ ಅವರಿಗೆ ಸಪೋರ್ಟ್ ಮಾಡ್ತಾರೆ ಸರ್. ಖಂಡಿತ ಬಿಜೆಪಿ ಅವ್ರಿಗೆನೆ ಅಲ್ಲಿ ನಾನು ಹೇಳದ್ನಲ್ಲ ಸರ್, ಯಾದಗಿರಿ ರಾಯಚೂರು ಭಾಗದಲ್ಲಿ ಅವ್ರದೇ ಆದಂತ ಪ್ರಭಾವ ಇದೆ. ಬರಕ್ಕೆ ಮುಂಚಿತವಾಗಿ ಚಂದ್ರಶೇಖರ್ ಅವರೇ, ತುಮಕೂರಿನಲ್ಲಿ ಮಾಧುಸ್ವಾಮಿ ಅವರ ಮನೆಯಿಂದ ಗೇಟ್ನ ಹೊರಗಡೆ ಬಿಜೆಪಿ ಅಭ್ಯರ್ಥಿಯನ್ನು ಮಾತನಾಡಿಸಿ ಕಳಿಸ್ತಾರೆ, ಕಾಂಗ್ರೆಸ್ ಅಭ್ಯರ್ಥಿನ ಮನೆ ಒಳಗಡೆ ಕರೆಸಿ ಸನ್ಮಾನಿಸ್ತಾರೆ. ದಯಮಾಡಿ ಇಂಥ ವಾತಾವರಣಗಳು ಯಾಕೆ ಯಾಕೆ ಸೃಷ್ಟಿಯಾಗತ್ತೆ ಅಂತ ಹೇಳಿ ಇದೆಲ್ಲವೂ ಕೂಡ ರಾಷ್ಟ್ರ ರಾಷ್ಟ್ರ ಇವೆಲ್ಲವೂ ಕೂಡ ಹೇಳ್ತೀರಿ. ಹಂಗಾರೆ ರಾಜ್ಯದಲ್ಲಿರುವಂತ ಯಾವ ನಾಯಕರುಗಳು ಕೂಡ ಲೆಕ್ಕಕ್ಕೆ ಇಲ್ವಾ? ದಯಮಾಡಿ ಇಂತಹ ಒಂದು ಒಳ್ಳೆ ಚಾನೆಲ್ ಇಂದ ಸುಳ್ಳು ಮಾಹಿತಿ ಹೋಗಬಾರದು ಹೇಳ್ತಿದ್ದೀನಿ. ಫೋಟೋ ಮಾತ್ರ ಆಚೆ ಕಡೆದು ಒಳಗಡೆಗೆ ಕೂರಿಸಿ ನಾಗೇಶ್ ಅವರು ಕೂಡ 45 ನಿಮಿಷ ಮಾತಾಡಿದ ಮೇಲೆ ಆಚೆ ಕಡೆ ಬೀಳ್ಕೊಡಬೇಕಾದ್ರೆ ಬಂದಿರತಕ್ಕಂತದ್ದು ಒಳಗಡೆ ಮಾತಾಡಿಸಿದ ಮೇಲೆ ಆಚೆ ಕಡೆದು ಫೋಟೋ ಇಲ್ಲಿ ಆಗಿರತಕ್ಕಂತದ್ದು ಮಾಹಿತಿ ಗೊತ್ತಿಲ್ಲದಕ್ಕೆ ನಾನು ಕ್ಲಾರಿಫೈ ಮಾಡ್ತಾ ಇದ್ದೇನೆ. ಸೋಮಣ್ಣ ಅವರು, ಬಿಸಿ ನಾಗೇಶ್ ಅವರು, ಮಾಧುಸ್ವಾಮಿ ಅವರು ಒಳಗಡೆಗೆ 45 ನಿಮಿಷ ಮಾತಾಡಿದ್ರು, ಆಚೆ ಕಡೆಗೆ ಬೀಳ್ಕೊಡಬೇಕಾದ್ರೆ ಒಂದು. ಎರಡನೇದು ಮುದ್ದನ್ಮೇಗೌಡರು ಹೋಗಿರೋ ವಿಚಾರದಲ್ಲಿ ಭಾಳ ಸ್ಪಷ್ಟವಾಗಿ ಮಾಧುಸ್ವಾಮಿಯವರೇ ಕ್ಲಾರಿಫೈ ಮಾಡಿದ್ದಾರೆ. ಹೌದ್ರಿ 16 ವರ್ಷಗಳಿಂದ MLA ಆಗಿದ್ದವ್ರು ನಾವು, ಪರಿಚಯ ಇದೆ, ಬಂದು ಕೇಳೋದ್ರಲ್ಲಿ ತಪ್ಪೇನಿದೆ, ನಾನೇನು ಕೊಡ್ತೀನಿ ಅಂತ ಹೇಳಿದ್ದೇನೆ ಅಂತೇಳಿ. ಹಾಗಾಗಿ ಅದನ್ನು ತುಂಬ ಬ್ಲೋ ಮಾಡೋದು ಬೇಡ. ಯಾಕೆ ಅಂತ ಹೇಳಿದ್ರೆ ನಾನು ಹೇಳ್ತಿರ್ತಕ್ಕಂಥ ಪ್ರಶ್ನೆ ಇಡೀ ದೇಶದಲ್ಲಿ ನಾವು ಹೇಳ್ಬೇಕಾದ್ರೆ ಕಾಂಗ್ರೆಸ್ಸಿನ ಸೀಟ್ ಟಿಕೆಟ್ ಕೊಡ್ತೀನಿ ಅಂತ ಹೇಳಿದ್ರೆ ಓಡಾಕ್ತಕ್ಕಂಥ ಪರಿಸ್ಥಿತಿ ಯಾವಾಗಿದೆ? ಇವತ್ತು ಅಮೇಠಿ ಬಿಟ್ಬಿಟ್ಟು ರಾಹುಲ್ ಗಾಂಧಿ ಓಡಾಕ್ತಾರೆ, ರಾಯ್ಬರೇಲಿ ಬಿಟ್ಬಿಟ್ಟು ಸೋನಿಯಾ ಗಾಂಧಿ ಓಡಾಕ್ತಾರೆ. ಇವತ್ತವರೆಗೂ ಅಮೇಠಿ ಟಿಕೆಟ್ ಕೊಡೋಕ್ಕಾಗಿ ಏನು ಅನೌನ್ಸ್ ಮಾಡೋಕ್ಕಾಗಿಲ್ಲ. ಆದರೆ BJPನಲ್ಲಿ ನಿಂತರೆ ಗೆದ್ದೇ ಗೆಲ್ತೀವಿ ಅಂತಕ್ಕಂಥ ಭಾವನೆ ಇರೋದ್ರಿಂದ, ಮೋದಿಯವ್ರ ಮುಖಾಂತರ ಜನ ಓಟ್ ಹಾಕಿ ಆಗ್ತಾರೆ ಅಂತ ಭಾವನೆ ಇರೋದ್ರಿಂದ ಸಹಜವಾಗಿ ಯಾವ್ಯಾವ ಶಕ್ತಿ ಇರ್ತಕ್ಕಂಥ ಕಾರ್ಯಕರ್ತರಿಗೆ ನಾನು ನಿಲ್ಬೇಕಾಗಿತ್ತು, ನಾನು ನಿಂತಿರೋ ಆರಾಮಾಗಿ ಗೆಲ್ತಿದ್ದೆ ಅಂತಕ್ಕಂಥ ಭಾವನೆ ಇರೋದ್ರಿಂದ ಸಣ್ಣ ಪುಟ್ಟ ಭಿನ್ನಾಭಿಪ್ರಾಯ ಇರ್ತಕ್ಕಂಥ ಸಹಜ. ಮಿನಿಸ್ಟ್ರುಗಳು ಓಡೋಗಿದ್ದಲ್ಲ, ಯಾರನ್ನೋ ಬಲಿ ಪಡ್ಲಿಕ್ಕೆ ಇರಲಿಲ್ಲ, ಅವರ ಮಕ್ಕಳನ್ನ ನಿಲ್ಸಿದ್ದಾರೆ ಅಂದ್ರೆ ನಾವು ಗೆಲ್ಲಿಸ್ತೀವಿ ಅಂತ ತಾಕತ್ತಿರೋದ್ರಿಂದ ಸಣ್ಣ ಮಕ್ಕಳು ಸಾಕು ಇವ್ರನ್ನ ಡಿಫೀಟ್ ಮಾಡ್ಲಿಕ್ಕೆ ಅಂತ ಹೇಳಿ ನಾವು ಅವ್ರ ಮಕ್ಕಳನ್ನ ನಿಲ್ಸಿರ್ತಕ್ಕಂಥ ತಿಳ್ಕೊಂಡು ರಾಜಕಾರಣಿಗಳು ನೋಡಿದ್ರಿ. ಸತೀಶ್ ಜಾರಕಿಹೊಳಿ ಅವ್ರ ಮಗಳನ್ನ ನಿಲ್ಲಿಸ್ತಾರೆ ಅಂತಂದ್ರೆ ಸೋಲ್ತಾರಾದ್ರೆ ನಿಲ್ಲಿಸ್ತಾರಾ? ಗೆಲ್ತಾರಂತ ಗೊತ್ತು, ಮಕ್ಕಳು ಗೆಲ್ಲಬೇಕು, ಅವ್ರು ಕೂಡ ಈ ಪಾಲಿಟಿಕ್ಸ್ ಇಂಟ್ರೆಸ್ಟ್ ಇದೆ ನಿಲ್ಸಿದ್ದಾರೆ ಹೊರತು ಅವರು ಸೋಲ್ತಾರಂತ ಗೊತ್ತಿಲ್ಲ. ನಾನು ಹೇಳ್ತಾ ಇದ್ದೀನಿ ಕೇಳಿ, ಹಲವಾರು ಮಂತ್ರಿಗಳು ಅವ್ರ ಮಕ್ಕಳನ್ನೇ ನಿಲ್ಸಿದ್ದಾರೆ ಅಂತಂದ್ರೆ ನಮಗೆ ಶತಗತ ಗೆಲ್ಲಬೇಕು ಅಂತ ಗೊತ್ತು, ಅವ್ರ ಜವಾಬ್ದಾರಿ ತಗೊಂಡಿದ್ದಾರೆ, ಗೆಲ್ಲಿಸ್ತಾರೆ. ಎರಡನೇ ವಿಚಾರ ಹೇಳ್ತೀನಿ ಕೇಳಿ, ಭಿನ್ನಮತದ ಬಗ್ಗೆ ಹಗುರವಾಗಿ ಮಾತಾಡ್ತಾರೆ. ಕರ್ನಾಟಕದ ರಾಜ್ಯದಲ್ಲಿ 28 ಲೋಕಸಭಾ ಸದಸ್ಯರ ಬಗ್ಗೆ ನೀವು ಚರ್ಚೆ ಮಾಡ್ತಾ ಇರಬೇಕಾದ್ರೆ ಇವರು ಮೋದಿ ಬಗ್ಗೆ, ರಾಷ್ಟ್ರೀಯತೆ ಬಗ್ಗೆ ಎಲ್ಲ ಮಾತಾಡ್ಲಿಕ್ಕೆ ಹೋಗ್ತಾರೆ. ಪ್ರಶ್ನೆ ಇರ್ತಕ್ಕಂಥದ್ದು ಭಿನ್ನಮತ ನಿಮಗೆ ಎಫೆಕ್ಟ್ ಆಗ್ತದೆ ಇಲ್ವೋ, ಅದನ್ನು ಬೇರೆ ಪಕ್ಷದಲ್ಲಿ ಹೇಗೆ ಉಪಯೋಗಿಸ್ಕೊಳ್ತಾರೆ ಅಂತಕ್ಕಂಥದ್ದು. ಖಂಡಿತವಾಗ್ಲೂ BJPಲಿ ಭಿನ್ನಮತ ಅಂತಕ್ಕಂಥ ನಮಗೆ ಡೆಫಿನೆಟ್ಲಿ ಅದರ ಬೆನಿಫಿಟ್ ನಮ್ಗೆ ಸಿಕ್ಕೇ ಸಿಗ್ತದೆ ಅಂತ ನಮ್ಗೆ ಗೊತ್ತಿದೆ. ಅದರಿಂದಾಗಿ ನಾವು ಎಲೆಕ್ಷನ್ ಕಂಟೆಸ್ಟ್ ಮಾಡೋರಲ್ಲ, ನಾವು ಪಾಸಿಟಿವ್ ಕ್ಯಾಂಪೇನ್ ಮಾಡೋರಿದ್ದೀವಿ, BJPಯ ವೈಫಲ್ಯತೆಗಳು ಹೇಳ್ತೀವಿ, ಕರ್ನಾಟಕ ಮಾಡಿದ ಮಲತಾಯಿ ಧೋರಣೆ ವಿಚಾರಗಳನ್ನು ಹೇಳ್ತೀವಿ, ಟ್ಯಾಕ್ಸ್ ಡಿವಲ್ಯೂಷನ್ ಆಗಿರೋ ಅನ್ಯಾಯ ಹೇಳ್ತೀವಿ, ಬರಗಾಲ ವಿಚಾರ ಮಾಡಿರ್ತಕ್ಕಂತಹ ಮಲತಾಯಿ ಧೋರಣೆಗಳ ಜನಗಳ ಮುಂದೆ ಇಟ್ಟು ಮೋದಿ ಅವರು ಮಾಡುತ್ತಾ ಅನ್ಯಾಯದ ವಿಚಾರ ಎಲೆಕ್ಷನ್ ಮಾಡ್ತೀವಿ. ಪಾರ್ಟಿಗಳನ್ನು ಶೇರ್ ಮಾಡ್ಕೊಳ್ಳೋದಕ್ಕಾಗಿ ಇದು ಇವತ್ತಿನ ಅಖಾಡ. ನಾಳೆ ಇದೊಂದು ಸಬ್ಜೆಕ್ಟ್ ಮೂಲಕವಾಗಿ ನಿಮ್ಮ ಕಡೆಗೆ ಹಾಜರಾಗ್ತೀರಿ. ನಮಸ್ಕಾರ. ನಮ್ಮಲ್ಲಿನ ಮೋಹನ್